ನಮ್ಮೆಲ್ಲರಿಗೂ ಕರ್ತನ ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರ ವಂದನೆಗಳನ್ನು ಹೇಳ್ಕೊಡುತ್ತೇನೆ. ತಂದೆಯ ದೇವರ ಒಂದು ಮಹಾಕೃಪೆಯಿಂದ ತಂದೆಯ ದೇವರು ನಮ್ಮನ್ನೆಲ್ಲ ಆತನ ಒಂದು ಕಣ್ಣಿನ ಗುಡ್ಡೆಯಿಂದ ಕಾದು ಕಾಪಾಡಿ ಈ ಒಂದು ಸಂಜೆ ವೇಳೆಯಲ್ಲಿ ಆತನ ಸನ್ನಿಧಾನದಲ್ಲಿ ಒಂದುಗೂಡಿಸಿ ಆತನ ಪರಿಶುದ್ಧ ನಾಮವನ್ನು ಹಾಡಿ ಕೊಂಡಾಡಲು ಅದನ್ನ ಪರಿಶುದ್ಧ ವಾಕ್ಯವನ್ನು ಕೂಡ ಧ್ಯಾನಿಸೋದಕ್ಕೂ ನಮ್ಗೆ ಕೃಪೆ ಮಾಡಿದ್ದಕ್ಕಾಗಿ ನಾವೆಲ್ಲರೂ ಕೂಡ ತಂದೆಯ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸ್ತುತಿ ಸ್ತೋತ್ರಗಳನ್ನ ಕೂಡ ನಾವು ಸಲ್ಲಿಸೋಣ. ಪ್ರೀತಿಯ ಸರಸರಿರೆ, ಪ್ರೀತಿಯ ಸರಸರಿರೆ, ಇವತ್ತು ನಿಮ್ಮೊಂದಿಗೆ ಮಾತಾಡೋದಕ್ಕಾಗಿ ಆರಿಸ್ಕೊಂಡದ ಪಾಠದ ಒಂದು ಟಾಪಿಕ್ ಏನಂತ ನೋಡೋದಾದ್ರೆ ಸಿಟಿ ಆಫ್ ಡೇವಿಡ್, ಸಿಟಿ ಆಫ್ ಗಾಡ್, ದಾವಿದನ ನಗರ, ದೇವರ ನಗರ ಎಂಬ ಒಂದು ಟಾಪಿಕ್ ಅಲ್ಲಿ ನಮ್ಮ ಪ್ರೀತಿಯ ಸಹೋದರರು ಬರೆದಿರುವಂತಹ ಪಾಠವನ್ನು ನಾವು ಧ್ಯಾನಿಸೋಣ. ಈ ಪಾಠದ ಒಂದು ರೀಪ್ರಿಂಟ್ ನಂಬರ್ 5679, ರೀಪ್ರಿಂಟ್ ನಂಬರ್ 5679 ಅಲ್ಲಿ ಸೌರ್ ಬರೆದಿರುವಂತ ಒಂದು ಚಿಕ್ಕ ಪಾಠ ಅಂದ್ರೆ ದಾವಿದನ ನಗರ. ದಾವಿದನ ನಗರ ಮತ್ತು ದೇವರ ನಗರ ಎಂಬ ಒಂದು ಟಾಪಿಕ್ ಅಲ್ಲಿ ಸರ್ ಇವತ್ತಿನ ಪಾಠವನ್ನು ನಾವು ಪ್ರಿಯ ಸೌರ ಸರರೇ, ನಮ್ಗೆ ಗೊತ್ತಿರೋ ಪ್ರಕಾರ ನಾವು ನೋಡಿದ್ದೀವಿ ಅಂದ್ರೆ ದೇವರು ದಾವಿದನ್ನ ಇಸ್ರಾಯೇಲರ ಮೇಲೆ ರಾಜನಾಗಿ ಆರಿಸ್ಕೊಂಡ್ರು. ಅವನ ಅಭಿಷೇಕ ಮಾಡಿದ ನಂತರ ಸ್ವಲ್ಪ ಕಾಲದ ನಂತರ ದಾವಿದನು ನೋಡೋದಾದ್ರೆ ಪ್ರಿಯ ಸರಸ್ರೆ ಅವನ ಆಳ್ವಿಕೆ ನೋಡೋದಾದ್ರೆ ಎರಡು ಗೋತ್ರಗಳ ಮೇಲೆ ದಾವಿದನು ಆಳ್ವಿಕೆ ಮಾಡ್ತಾ ಇದ್ರು. ಅಂದ್ರೆ ಯೂದಾ ಬೆಂಜಮಿನ್ ಮಾತ್ರ ಅವನು ಆಳ್ವಿಕೆ ಮಾಡ್ತಾ ಇದ್ರು. ಆ ಒಂದು ಯಾವ ಒಂದು ಸ್ಥಳದಿಂದ ದಾವಿದನ ಆಳ್ವಿಕೆ ನಡೀತಾ ಇತ್ತು, ಸುಮಾರು 7 ವರ್ಷ ಕಾಲ ದಾವಿದನು ಎಬ್ರೋನ್ನ ಅವನು ಕ್ಯಾಪಿಟಲ್ ಆಗಿಟ್ಕೊಂಡು ಆಳ್ವಿಕೆ ನಡೆಸ್ತಾ ಇದ್ರು. ಎಬ್ರೋನ್ನೇ ಕ್ಯಾಪಿಟಲ್ ಆಗಿತ್ತು ಪ್ರೀತಿಯ ಸರಸರಿಗೆ. ಅಲ್ಲಿ ದಾವಿದನು ಸುಮಾರು 7 ವರ್ಷ ಕಾಲ ಅಲ್ಲಿ ಆಳ್ವಿಕೆ ನಡೆಸಿದ್ದಾನೆ ಅಂತ ನಾವು ವಾಕ್ಯದಲ್ಲಿ ನೋಡ್ತೀವಿ. ಸೊ ಇತನ ಪಾಠ ಸಿಟಿ ಆಫ್ ಡೇವಿಡ್ ಅಂತ. ಆ ಸಿಟಿ ಆಫ್ ಡೇವಿಡ್ ಏನು ಮತ್ತು ಸಿಟಿ ಆಫ್ ಗಾಡ್ ಅಂತ, ದೇವರ ನಗರ ಅಂತ, ಅದು ಯಾವುದು ಅಂತ ಕೂಡ ಈ ಪಾಠದಲ್ಲಿ ಏನ್ ಮಾಡೋಣ ನಾವು ನೋಡೋಣ. ಎರಡನೇ ಸಾಮ್ಯುವೆಲ 5ನೇ ಅಧ್ಯಾಯದಲ್ಲಿ ಈ ಘಟನೆಗಳು ನಾವು ಅಲ್ಲಿ ಓದಬಹುದು. ಅದು ಏನಂತ ನೋಡ್ಬೇಕಾದ್ರೆ ಸೌಲನಿಗೂ ಮತ್ತು ದಾವಿದನ್ಗೂ ಸ್ವಲ್ಪ ಕಾಲ ಏನಾಗ್ತಾ ಇತ್ತು ಅಂದ್ರೆ ಯುದ್ಧಗಳು ನಡೀತಾ ಇತ್ತು. ಅಂದ್ರೆ ಮೊದಲು ರಾಜನಾಗಿ ದಾವಿದನು ಬಂದು ಎರಡು ಗೋತ್ರಕ್ಕೆ ಮಾತ್ರ ಕೆಲವು ಕಾಲ ರಾಜನಾಗಿದ್ದ. ಆ ನಂತರನೇ ಇಡೀ ಇಸ್ರಾಯೇಲ್ ದಾವಿದನ ಕಡೆಗೆ ಸೇರಿತ್ತು. ಅದಕ್ಕೆ ಸುಮಾರು ಒಂದು 7 ವರ್ಷ ಕಾಲ ಅದಕ್ಕೆ ತಗೊಳಿತ್ತು ಅಂತ ಕೂಡ ನಾವು ವಾಕ್ಯದಲ್ಲಿ ನೋಡ್ತೀವಿ. ವಾಕ್ಯವನ್ನ ಓದ್ರಿ, ಅದರಲ್ಲಿ 2 ಸಾಮ್ಯುವೆಲ್ 5:1 ಓದಿ. 2 ಸಾಮ್ಯುವೆಲ್ 5:1. ಅನಂತರ ಇಸ್ರಾಯೇಲರ ಎಲ್ಲ ಕುಲಗಳವರು ಎಬ್ರೋನಲ್ಲಿ ಸ್ವರ್ಣ ಸಿಸ್ಟರ್ ಇವರು ಇಲ್ಲಿ ಹೋಗ್ತಾರೆ ನಮ್ಮ ಇದರಲ್ಲಿ ಬ್ರದರ್ಸ್ ಸಿಸ್ಟರ್ ಓದಬೇಡಿ. ಆಯ್ತು ಸಿಸ್ಟರ್ ಓದ್ತಾರೆ. ಓಕೆ ಆಯ್ತು ಬ್ರದರ್, ಥ್ಯಾಂಕ್ಸ್. ಸರಿ ಸಿಸ್ಟರ್ ಓದ್ರಿ ಸಿಸ್ಟರ್ ನೀವು. ಅನಂತರ ಇಸ್ರಾಯೇಲ್ಯರ ಎಲ್ಲಾ ಕುಲಗಳವರು ಹೆಬ್ರೋನಿನಲ್ಲಿದ್ದ ದಾವಿದನ ಬಳಿಗೆ ಬಂದು ಅವನಿಗೆ, ನಾವು ನಿನ್ನ ರಕ್ತ ಸಂಬಂಧಿಗಳಾಗಿದ್ದೇವೆ. ನೋಡಿದ ಪ್ರಿಯ ಸರಸರಿದೆ, ಈಗ ಇಸ್ರಾಯೇಲರೆಲ್ಲರೂ ಕೂಡ ಸೌಲು ಸತ್ತ ಮೇಲೆ ಅಪ್ನೇರಿದ್ರು. ಅಪ್ನೇರ್ ಸತ್ತ ಮೇಲೆ ಏನಾಗ್ತಾರೆ, ಸೌಲನ ಮಗನು ಕೂಡ ಏನಾಗ್ತಾರೆ ಅಂದ್ರೆ ಸತ್ತ ಮೇಲೆ ಇಸ್ರಾಯೇಲರೆಲ್ಲರೂ ಸೇರಿಕೊಂಡು ದಾವಿದನ ಹತ್ರ ಬಂದು, ದಾವಿದ ಎಬ್ರೋನಲ್ಲಿದ್ದಾಗ ಆಗ ಇಸ್ರಾಯೇಲರೆಲ್ಲರೂ ಬಂದು ಅವ್ರ ಹತ್ರ ಈ ರೀತಿಯಾಗಿ ಮಾತಾಡಿ ಇಸ್ರಾಯೇಲ್ನ ನೀವು ಏನ್ ಮಾಡ್ಬೇಕು ಅದನ್ನ ನಡೆಸ್ಬೇಕು, ಇಸ್ರಾಯೇಲ್ ಮೇಲೆ ಕೂಡ ನೀವು ಅರಸನಾಗಿದ್ದು ಇಸ್ರಾಯೇಲ್ ಜನರನ್ನ ನೀವು ನಡೆಸ್ಬೇಕು ಎಂಬುದಾಗಿ ಕೂಡ ಅವ್ರನ್ನ ಕೇಳ್ಕೊಳ್ತಾರೆ. ಎರಡನೇ ವಾಕ್ಯ ಓದಿಸ್ಟಂಗೆ 2nd verse. ಇಂದಿನ ದಿವಸಗಳಲ್ಲಿ ಅಂದರೆ ಸೌಲನ ಆಳಿಕೆಯಲ್ಲಿ ಇಸ್ರಾಯೇಲ್ಯರ ದಳಪತಿಯಾಗಿ ಮೂಗುತ್ತಾ ಬರುತ್ತಾ ಇದ್ದವನು ನೀನೇ. ನಿನ್ನನ್ನು ಕುರಿತು ಯಹೋವನು, ನೀನು ನನ್ನ ಪ್ರಜೆಗಳಾದ ಇಸ್ರಾಯೇಲ್ಯರ ನಾಯಕನು ಪಾಲಕನು ಆಗಿರುವೆ ಎಂದು ಹೇಳಿದ್ದಾನಷ್ಟೇ ಅಂದರು.
ಇಸ್ರಾಯೇಲ್ಯರ ಹಿರಿಯರೆಲ್ಲರೊಡನೆ ಅಲ್ಲೇ ಯೆಹೋವನ ಸನ್ನಿಧಿಯಲ್ಲಿ ಒಡಂಬಡಿಕೆ ಮಾಡಿಕೊಂಡನು. ಅವರು ದಾವೀದನನ್ನು ಅಭಿಷೇಕಿಸಿ ಇಸ್ರಾಯೇಲ್ಯರ ಅರಸನನ್ನಾಗಿ ಮಾಡಿದರು. ಪ್ರಿಯ ಇಲ್ಲಿ ನಾವು ಏನ್ ನೋಡ್ತೇವೆ ಅಂದ್ರೆ ಕಂಪ್ಲೀಟ್ ಇಸ್ರಾಯೇಲ್ಗೆ ಒಟ್ಟು ಒಟ್ಟು ಇಸ್ರಾಯೇಲರಿಗೆ ಅವರಿಗೆ ವಯಸ್ಸು ಕೂಡ 30 ವಯಸ್ಸಿತ್ತು. ಅವ್ರಿಗೆ ಏಜ್ ಬಂದು ಅವತ್ತು 30 ವಯಸ್ಸು. 40 ಇಯರ್ಸ್ ಡಿವೈಡ್ ಮಾಡಿದ್ದಾರೆ, ಆಳ್ವಿಕೆ ಮಾಡಿದ್ದಾರೆ. 4ನೇ ವಾಕ್ಯ ಓದ್ರಿ, 4th verse. ದಾವೀದನು 30 ವರ್ಷದವನಾದಾಗ ಅರಸನಾಗಿ 40 ವರ್ಷ ಆಳಿದನು. ಆಮೇಲೆ ನೆಕ್ಸ್ಟ್ ವರ್ಸ್, ಹೆಬ್ರೋನಿನಲ್ಲಿದ್ದುಕೊಂಡು ಯಹೂದ ಕುಲ ಒಂದನ್ನೇ ಆಳಿತು 7 ವರ್ಷವು 6 ತಿಂಗಳು. ಯೆರೂಸಲೇಮಿನಲ್ಲಿದ್ದುಕೊಂಡು ಯಹೂದ್ಯರನ್ನು ಎಲ್ಲಾ ಇಸ್ರಾಯೇಲ್ಯರನ್ನು ಆಳಿತು 33 ವರ್ಷ. ನೋಡಿದ್ರೆ ಪ್ರೀತಿಯ ಸರಸರು, ಈಗ ದಾವಿದನ ಆಳ್ವಿಕೆ ಕಾಲ ನೋಡೋದಾದ್ರೆ 40 ಇಯರ್ಸ್ ರೂಲ್ ಮಾಡಿದ್ರು. ಆಮೇಲೆ ಪ್ರಿಯ ಸರಸರೇ ಅದರಲ್ಲಿ 7 ವರ್ಷ 6 ತಿಂಗಳು ಎಬ್ರೋನಲ್ಲಿ ಇದ್ಕೊಂಡು, ಎಬ್ರೋನ ಕ್ಯಾಪಿಟಲ್ ಆಗಿ ಇಟ್ಕೊಂಡು ಆಳ್ವಿಕೆ ಮಾಡಿದ್ರು. ಅನಂತರ ಮಿಕ್ಕಿದ ನಾವು ನೋಡ್ಬೇಕಾದ್ರೆ 33 ವರ್ಷ ಕಾಲ ದಾವಿದನು ಇಸ್ರೇಲ್ ಸಮಸ್ತ ಇಡೀ ಇಸ್ರೇಲ್ನ ಏನ್ ಮಾಡಿದ್ರು, ಆಳ್ವಿಕೆ ಮಾಡಿದ್ರು ಅಂತ ಕೂಡ ನಾವಿಲ್ಲಿ ನೋಡ್ತೀವಿ. ಆದ್ರೆ ಪ್ರೀತಿಯ ಸದಸ್ಯರೇ, ಈಗ ಇಸ್ರೇಲ್ ಮತ್ತು ಯೂದ ಎರಡನ್ನ ಕೂಡ ದಾವಿದನ ಆಳ್ವಿಕೆ ನಡೆಸಿದ್ರು ಕೂಡ, ಆದ್ರೆ ಸಿಟಿ ಆಫ್ ಜೆರುಸಲೇಮ್, ಯೆರುಸಲೇಮ್ ನಗರವು ಯಾರ ಒಂದು ಕೈಯಲ್ಲಿ ಇತ್ತು ಅಂತ ನೋಡ್ಬೇಕಾದ್ರೆ ಅದು ಯೆಬೂಸಿಯರ ಕೈಯಲ್ಲಿ ಇತ್ತು. ಯೆಬೂಸಿಯರ ಅದರಲ್ಲಿ ವಾಸ ಮಾಡ್ತಾ ಇದ್ರು. ಸೊ ಆಗ ದಾವಿದನ ಏನ್ ಮಾಡ್ತಾರಂದ್ರೆ ಯೆಬೂಸಿಯರ ಮೇಲೆ ಯುದ್ಧಕ್ಕೆ ಹೋಗಿ ಅದನ್ನ ಜಯಿಸಿ ಆ ಪಟ್ಟಣವನ್ನ ಒಂದು ತನ್ನ ಒಂದು ಪಟ್ಟಣವಾಗಿ ಅದನ್ನ ಸೇರಿಸ್ಕೊಳ್ತಾರೆ. 6ನೇ ವಾಕ್ಯವನ್ನು ಓದಲಿ 6th verse. ದಾವೀದನು ತನ್ನ ಜನರನ್ನು ಕರಕೊಂಡು ಯೆರೂಸಲೇಮಿನಲ್ಲಿದ್ದ ದೇಶದ ಮೂಲ ನಿವಾಸಿಗಳಾದ ಯೆಬೂಸಿಯರಿಗೆ ವಿರೋಧವಾಗಿ ಹೊರಟನು. ಅವರು ಇವನು ಒಳಗೆ ಬರಲಾರನೆಂದು ನೆನೆಸಿ ದಾವೀದನಿಗೆ, ನೀನು ಒಳಗೆ ಬರಲಾರಿ, ಕುರುಡರು ಕುಂಟರು ಇವರೇ ನಿನ್ನನ್ನು ಅಟ್ಟಿ ಬಿಡುವರು ಎಂದು ಹೇಳಿದರು. ನೋಡಿದ್ರೆ ಪ್ರೀತಿಯ ಸೋರಸರೇ, ಈ ಯೆಬೂಸಿಯರ್ ಇದ್ದಂತ ಈ ಒಂದು ಒಂದು ಕೋಟೆ ನೋಡೋದಾದ್ರೆ ಪ್ರಿಯರೇ, ಇದು ಸಿಯೋನ್ ಕೋಟೆ ಅಂತ ಕರೆಯಲ್ಪಟ್ಟಿತ್ತು, ದ ಫೋರ್ಟ್ ಆಫ್ ಝಯೋನ್. ಆದ್ರೆ ಪ್ರಿಯ ಸೋರಸರೇ, ಇಲ್ಲಿ ಇದ್ದಂತ ಇಸ್ರಾಲರಿಂದ ಈ ಪಟ್ಟಣವನ್ನ ಜಯಿಸ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ತುಂಬಾ ಕಾಲ. ದಾವಿದನು ಆಳ್ವಿಕೆಗೆ ಆಳ್ವಿಕೆ ಬಂದ ಮೇಲೆನೆ ಇದು ಇಸ್ರಾಲರ ಕೈಗೆ ಬಂತು ಈ ಪಟ್ಟಣ, ಈ ಒಂದು ಸಿಟಿ. ಆದ್ರೆ ಅದಕ್ಕೆ ಮುಂಚೆ ಇದು ಯಾರ ಕೈಯಲ್ಲಿ ಇತ್ತಂದ್ರೆ ಯೆಬೂಸಿಯರ ಕೈಯಲ್ಲಿ ಇತ್ತು. ಯೆಬೂಸಿಯರು ಇದನ್ನ ಯಾರು ಕೂಡ ಅದನ್ನ ಹಿಡಿಯದ ಹಾಗೆ ಅದನ್ನ ತುಂಬಾ ಇದಾಗಿ ಕಾಪಾಡ್ತಾ ಇದ್ರು. ಎಷ್ಟು ಮಟ್ಟಿಗೆ ಅಂದ್ರೆ ನೋಡಿದ್ರೆ ಪ್ರಿಯ ಸರಸರೇ, ಆ ಒಂದು ಪಟ್ಟಣದ ಇದ್ದಂತ ಕುರುಡ್ರು ಆಮೇಲೆ ಕುಂಟ್ರು ಇವರೆಲ್ಲರೂ ಕೂಡ ಅದಕ್ಕೆ ಒಂದು ಯುದ್ಧಕ್ಕೆ ಬಂದು ಅದನ್ನ ತಡೆ ಮಾಡ್ತಾ ಇದ್ರು. ಹೇಗಂದ್ರೆ ಒಂದು ಹ್ಯೂಮನ್ ಶೀಲ್ಡ್ ತರ ಅವ್ರು ಬಂದು ಏನ್ ಮಾಡ್ತಾ ಇದ್ರು, ಯಾರು ಯುದ್ಧಕ್ಕೆ ಬರದೇ ಇದ್ದ ಹಂಗೆ ಸಿಟಿ ಅವರು ಅದರೊಳಗೆ ಬರದ ಹಾಗೆ ಇವರೆಲ್ಲ ತಡೆ ಮಾಡ್ತಾರೆ ಅಂತ ಇಂತ ಇಲ್ಲಿ ವಾಕ್ಯದಲ್ಲಿ ನೋಡ್ತೀವಿ. ಆಗ ದಾವಿದನ್ ಏನ್ ಮಾಡ್ತಾನಂದ್ರೆ ಅಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡ್ತಾನೆ. ಏನ್ ಅನೌನ್ಸ್ಮೆಂಟ್ ಕೊಡ್ತಾರಂದ್ರೆ, ಯಾರು ಈ ಒಂದು ಎಬ್ಬ ಈ ಒಂದು ಸಿಯೋನ್ ಕೋಟೆನ ಹಿಡಿತಾರೋ ಅವನೇ ನನ್ನ ಒಂದು ಸೈನ್ಯಕ್ಕೆ ಒಂದು ಕ್ಯಾಪ್ಟನ್ ಆಗಿರ್ತಾನೆ ಅಂತ ಕೂಡ ಏನ್ ಮಾಡ್ತಾರೆ ಅಂದ್ರೆ ಒಂದು ಅನೌನ್ಸ್ಮೆಂಟ್ ಕೊಡ್ತಾನೆ. 8th verse. ಆದರೂ ಅವನು ಈಗ ದಾವೀದ ನಗರವೆನಿಸಿಕೊಳ್ಳುವ ಚಿಯೋನ್ ಕೋಟೆಯನ್ನು ಸ್ವಾಧೀನಪಡಿಸಿಕೊಂಡನು. ಆ ದಿವಸ ದಾವೀದನು ಯೆಬೂಸಿಯರನ್ನು ಜಯಿಸಬೇಕೆಂದಿರುವವನು ಜಲದ್ವಾರದಲ್ಲಿ ಹತ್ತಿ ಹೋಗಿ ದಾವೀದನಿಗೆ ಅಸಹ್ಯರಾಗಿರುವ ಕುರುಡರನ್ನು ಕುಂಟರನ್ನು ಕಂದಕದಲ್ಲಿ ನಾಶ ಮಾಡಿಬಿಡಲಿ ಎಂದು ಹೇಳಿದನು. ಆದ್ದರಿಂದ ಕುರುಡರು ಕುಂಟರು ಇದ್ದಾರೆ, ಒಳಗೆ ಹೋಗಲಾಗದು ಎಂದು ಗಾದೆಯುಂಟು. ಹೌದು ಪ್ರೀತಿಯ ಸರಸರೇ, ಆದ್ರೆ ಇದನ್ನ ಜಯಿಸಿ ಕೊಟ್ಟಿದ್ದು ಯಾರು ಅಂತ ನಾವು ನೋಡೋದಾದ್ರೆ
ಅದು ಯೋವಾಬ್ ಏನ್ ಮಾಡ್ತಾನೆ, ಈ ಒಂದು ಪಟ್ಟಣದ ಮೇಲೆ ಯುದ್ಧಕ್ಕೆ ಹೋಗಿ ಅದನ್ನ ಜಯಿಸ್ತಾನೆ. ಅದರಿಂದನೇ ಯೋವಾಬ ದಾವಿದನ ಸೈನ್ಯಕ್ಕೆ ಅವನ ಅಧಿಪತಿಯಾಗಿದ್ದ ಅಂತ ಕೂಡ ನಾವು ನೋಡ್ತೀವಿ. ಅದನ್ನ ನಾವು ಸೆಕೆಂಡ್ ಕ್ರಾನಿಕಲ್ 11 chapter ಅಲ್ಲಿ ಅಲ್ಲಿ ನಾವು ಓದ್ಬೋದು. 11 chapter ಅಲ್ಲಿ ದಾವಿದನು ಏನ್ ಮಾಡ್ತಾರೆ ಅಂದ್ರೆ ಒಂದು ಅನೌನ್ಸ್ಮೆಂಟ್ ಕೊಡ್ತಾರೆ, ಯಾರು ಯಬೂಸನ್ನ ಅವರ ಮೇಲೆ ಯುದ್ಧ ಮಾಡಿ ಜಯಿಸ್ತಾನ ಅವನೇ ನನ್ನ ಸೈನ್ಯಕ್ಕೆ ಏನಾಗಿರ್ತಾನೆ ಅಂದ್ರೆ ಕ್ಯಾಪ್ಟನ್ ಆಗಿರ್ತಾನಂತ ಒಂದು ಅನೌನ್ಸ್ಮೆಂಟ್ ಕೊಡ್ಬೇಕಾದ್ರೆ ಕಮಾಂಡರ್ ಆಗಿ ಆಗ ಯೋವಾಬ್ ಅದರ ಮೇಲೆ ಯುದ್ಧ ಮಾಡಿ ಅದನ್ನ ಜಯಿಸ್ತಾರೆ ಪ್ರಿಯ ಸರಸ್ರೇ. ಆಗ ಈ ಒಂದು ಪಟ್ಟಣ ಅದು ದಾವಿದನ ಪಟ್ಟಣ ಅಂದ ಹೆಸರಿಂದ ಕರೆಯಲ್ಪಟ್ಟಿತ್ತು ಅಂತ ನೋಡ್ತೀವಿ. 7th verse ಓದಿ. 7th verse ಅದರಲ್ಲೇ ಅದರಲ್ಲೇ ಸಿಸ್ಟರ್ 2 Samuel 5th chapter 7th verse. ಈಗ ದಾವಿದ ನಗರವೆನಿಸಿಕೊಳ್ಳುವ ಚಿಯೋನ್ ಕೋಟೆಯನ್ನು ಸ್ವಾಧೀನಪಡಿಸಿಕೊಂಡನು. ಹೌದು ಪ್ರಿಯ ಸರಸರೇ, ಆಮೇಲೆ ಕಂಟಿನ್ಯೂ ಮಾಡಿ ಸಿಸ್ಟರ್, ಏನ್ ಹೇಳ್ತದೆ? ಆ ದಿವಸ ದಾವಿದನು ಯಬೂಸಿಯರನ್ನು ಜಯಿಸಬೇಕೆಂದಿರುವವನು ಜಲದ್ವಾರದಲ್ಲಿ ಹತ್ತಿ ಹೋಗಿ ದಾವಿದನಿಗೆ ಅಸಹ್ಯರಾಗಿರುವ ಕುರುಡರನ್ನು. ಸಾಕು ಸಿಸ್ಟರ್, ಸಾಕು. ಆದ್ರೆ ಇಲ್ಲಿ ಏನ್ ಹೇಳ್ತದೆ ಅಂದ್ರೆ ಆ ಸಿಟಿ ಅದು ದಾವಿದನ ಒಂದು ನಗರ ಅಂತ ಕೂಡ ಅದನ್ನ ಅದು ಕರೆಯಲ್ಪಡ್ತದೆ. ಓದಿ ಸಿಸ್ಟರ್. ದಾವಿದನು ಆ ಕೋಟೆಗೆ ಹೆಸರಿಟ್ಟು ಅಲ್ಲೇ ವಾಸಿಸುತ್ತಾ ಅದರ ಸುತ್ತಲೂ ಮಿಲ್ಲೋವಿನಿಂದ ಪ್ರಾರಂಭಿಸಿ ಒಳಗಣ ಪೌಡಿ ಕೋಡೆಯನ್ನು ಕಟ್ಟಿಸಿದನು. ಹೌದು ಪ್ರೀತಿಯ ಸರಸರೇ, ನಾವು ಇಲ್ಲಿ ಏನ್ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ ಈ ಒಂದು ಸಿಟಿಯ ಒಂದು ಚರಿತ್ರೆನ ನೋಡ್ತಾ ಇದ್ವಿ. ಸಿಟಿ ಆಫ್ ಡೇವಿಡ್, ಸಿಟಿ ಆಫ್ ಡೇವಿಡ್ ಎಂಬ ಈ ಒಂದು ನಗರದ ಒಂದು ಚರಿತ್ರೆನ ಏನ್ ಮಾಡ್ತಾ ಇದ್ವಿ ಈಗ ನಾವು ನೋಡ್ತಾ ಇದೀವಿ. ಇದು ಯಬೂಸಿಯರ ಕೈಯಲ್ಲಿದ್ದಂತ ಒಂದು ನಗರವಾಗಿತ್ತು, ಇದಕ್ಕೆ ಕೋಟೆ ಕೂಡ ಇತ್ತು, ಅದರಿಂದ ಯಾರು ಕೂಡ ಅದನ್ನ ಜಯಿಸೋದು ತುಂಬಾ ಅಸಾಧ್ಯವಾಗಿತ್ತು. ಅಷ್ಟು ಒಂದು ಪ್ರೊಟೆಕ್ಟೆಡ್ ಸಿಟಿಯಾಗಿ ಈ ಒಂದು ಪಟ್ಟಣ ಇತ್ತು. ಆದ್ರೆ ದಾವಿದನ ಆ ಪಟ್ಟಣವನ್ನ ಹಿಡಿದು ಅದನ್ನ ದಾವಿದನ ನಗರ ಅಂದ್ರೆ ದಾವಿದನ ಪಟ್ಟಣವಾಗಿ ಅದು ಹೆಸರಾಯಿತು ಅಂತ ಕೂಡ ನಾವು ಅದನ್ನ ನೋಡ್ತೀವಿ. ಸೊ ಈಗ ಡೇವಿಡ್ ಏನ್ ಮಾಡ್ತಾರೆ ಇದನ್ನ ಒಂದು ಕ್ಯಾಪಿಟಲ್ ಸಿಟಿಯಾಗಿ ಏನ್ ಮಾಡ್ತಾರೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಅನಂತರ ಇದು ದಾವಿದನ ರಾಜ್ಯದ ಒಂದು ಒಂದು ಕ್ಯಾಪಿಟಲ್ ಆಗಿತ್ತು ಅಂತ ಕೂಡ ನಾವು ನೋಡ್ತೀವಿ ಪ್ರೀತಿಯ ಸರಸರ. ಸೊ ಈ ಘಟನೆ ಆದ ಮೇಲೆ ದಾವಿದನು ಈ ಒಂದು ನಗರವನ್ನ ಹಿಡಿದ ಮೇಲೆ ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ತನ್ನ ಗಮನವನ್ನ ದೇವರ ಕಡೆ ಅಂದ್ರೆ ಆತ್ಮಿಕ ವಿಷಯಕ್ಕೆ ಏನ್ ಮಾಡ್ತಾರೆ ತಿರುಗಿಸ್ತಾರೆ. ಇಷ್ಟವರೆಗೆ ಸುಮಾರು 7 years ದಾವಿದನು ಸೌಲನಿಗೆ ಹೆದರ್ಕೊಂಡು ಅಲ್ಲಿ ಇಲ್ಲಿ ಅಂತ ಏನ್ ಮಾಡ್ತಾ ಇದ್ರು, ಅಳದಾಡ್ತಾ ಇದ್ರು ಸುಮಾರು 7 years. ಈಗ ಇಡೀ ಇಸ್ರಾಯೇಲರು ಕೂಡ ದಾವಿದನ ಜೊತೆ ಸೇರ್ಕೊಂಡು ಒಡಂಬಡಿಕೆ ಮಾಡಿದ ಮೇಲೆ ಈಗ ಇಸ್ರಾಯೇಲ್ ಕಂಪ್ಲೀಟ್ ಇಸ್ರಾಯೇಲ್ಗೆ ಇವನು ರಾಜನಾದ ಮೇಲೆ ಯುದ್ಧಗಳು ಸ್ವಲ್ಪ ಏನಾಗಿತ್ತು ಅಂದ್ರೆ ಕಡಿಮೆ ಆಗಿತ್ತು. ಆದ್ರಿಂದ ದಾವಿದನು ಏನ್ ಮಾಡ್ತಾರಂತ ನೋಡ್ಬೇಕಾದ್ರೆ ಈಗ ತನ್ನ ಮನಸ್ಸನ್ನ ಆತ್ಮಿಕದ ವಿಷಯಕ್ಕೆ ಏನ್ ಮಾಡ್ತಾರೆ ತಿರುಗಿಸ್ತಾರೆ. ಸಿಟಿ ಆಫ್ ಡೇವಿಡ್ ನ ಕಟ್ಬಿಟ್ಟು ಅದರಲ್ಲಿ ತನಗೆ ಒಂದು ಅರಣ್ಯಮನೆ ಕೂಡ ಕಟ್ತಾರೆ, ತಾನು ವಾಸ ಮಾಡೋದಕ್ಕಾಗಿ ಒಂದು ಅರಣ್ಯಮನೆ ಕೂಡ ಕಟ್ತಾರೆ. ಆ ಅರಣ್ಯಮನೆನ ಕಟ್ಟೋದಕ್ಕೆ ದಾವಿದನ ಒಂದು ತೀರು ದೇಶದ ರಾಜನಾಗಿರುವಂತ ಹೀರಾಮ್ ಕೂಡ ಏನ್ ಮಾಡ್ತಾರೆ ಅದಕ್ಕೆ ತುಂಬಾ ಹಲವಾರು ಸೇವಕರನ್ನ ಕಳ್ಸಿಕೊಡ್ತಾರೆ. ಅದರಿಂದ ದಾವಿದನು ಅಲ್ಲಿ ತನಗೆ ಒಂದು ಅರಣ್ಯಮನೆ ಕಟ್ಕೊಂಡು ಅದರಲ್ಲಿ ಅವನು ವಾಸ ಮಾಡ್ತಾ ಇರ್ತಾರೆ. ಸೊ ಆ ನಂತರನೇ ಪ್ರೀತಿಯ ಸರಸ್ತರೇ ದಾವಿದನ ಮನಸ್ಸು ಈಗ ದೇವರ ಕಡೆ ಏನಾಗುತ್ತೆ ತಿರುಗುತ್ತೆ. ಏನಾಯ್ತು ಅಂತ ನೋಡ್ಬೇಕಾದ್ರೆ ಈಗ ಆತ್ಮಿಕ ವಿಷಯಕ್ಕೆ ಏನ್ ಮಾಡ್ತಾರೆ ಈಗ ದಾವಿದನು ಗಮನ ಕೊಡ್ತಾರೆ. ಅದೇನು ಅಂತ ನೋಡ್ಬೇಕಾದ್ರೆ ಪ್ರಿಯರೇ, ದೇವರ ಒಂದು ಪ್ರಸನ್ನತೆಯನ್ನ ಸೂಚಿಸುವಂತ ಮಂಚಸದ ಪೆಟ್ಟಿ, ಮಂಚಸದ ಪೆಟ್ಟಿನ ಏನ್ ಮಾಡ್ತಾರೆ ಅಂದ್ರೆ ದಾವಿದನು ತನ್ನ ನಗರಕ್ಕೆ ಏನ್ ಮಾಡ್ತಾರೆ ತರಕ್ಕೆ ಈಗ ಪ್ರಾರಂಭಿಸುತ್ತಾರೆ. ಅದಕ್ಕಾದ ಕೆಲ್ಸಗಳನ್ನ ಮಾಡಕ್ಕೆ ಈಗ ಏನ್ ಮಾಡ್ತಾರೆ ಶುರು ಮಾಡ್ತಾರೆ. ಅದನ್ನ ವಾಕ್ಯದಲ್ಲಿ ಓದನ್ನ 2 Samuel 6:1 ಕೆಲವು ವಾಕ್ಯಗಳನ್ನ ನಾವು ಓದೋಣ. ಅನಂತರ ದಾವಿದನು ಇಸ್ರಾಯೇಲ್ಯರಲ್ಲಿ 30,000 ಶ್ರೇಷ್ಠ ಸೈನಿಕರನ್ನು ಆರಿಸಿಕೊಂಡು
ದೇವರ ಮಂಜೂಷವನ್ನು ತರುವುದಕ್ಕಾಗಿ ಅವರೆಲ್ಲರ ಸಹಿತ ಯಹೂದ ದೇಶದ ಬಾಳ ಎಂಬಲ್ಲಿಗೆ ಹೋದನು. ಆ ಮಂಜೂಷವು ದೇವನಾಮದಿಂದ ಅಂದರೆ ಕೆರೂಬಿಯರ ನಡುವೆ ಆಸೀನನಾಗಿರುವ ಸೇನಾಧೀಶ್ವರನಾದ ಯಹೋವನ ನಾಮದಿಂದ ಪ್ರಸಿದ್ಧವಾದದ್ದು. ಅವರು ದೇವರ ಮಂಜೂಷವನ್ನು ಗುಡ್ಡದ ಮೇಲಿರುವ ಅಭಿನಾದಾಬನ ಮನೆಯಿಂದ ಹೊರಗೆ ತಂದು ಅದನ್ನು ಒಂದು ಹೊಸ ಬಂಡಿಯ ಮೇಲೆ ಏರಿಸಿದರು. ಒಂದ್ ನಿಮಿಷ ಪ್ರೀತಿಯ ಸರಸರೆ, ನಾವು ಈಗ ಏನ್ ನೋಡ್ತೀವಿ ಅಂದ್ರೆ ಈಗ ದಾವಿದನ ಒಂದು ಮನಸ್ಸು ಈಗ ಯಾವ ದೇವರ ಕಡೆ ಏನಾಗುತ್ತೆ ತಿರುಗ್ತಾ ಇದೆ. ಈಗ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಈಗ ಸಿಟಿ ಆಫ್ ಡೇವಿಡ್ ಸಿಯನ್ ಕೋಟೆನ ಹಿಡಿದು ಅದನ್ನ ದಾವಿದನ ನಗರವಾಯಿತು ಅಂತ ನೋಡ್ತೀವಿ. ಸೊ ಈಗ ಅದೇ ದೇವರ ನಗರವಾಗಿ ಕೂಡ ಈಗ ಏನಾಗುತ್ತೆ ಅದು ಮಾರ್ಪಡುತ್ತದೆ. ಸಿಟಿ ಆಫ್ ಗಾಡ್ ದೇವರ ನಗರ ಹೇಗ ಆಯ್ತು ಅಂತ ನಾವು ನೋಡ್ತಾ ಇದೀವಿ. ಈಗ ಏನಾಯ್ತು, ಹೇಗೆ ಅದು ದೇವರ ನಗರ ಕೂಡ ಎನಿಸಲ್ಪಟ್ಟಿತ್ತು, ದಾವಿದನ ನಗರ ಮತ್ತು ದೇವರ ನಗರ ಅಂತ ಕೂಡ ಅದಕ್ಕೆ ಕರೆಯಲ್ಪಟ್ಟಿತ್ತು. ಯಾಕೆ ಹೇಗೆ ಅದೆ ಅಂತ ನೋಡ್ಬೇಕಾದ್ರೆ ದೇವರ ಒಂದು ವಾಸಸ್ಥಳವಾಯಿತು, ದೇವರು ವಾಸ ಮಾಡುವಂತ ಸ್ಥಳವಾಗಿ ಈ ಸಿಯೋನ್ ಕೋಟೆ ಈ ಜೆರುಸಲೇಮ್ ಅಂದ್ರೆ ದಾವಿದನು ವಾಸ ಮಾಡುವಂತ ಸ್ಥಳವು ದೇವರು ವಾಸ ಮಾಡುವ ಸ್ಥಳವಾಗಿ ಕೂಡ ಅದು ಈಗ ಮಾರುತ್ತೆ. ಹೇಗೆ ಅದು ಅಂತ ನೋಡ್ಬೇಕಾದ್ರೆ ದೇವರು ವಾಸ ಮಾಡುವಂತ ಅದಕ್ಕೆ ಸೂಚನೆಯಾಗಿರುವ ಅದಕ್ಕೆ ಒಂದು ಸೂಚಕವಾಗಿರುವಂತ ಮಂಜುಷದ ಪೆಟ್ಟಿ, ಮಂಜುಷದ ಪೆಟ್ಟಿಯನ್ನ ದಾವಿದನ ಏನ್ ಮಾಡ್ತಾನೆ ಅಂದ್ರೆ ತನ್ನ ನಗರಕ್ಕೆ ತರೋದಕ್ಕೆ ಈಗ ಸ್ಟೆಪ್ ತಗೊಳ್ತಾರೆ. ಸೊ ಅದು ಎಲ್ಲಿ ಇತ್ತು ಅಂತ ನೋಡ್ಬೇಕಾದ್ರೆ ಇದರಲ್ಲಿ ವಾಕ್ಯದಲ್ಲಿ ಓದಿದ 2 ಸಾಮುವೇಲ 6:3 ವಾಕ್ಯದಲ್ಲಿ ನಾವು ನೋಡ್ದೋ ಅದು ಅಭಿನಾದ ಮನೆಯಲ್ಲಿ ಇತ್ತು ಅಂತ ಕೂಡ ನಾವು ನೋಡ್ತೀವಿ. ಸೊ ಏನ್ ಮಾಡ್ತಾನೆ ಅಂತ ನೋಡ್ಬೇಕಾದ್ರೆ ಈಗ ಅಭಿನಾದ ಮನೆಯಲ್ಲಿ ಇದು ಹೇಗೆ ಬಂತು, ಇದರ ಒಂದು ಚರಿತ್ರೆ ಸ್ವಲ್ಪ ನಾವು ಏನ್ ಮಾಡೋಣ, ನಾವು ನೋಡೋಣ ಪ್ರಿಯರೇ. ಅಂದ್ರೆ ದೇವರ ವಾಸ ಮಾಡುವಂತ ಸ್ಥಳ ಯಾವ್ದಾಗಿತ್ತು ಅಂತ ನೋಡ್ಬೇಕಾದ್ರೆ ದೇವದರ್ಶನ ಗುಡಾರ, ದೇವದರ್ಶನ ಗುಡಾರದಲ್ಲಿ ದೇವರು ವಾಸ ಮಾಡ್ತಾ ಇದ್ರು. ಹೌದು ಪ್ರೀತಿಯ ಸ್ವರಸ್ವರ್ಯ, ಈಗ ಇಸ್ರಾಲರು ಐಗುಪ್ತ ದೇಶದಿಂದ ಬಂದ ಅರಣ್ಯದಲ್ಲಿ ಈ ದೇವದರ್ಶನ ಗುಡಾರವನ್ನ ಸ್ಥಾಪನೆ ಮಾಡಿದ ಮೇಲೆ ಸುಮಾರು 40 ಇಯರ್ಸ್ 40 ವರ್ಷ ಕಾಲ ದೇವರ ಒಂದು ವಾಸಸ್ಥಳವು ಅರಣ್ಯದಲ್ಲಿ ಇತ್ತು. ಆ ನಂತರ ಅವರು ಕಾನಾನ್ ದೇಶಕ್ಕೆ ಹೋದಾಗ ಅಲ್ಲಿ ಅದನ್ನ ಶೀಲೋ ಎಂಬ ಒಂದು ಸ್ಥಳದಲ್ಲಿ ಅದನ್ನ ಅವರು ಸ್ಥಾಪನೆ ಮಾಡಿದ್ರು ಅಂತ ಕೂಡ ವಾಕ್ಯದಲ್ಲಿ ನೋಡ್ತೀವಿ. ಓದ್ಬೇಡಿ, ಅದು ಯೋಶುವ 18:1 ವಚನದಲ್ಲಿ ಇದೆ. ಇಸ್ರಾಲರೆಲ್ಲರೂ ಸೇರಿ ದೇವದರ್ಶನ ಗುಡಾರವನ್ನ ಅಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ಕೂಡ ನೋಡ್ತೀವಿ. ಆ ನಂತರ ಆ ದೇವದರ್ಶನ ಗುಡಾರವು ಸ್ಯಾಮ್ಯುಯೆಲ್ ಹುಟ್ಟಿದಾಗ ಏಲಿ ಅಲ್ಲಿ ಯಾಜಕನಾಗಿದ್ದಾಗ ಕೂಡ ಅದು ಶಿಯೋಲಲ್ಲೇ ಇತ್ತು ಅಂತ ನೋಡ್ತೀವಿ. ಹೌದು ಪ್ರೀತಿಯ ಸೋರಸ್ರೆ, ಸ್ಯಾಮ್ಯುಯೆಲ್ ಅವ್ರ ತಂದೆಯಾದ ಹೆಲ್ಕನ ಕೂಡ ಅಲ್ಲಿಗೆ ಹೋಗಿ ದೇವ್ರನ್ನ ಪೂಜೆ ಮಾಡ್ತಾ ಇದ್ರು, ಆರಾಧನೆ ಮಾಡ್ತಾ ಇದ್ರು ಅಂತ ಕೂಡ ನಾವು 1 ಸಾಮ್ಯುಯೆಲದಲ್ಲಿ ಕೂಡ ನಾವು ಓದ್ಬೋದು. ಶಿಲೋ ಹಾಗಾದ್ರೆ ಸ್ಯಾಮ್ಯುಯೆಲ್ ಹುಟ್ಟುವಾಗ ಕೂಡ ಆ ಒಂದು ದೇವದರ್ಶನ ಗುಡಾರ ಅಲ್ಲೇ ಇತ್ತು, ದೇವದರ್ಶನ ಗುಡಾರ ಅಲ್ಲಿ ಇತ್ತು, ಅದು ಮಾತ್ರ ಅಲ್ಲ ದೇವ್ರ ಅಲ್ಲೇ ವಾಸ ಮಾಡ್ತಾ ಇದ್ರು ಅಂತ ಕೂಡ ನೋಡ್ತೀವಿ. ಈಗ ಆ ನಂತರ ಏನಾಗುತ್ತೆ ಅಂತ ನೋಡ್ಬೇಕಾದ್ರೆ ಪ್ರಿಯ ಸರಸರೇ, ಸ್ಯಾಮ್ಯುಯೆಲ ದಿವಸಗಳಲ್ಲಿ ಒಂದು ಯುದ್ಧ ಆಗುವಾಕಾದ್ರೆ ಅಲ್ಲಿಂದ ಏಲಿಯ ಮಕ್ಕಳಾದಂತ ಓಪ್ನಿ ಪಿನಕಾಸ್ ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಇಸ್ರಾಲರು ಫಿಲಿಸ್ತರ ಮೇಲೆ ಯುದ್ಧ ಮಾಡಿದಾಗ ಆ ಒಂದು ಮಂಜುಷದ ಪೆಟ್ಟಿಯನ್ನು ಏನ್ ಮಾಡ್ತಾರೆ ಅಲ್ಲಿಂದ ತೆಗೆದು ಅವ್ರು ಯುದ್ಧ ಮಾಡೋ ಸ್ಥಳಕ್ಕೆ ತಂದು ಹೋಗ್ತಾರೆ. ಯಾಕೆಂದ್ರೆ ಮಂಜುಷದ ಪೆಟ್ಟಿ ಇದ್ರೆ ಅವ್ರಿಗೆ ಜಯ ಸಿಗುತ್ತೆ ಎಂಬ ಒಂದು ನಂಬಿಕೆ ಅವ್ರಿಗಿತ್ತು. ಆದ್ರೆ ಅವರ ದೇವರು ಅಲ್ಲಿ ಏನಾಗುತ್ತೆ ಅಂತ ನೋಡ್ಬೇಕಾದ್ರೆ ಇಸ್ರಾಲರು ಫಿಲಿಸ್ತರ ಮುಂದೆ ಸೋತೋದ ಮೇಲೆ ಅವರು ಆ ಒಂದು ಮಂಜುಷದ ಪೆಟ್ಟಿಯನ್ನ ಫಿಲಿಸ್ತರ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ದೇಶಕ್ಕೆ ಅದನ್ನ ತಕೊಂಡು ಹೋಗ್ಬಿಡ್ತಾರೆ. ಅಲ್ಲಿ ಸುಮಾರು 7 ಮಂತ್ಸ್ ಫಿಲಿಸ್ತರ ದೇಶದಲ್ಲಿ ದೇವರ ಒಂದು ಮಂಜುಷದ ಪೆಟ್ಟಿ ಇತ್ತು ಅಂತ ಕೂಡ ನಾವು ವಚನದಲ್ಲಿ ಏನ್ ಮಾಡ್ತೀವಿ ನೋಡ್ತೀವಿ. ಅವಕ್ಕೆ ಓದನ 1 ಸಾಮುವೇಲ 6:1 ಓದ್ರಿ. 2 ಸಾಮುವೇಲ ಹಂಗೆ ಇಟ್ಕೊಳ್ಳೋಣ. ಈಗ 1 ಸಾಮುವೇಲ 6:1
ಒಂದನೇ ವಚನವನ್ನು ಓದೋಣ. ಯಹೋವನ ಮಂಜೂಷವು ಫಿಲಿಸ್ಟಿಯರ ದೇಶದಲ್ಲಿ ಏಳು ತಿಂಗಳಿದ್ದ ನಂತರ ಫಿಲಿಸ್ಟಿಯರು ಸಾಕು ಸಾಕು ಪ್ರಿಯರೇ, ಅಲ್ಲಿ ಸುಮಾರು ಏಳು ತಿಂಗಳ ಕಾಲವು ಮಂಜೂಷದ ಪೆಟ್ಟಿ ಇತ್ತು ಅಂತ ನೋಡ್ತೀವಿ. ಆ ನಂತರ ಫಿಲಿಸ್ತಿಯರು ಆ ಪೆಟ್ಟಿ ಎಲ್ಲೆಲ್ಲ ಹೋಯ್ತು, ಅಲ್ಲೆಲ್ಲ ಬಾಧೆಗಳು ಬಂತು, ಅದೆಲ್ಲ ಮುಂದಿನ ಅಧ್ಯಾಯದಲ್ಲಿ ಇದೆ, ನೀವು ಓದ್ಕೋಬಹುದು. ಆ ಫಿಫ್ತ್ ಚಾಪ್ಟರ್ ಅಲ್ಲಿ ನೀವು ಡೀಟೇಲ್ ಆಗಿ ಓದ್ಕೋಬಹುದು. ಆ ಮಂಜೂಷದ ಪೆಟ್ಟಿಯನ್ನ ಅಲ್ಲಿ ಫಿಲಿಸ್ತಿಯರು ಎಲ್ಲೆಲ್ಲ ತಗೊಂಡು ಹೋದ್ರು ಅಂತ ಕೂಡ ಅಲ್ಲಿ ಅಲ್ಲಿ ಡೀಟೇಲ್ಸ್ ಗಳಿದೆ ಪ್ರೀತಿಯ ಸೌರಸ್ಥರೇ. ಆ ನಂತರ ಅದು ಫಿಲಿಸ್ತಿಯರ ದೇಶದಲ್ಲಿ ಸುಮಾರು ಏಳು ತಿಂಗಳ ಕಾಲ ಇತ್ತು ಅಂತ ಕೂಡ ವಾಕ್ಯದಲ್ಲಿ ನೋಡ್ತೀವಿ. ಸೆವೆನ್ ಮಂತ್ಸ್ ಇಟ್ ವಾಸ್ ಇನ್ ದ ಇಟ್ ವಾಸ್ ವಿತ್ ಫಿಲಿಸ್ಟಿಯನ್ಸ್. ಆನಂತರ ಅವರೆಲ್ಲ ಏನ್ ಮಾಡ್ತಾರೆ, ಒಂದು ಎತ್ತಿನ ಗಾಡಿಯ ಮೇಲೆ ಅದನ್ನ ಇಟ್ಟು ಏನ್ ಮಾಡ್ತಾರೆ, ಅದನ್ನ ಇಸ್ರಾಯೇಲ್ ಜನರ ಮಧ್ಯೆ ಕಳಿಸ್ತಾರೆ. ಆಗ ಅದು ಕೊನೆಯದಾಗಿ ಅದು ಎಲ್ಲಿ ಬಂದಿರುತ್ತದೆ ಅಂತ ನೋಡ್ಬೇಕಾದ್ರೆ ಅದು ಗಿರ್ಯತ್ ಯಾರಿಮ್ ದೇಶದಲ್ಲಿ ಅಭಿನಾದಾಬ್ ಮನೆಯಲ್ಲಿ ಅದು ಬಂದಿರ್ತದೆ. ಅದರಲ್ಲಿ ಏಳನೇ ಅಧ್ಯಾಯ ಒಂದನೇ ವಚನವನ್ನ ಓದೋಣ. ಸೆವೆನ್ ಚಾಪ್ಟರ್ ವರ್ಸ್ ಒನ್, ಫಸ್ಟ್ ಸ್ಯಾಮುಯೆಲ್ ಸೆವೆನ್ ಚಾಪ್ಟರ್ ವರ್ಸ್ ಒನ್. ಆಗ ಕಿರಿಯತ್ ಯಾರೀಮಿನವರು ಬಂದು ಯಹೋವನ ಮಂಜೂಷವನ್ನು ತೆಗೆದುಕೊಂಡು ಹೋಗಿ ಗುಡ್ಡದ ಮೇಲೆ ವಾಸವಾಗಿದ್ದ ಅಭಿನಾದಾಬನ ಮನೆಯಲ್ಲಿಟ್ಟು ಅವನ ಮಗನಾದ ಎಲ್ಲಾ ಜಾರನನ್ನು ಅದರ ಸೇವೆಗೋಸ್ಕರ ಪ್ರತಿಷ್ಠಿಸಿದರು. ನೋಡಿದ್ರ ಪ್ರೀತಿಯ ಸರಸರ, ನಾವ್ ಇಲ್ಲಿ ಏನ್ ನೋಡ್ತೀವಿ ಅಂದ್ರೆ ಮಂಜೂಷದ ಪೆಟ್ಟಿ ಈಗ ಯಾರ ಮನೆಗೆ ಬಂತು ಅಂತ ನೋಡ್ಬೇಕಾದ್ರೆ ಅದು ಅಭಿನಾದ ಮನೆಗೆ ಏನಾಯ್ತು ಅಂತ ನೋಡ್ಬೇಕಾದ್ರೆ ಅಲ್ಲಿ ಇತ್ತು ಅಂತ ಕೂಡ ನೋಡ್ತೀವಿ. ಸೊ ಆದ್ರೆ ದೇವರ ದರ್ಶನ ಗೂಡಾರ ತುಂಬಾ ವರ್ಷ ಕಾಲ ಮಂಜೂಷದ ಪೆಟ್ಟಿ ಇಲ್ಲದೇ ಇತ್ತು ಅಂತ ಕೂಡ ನೋಡ್ತೀವಿ. ಮಂಜೂಷ ದೇವದರ್ಶನ ಗೂಡಾರ ಬಂದು ನಾವು ನೋಡ್ಬೇಕಾದ್ರೆ ಚರಿತ್ರೆಯಲ್ಲಿ ಒಂದು ಬೈಬಲ್ ಹಿಸ್ಟ್ರಿಯಲ್ಲಿ ನೋಡ್ಬೇಕಾದ್ರೆ ಪ್ರಿಯರೇ, ಅದು ಸೌಲನ ಕಾಲದಲ್ಲಿ ದೇವದರ್ಶನ ಗೂಡಾರ ನೋಬ್ ಎಂಬ ಒಂದು ಸ್ಥಳದಲ್ಲಿ ಇತ್ತು ಅಂತ ಕೂಡ ವಾಕ್ಯದಲ್ಲಿ ನೋಡ್ತೀವಿ. ಅದು ಒಂದನೇ ಸ್ಯಾಮುಯೆಲ ಇಪ್ಪತ್ತೊಂದನೇ ಅಧ್ಯಾಯ ಒಂದನೇ ವಚನವನ್ನ ಓದ್ರಿ. ಒಂದನೇ ಸ್ಯಾಮುಯೆಲ ಇಪ್ಪತ್ತೊಂದು ಒಂದು ಓದನು. ದಾವೀದನು ನೋಬ್ ಊರಲ್ಲಿದ್ದ ಯಾಜಕನಾದ ಅಹಿಮೆಲೆಕನ ಬಳಿಗೆ ಬಂದನು. ನೋಡಿದ್ರೆ ಪ್ರಿಯರೇ, ಇಲ್ಲಿ ನಾವು ನೋಡ್ತೀವಿ ನೋಬ್ ಎಂಬ ಒಂದು ಸ್ಥಳದಲ್ಲಿ ದೇವದರ್ಶನ ಗೂಡಾರ ಇತ್ತು ಅಂತ ನೋಡ್ತೀವಿ. ಪ್ರಿಯರೇ, ದೇವದರ್ಶನ ಗೂಡಾರ ಅಲ್ಲಿತ್ತು. ಆಗ ಯಾಜಕನಾಗಿ ಯಾರು ಇದ್ದಿದ್ದು ಅಂತ ನೋಡ್ಬೇಕಾದ್ರೆ ಆಗ್ಲಿ ಅಭಿಮೆಲೆಕ್ ಯಾಜಕನಾಗಿದ್ರು ಅಂತ ಕೂಡ ವಾಕ್ಯದಲ್ಲಿ ನೋಡ್ತೀವಿ. ಅವಾಗ ದಾವಿದನ ಅಲ್ಲಿ ಹೋಗಿ ಅವನ ಹತ್ರ ಆ ರೊಟ್ಟಿ ಒಂದು ದೇವ ಸಮ್ಮುಖದ ಶೂ ಬ್ರೆಡ್ ನ ತಗೊಳ್ತಾರೆ, ತಿಂತಾರೆ. ಆನಂತರ ಗೋಲಿಯತನ ಒಂದು ಕಟ್ಕ ಕೂಡ ಅವನಿಗೆ ಕೊಡಲ್ಪಡ್ತದೆ ಅಂತ ಕೂಡ ನಾವು ಅಲ್ಲಿ ನೋಡ್ತೀವಿ. ಸೊ ಇದೇನಪ್ಪ ಅಂತ ನೋಡ್ಬೇಕಾದ್ರೆ ಸೌಲನ ಕಾಲದಲ್ಲಿ ಶೀಲೋಯಿಂದ ದೇವದರ್ಶನ ಗೂಡಾರ ಎಲ್ಲಿಗೆ ಹೋಗಿದೆ ಅಂತ ನೋಡ್ಬೇಕಾದ್ರೆ ನೋಬ್ ಸ್ಥಳಕ್ಕೆ ಏನಾಗಿದೆ ಅದು ಅಲ್ಲಿ ಹೋಗಿದೆ ಅಂತ ನೋಡ್ತೀವಿ. ಸರಿ, ಆದ್ರೆ ಮಂಜೂಷದ ಪೆಟ್ಟಿ ಮಾತ್ರ ಅದರಲ್ಲಿ ಇರ್ಲಿಲ್ಲ. ದೇವದರ್ಶನ ಗೂಡಾರದೊಳಗೆ ಏನ್ ಇರ್ಲಿಲ್ಲ ಅಂತ ನೋಡ್ಬೇಕಾದ್ರೆ ಮಂಜೂಷದ ಪೆಟ್ಟಿ ಇರ್ಲಿಲ್ಲ. ಯಾಕಂದ್ರೆ ಮಂಜೂಷದ ಪೆಟ್ಟಿ ಏಲಿ ಅಂದ್ರೆ ಸ್ಯಾಮುಯೆಲ್ ಏಲಿಯ ಮಕ್ಕಳು ಆದಂತ ಓಪ್ನಿ ಪಿನಕಸ್ ಕಾಲದಲ್ಲಿಯೇ ಅದು ಅಭಿನಾದ ಮನೆಯಲ್ಲಿ ಇತ್ತು ಅಂತ ಕೂಡ ನೋಡ್ತೀವಿ. ಆ ನಂತರ ನಾವು ನೋಡ್ಬೇಕಾದ್ರೆ ಈ ದೇವದರ್ಶನ ಗೂಡಾರ ಎಲ್ಲಿ ಇತ್ತು ಅಂತ ನೋಡ್ಬೇಕಾದ್ರೆ ವಾಕ್ಯ ಏನಲ್ಲಿತ್ತು ಅಂತ ನೋಡ್ಬೇಕಾದ್ರೆ ಒಂದನೇ ಪೂರ್ವಕಾಲ ವೃತ್ತಾಂತ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ದೇವದರ್ಶನ ಗೂಡಾರ ಅಲ್ಲಿಂದ ಗಿಬಿಯೋನ್ ಎಂಬ ಸ್ಥಳದಲ್ಲಿ ಏನಾಗಿದೆ ಅಲ್ಲಿಂದ ಅಲ್ಲಿಗೆ ಮೂವ್ ಆಗಿದೆ. ಅಂದ್ರೆ ನೋಬಿಂದ ಅದನ್ನ ತೆಗೆದು ಗಿಬಿಯೋನ್ ಎಂಬ ಸ್ಥಳದಲ್ಲಿ ಅದನ್ನ ಹಾಕಿದ್ದಾರೆ. ಅಲ್ಲಿ ವಾಕ್ಯ ಈ ತರ ಹೇಳುತ್ತೆ, ಒಂದನೇ ಪೂರ್ವಕಾಲ ವೃತ್ತಾಂತ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ಇಪ್ಪತ್ತೊಂಬತ್ತನೇ ವಚನವನ್ನ ಓದ್ರಿ. 29. ಆದರೂ ದಾವಿದನು ಯಹೋವ ದೂತನ ಕತ್ತಿಗೆ ಹೆದರಿ ದೇವ ದರ್ಶನಕ್ಕೋಸ್ಕರ ಅಲ್ಲಿಗೆ ಹೋಗಲಾರದೆ ಯೆಬೂಸಿಯನಾದ ಒರ್ನಾನನ ಕಣದಲ್ಲಿಯೇ ಯಜ್ಞವನ್ನರ್ಪಿಸಿದನು. ಆ ಕಾಲದಲ್ಲಿ ದಾವಿದನಿಗೆ ಯಹೋವನಿಂದ ಸದುತ್ತರ ದೊರಕಿದ್ದರಿಂದ ಅವನು ಇದೇ ಮೋಶೆಯು ಅರಣ್ಯದಲ್ಲಿ ಮಾಡಿಸಿದ ಯಹೋವನ ಗುಡಾರವು ಯಜ್ಞವೇದಿಯು ಆ ಕಾಲದಲ್ಲಿ ಗಿಬ್ಯೋನಿನ ಪೂಜಾ ಸ್ಥಳದಲ್ಲಿದ್ದವು. ನೋಡಿದ್ರೆ ಪ್ರಿಯ ಸೌರಸರೇ, ದಾವಿದನ ಈ ಕಾಲದಲ್ಲಿ ನಾವು ನೋಡ್ಬೇಕಾದ್ರೆ
ಅದೇನ ಎಲ್ಲಿ ಇತ್ತು ಅಂತ ನೋಡ್ಬೇಕಂದ್ರೆ ಗಿಬಿಯೋನ್ ಎಂಬ ಸ್ಥಳದಲ್ಲಿ ಇತ್ತು ಅಂತ ಕೂಡ ನೋಡ್ತೀವಿ. ದೇವದರ್ಶನ ಗುಳರ ಮತ್ತು ಅಲ್ಲಿ ಯಜ್ಞವೇದಿ ಕೂಡ ಅಲ್ಲಿ ಇತ್ತು ಅಂತ ನಾವು ನೋಡ್ತೀವಿ. ಸೊ ಇದರ ಒಂದು ಚರಿತ್ರೆ ಪ್ರಿಯ ಸರಸರೇ. ಈಗ ದಾವಿದನ ಒಂದು ನಗರದ ಬಗ್ಗೆ ನೋಡೋದು, ದ ಸಿಟಿ ಆಫ್ ಡೇವಿಡ್, ಅದು ಹೇಗೆ ಅದು ಅವನ ದಾವಿದನ ನಗರ ಅಂತ ಹೆಸರಾಯ್ತು ಅಂತ ಕೂಡ ಅದನ್ನ ನೋಡ್ದ. ಈಗ ಅದೇ ನಗರವನ್ನ ಸಿಟಿ ಆಫ್ ಗಾಡ್, ದೇವರ ಒಂದು ನಗರ, ಅದು ಹೇಗೆ ಆಯ್ತು ಅಂತ ಈಗ ನೋಡ್ತಾ ಇದ್ವಿ. ಸೊ ದೇವರು ವಾಸ ಮಾಡುವಂತಹ ಸ್ಥಳ ಅದು ಬಂದು ದೇವದರ್ಶನ ಗೂಡಾರವಾಗಿತ್ತು. ದೇವದರ್ಶನ ಗೂಡಾರದಲ್ಲಿ ದೇವರು ವಾಸ ಮಾಡ್ತಾ ಇದ್ರು. ಸೊ ಅದರ ಅದಕ್ಕೆ ದೇವರ ಒಂದು ಪ್ರಸನ್ನತೆಗೆ ಒಂದು ಸೂಚಕವಾದಂತ ಮಂಜುಷದ ಪೆಟ್ಟಿ ಮುಖ್ಯವಾಗಿ ಅದು ದೇವರು ವಾಸ ಮಾಡೋದಕ್ಕೆ ಒಂದು ಸೂಚಕವಾಗಿತ್ತು. ಸರಿ, ಅದು ಅಭಿನಾದಾಬ್ ಮನೆಗೆ ಇತ್ತು ಅಂತ ನೋಡ್ತೀವಿ. ಈಗ ಅಭಿನವ್ ಮನೆಯಿಂದ ದಾವಿದನ್ ಏನ್ ಮಾಡ್ತಾರೆ, ಈಗ ಅದನ್ನ ತಂದು ತಾನಿದ್ದಂತ ಆ ಒಂದು ನಗರಕ್ಕೆ ಅದನ್ನ ತರ್ತಾರೆ. ಅದನ್ನೇ ಇಲ್ಲಿ ನಾವು ನೋಡುದು 2 ಸಾಮ್ಯುಲ 6 ಅಲ್ಲಿಂದ ಅವನು ಅಭಿನಾದಾಬ್ ಮನೆಯಿಂದ ತರುವಾಗ ಅಲ್ಲಿ ಅವನು ಒಂದು ಮಿಸ್ಟೇಕ್ ಆಗುತ್ತೆ. ಅಲ್ಲಿ ಏನಾಯ್ತು ಅಂತ ನೋಡೋಣ. 2 ಸಾಮ್ಯುಲ 6 ವಾಕ್ಯ ಹೋದ್ರಿ. ಅಲ್ಲಿ ಅವನು ಏನ್ ಮಾಡ್ತಾನಂದ್ರೆ ಅದನ್ನ ಒಂದು ಕಾಟ್ ಅಲ್ಲಿ ಇಟ್ಕೊಂಡ್ ಬರ್ತಾರೆ. ಅದ್ರ ವಾಕ್ಯ ಹೋದ್ರೆ 4 ವಾಕ್ಯ ಹೋದ್ರೆ ಸಿಸ್ಟರ್, 2 ಸಾಮ್ಯುಲ್ 6 ಗುಡ್ಡದ ಮೇಲೆ ವಾಸವಾಗಿದ್ದ ಅಭಿನಾದಾಬನ ಮನೆಯಿಂದ ತೆಗೆಯಲ್ಪಟ್ಟ ದೇವರ ಮಂಜೂಷದ ಮುಂದೆ ಅಹಿಯೋವನು ಹೋಗುತ್ತಿದ್ದನು. ದಾವಿದನು ಎಲ್ಲಾ ಇಸ್ರಾಯೇಲರು ಕಿನ್ನರಿ ಸ್ವರಮಂಡಲ ದಮ್ಮಡಿ ಜಲ್ಲರಿ ತಾಳ ಇವುಗಳನ್ನು ಬಾರಿಸಿಕೊಂಡು ಪೂರ್ಣಾಸಕ್ತಿಯಿಂದ ಗೀತಗಳನ್ನು ಹಾಡುತ್ತಾ ಯಹೋವನ ಮುಂದೆ ನರ್ತನ ಮಾಡುತ್ತಾ ಹೋದರು. ಅವರು ನಾಕೋನನ ಕಣಕ್ಕೆ ಬಂದಾಗ ಎತ್ತುಗಳು ಎಡವಿದ್ದರಿಂದ ಉಜ್ಜನು ಕೈಚಾಚಿ ದೇವರ ಮಂಜೂಷವನ್ನು ಹಿಡಿದನು. ಆಗ ಯಹೋವನು ಉಜ್ಜನ ಮೇಲೆ ಕೋಪಗೊಂಡು ಈ ತಪ್ಪಿನ ಸಲವಾಗಿ ಅವನನ್ನು ಹತ ಮಾಡಿದನು. ನೋಡಿದ್ರ ಇಲ್ಲಿ ಏನಾಗುತ್ತೆ ಅಂತ ನೋಡ್ಬೇಕಂದ್ರೆ ದಾವಿದನ ಅದನ್ನ ಒಂದು ಎತ್ತಿನ ಒಂದು ಗಾಡಿ ಮೇಲೆ, ಒಂದು ಹೊಸ ರಥದ ಮೇಲೆ ಏನ್ ಮಾಡ್ತಾ ಅದನ್ನ ಇಟ್ಕೊಂಡ್ ಬರ್ತಾರೆ. ನ್ಯೂ ಕಾಟ್ ಅಂತ ಅಲ್ಲಿ ವಾಕ್ಯ ನೋಡ್ತೀವಿ. ಸದನ ಬಂದಾಗ ಅಲ್ಲಿ ಒಂದು ಕನಕ್ಕೆ ಬಂದಾಗ ಅಲ್ಲಿ ಏನಾಗುತ್ತೆ ಅಂತ ನೋಡ್ಬೇಕಾದ್ರೆ ಎತ್ತುಗಳು ಅದನ್ನ ಬೀಳೋಂಗಾಗುತ್ತ ಆಗುವಾಗ ಊಸ್ಯ ಏನ್ ಮಾಡ್ತಾನೆ ಅಂತ ನೋಡ್ಬೇಕಾದ್ರೆ ಊಸ ಅದನ್ನ ಹಿಡಿಯಕ್ ಹೋಗ್ತಾರೆ. ಸಾಗ ದೇವರ ಕೋಪ ಅವನ ಮೇಲೆ ಬಂದು ಅಲ್ಲಿ ದೇವರ ಅವನ ಹತ ಮಾಡಿದ್ರು ಅಂತ ಕೂಡ ನೋಡ್ತೀವಿ. ಯಾಕೆ ದೇವರು ಅಲ್ಲಿ ಊಸವನ್ನ ಹತ ಮಾಡಿದ್ರು, ಏನಾಯ್ತು ಅಂತ ನೋಡ್ಬೇಕಾದ್ರೆ ಪ್ರಿಯ ಸರಸರೇ, ಇಲ್ಲಿ ನಡೆದಿರೋ ಒಂದು ತಪ್ಪು ಏನಾಗಿತ್ತು ಅಂತ ನೋಡ್ಬೇಕಂದ್ರೆ ಮುಖ್ಯವಾಗಿ ಮಂಜುಷದ ಪೆಟ್ಟಿ ಅದನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಅದನ್ನ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾದ್ರೆ ದೇವರು ಅದಕ್ಕೆ ಅಂತ ಕೆಲವು ಆಜ್ಞೆಗಳನ್ನ ಕೊಟ್ಟಿದ್ರು. ಸೊ ದೇ ಟು ಫಾಲೋ ದ ರೂಲ್. ಏನು ಆಜ್ಞೆಗಳು ಅಂತ ನೋಡ್ಬೇಕಾದ್ರೆ ಅದು Numbers 4 ಅಲ್ಲಿ ಇದರ ವಿಷಯವಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ದೇವರ ಒಂದು ಪರಿಶುದ್ಧವಾದ ಒಂದೊಂದು ಆ ಫರ್ನಿಚರ್ಸ್ಗಳನ್ನ ಹೇಗೆ ಅದನ್ನ ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೇಕಾದ್ರೆ ಅವ್ರು ಹೇಗೆ ಅದನ್ನ ತಂದು ಹೋಗ್ಬೇಕು, ಎತ್ಕೊಂಡು ಹೋಗ್ಬೇಕು ಎಂಬ ವಿಷಯವಾಗಿ ನೀವು ಅಲ್ಲಿ ಪೂರ್ತಿ ವಚನಗಳು ಓದ್ಕೋಬಹುದು. 4 Numbers 4:4 ಆದ್ರೆ ಈ ಮಂಜುಷದ ಪೆಟ್ಟಿಯ ವಿಷಯವಾಗಿ ನಾವು ಅಲ್ಲಿ ನೋಡೋಣ ಅದು ಯಾವ ರೀತಿಯಾಗಿ ಅವ್ರ ಅದನ್ನ ಎತ್ಕೊಂಡು ಹೋಗ್ಬೇಕು. ಮುಖ್ಯವಾಗಿ ಫಸ್ಟ್ ಅದನ್ನ ಏನ್ ಮಾಡ್ಬೇಕಂದ್ರೆ ಅದನ್ನ ಫುಲ್ ಕಂಪ್ಲೀಟ್ ಕವರ್ ಮಾಡ್ಬೇಕು, ಮುಚ್ಚಿ ತಗೊಂಡು ಹೋಗ್ಬೇಕು ಅಂತ ನೋಡ್ತೀವಿ. ವಾಕ್ಯವಾದ್ರಿ 4:4 ವಾಕ್ಯವಾದ್ರಿ ಅದರಲ್ಲಿ 4 ಕೆಲವು ವಾಕ್ಯಗಳನ್ನ ದೇವದರ್ಶನದ ಗುಡಾರದ ವಿಷಯದಲ್ಲಿ ಕೆಹಾತ್ಯರು ಮಾಡಬೇಕಾದ ಕೆಲಸ ಯಾವುದೆಂದರೆ ಅವರು ಮಹಾಪರಿಶುದ್ಧ ವಸ್ತುಗಳನ್ನು ನೋಡಿಕೊಳ್ಳಬೇಕು. ದಂಡು ಹೊರಡುವಾಗ ಆರೋನನು ಅವನ ಮಕ್ಕಳು ಒಳಗೆ ಬಂದು ಮಹಾಪವಿತ್ರ ಸ್ಥಾನವನ್ನು ಮರೆ ಮಾಡುವ ತೆರೆಯನ್ನು ಇಳಿಸಿ ಅದರಿಂದ ಆಜ್ಞಾಶಾಸನಗಳ ಮಂಜೂಷವನ್ನು ಮುಚ್ಚಿಬಿಟ್ಟು ಅದರ ಮೇಲೆ ಕಡಲು ಹಂದಿಯ ತೊಗಲನ್ನು ನೀಲಿ ಬಟ್ಟೆಯನ್ನು ಹೊದಿಸಿ ಮಂಜೂಷದ ಬಳೆಗಳಲ್ಲಿ ಹೊರುವ ಕೋಲುಗಳನ್ನು ಸೇರಿಸಬೇಕು.
ಬಳಿಕ ಅವರು ಯೆಹೋವನ ಸಮ್ಮುಖದಲ್ಲಿರುವ ಮೇಜಿನ ಮೇಲೆ ನೀಲಿ ಬಟ್ಟೆಯನ್ನು ಹಾಸಿ ಅದರ ಮೇಲೆ ಏನ್ ಮಾಡ್ಬೇಕಂತ ನೋಡ್ಬೇಕಾದ್ರೆ ಪ್ರಿಯ ಸುರೇಶ್ರೆ, ಟ್ರಾನ್ಸ್ಪೋರ್ಟೇಶನ್ ಮಾಡ್ಬೇಕಾದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಆ ದೇವರ ಒಂದು ಪರಿಶುದ್ಧವಾದಂತ ಈ ವಸ್ತುಗಳನ್ನ ಅವರು ತಗೊಂಡೋದಾದ್ರೆ ಏನ್ ಮಾಡ್ಬೇಕಂತ ನೋಡ್ಬೇಕಾದ್ರೆ, ಮೊದಲನೇದಾಗಿ ಆ ಸೆಕೆಂಡ್ ವೇಲ್ನ ತೆಗೆದು, ಅಂದ್ರೆ ದೇವದರ್ಶನ ಕೊಡರದ ಇರುವಂತ ಎರಡನೇ ತೆರೆ, ಆ ತೆರೆಯಿಂದ ಅದನ್ನ ಮುಚ್ಚಿ ಅದರ ಮೇಲೆ ಆ ಕಡಲಂದಿಯ ಒಂದು ಚರ್ಮದಿಂದ ಅದನ್ನ ಮುಚ್ಚಬೇಕು. ಎರಡನೇ ಮೂರನೇದಾಗಿ ನೀಲಿ ಬಟ್ಟೆಯಿಂದ ಅದನ್ನ ಮುಚ್ಚಿ ಅದರ ಒಂದು ಕೊಂಬುಗಳು ಹಾಕಿ ಅದನ್ನ ಹೊತ್ಕೊಂಡು ಹೋಗ್ಬೇಕು. ಸೊ ಅದನ್ನ ಎತ್ತಿನ ಗಾಡಿಯಲ್ಲಿ ಇಟ್ಕೊಂಡು ಹೋಗ್ಬಾರ್ದು ಪ್ರಿಯ ಸೌರಸ್ರೆ, ರಥದಲ್ಲಿ ಅದನ್ನ ಇಟ್ಕೊಂಡು ಹೋಗ್ಬಾರ್ದು ಪ್ರಿಯರೇ. ಅದನ್ನ ಹೆಗಲ್ ಮೇಲೆ ಹೊತ್ಕೊಂಡು ಹೋಗ್ಬೇಕಂತ ಕೂಡ ನಾವು ನೋಡ್ತೀವಿ. ಸೊ ಅದನ್ನ ಕೋಹಾತಿಯರು ಏನ್ ಮಾಡ್ಬೇಕಂತ ನೋಡ್ಬೇಕಾದ್ರೆ ಪ್ರಿಯ ಸೌರಸ್ರೆ, ಈ ಒಂದು ಪರಿಶುದ್ಧವಾದಂತ ಈ ಒಂದು ವಸ್ತುಗಳನ್ನ ಅವ್ರೇನ್ ಮಾಡ್ಬೇಕಂತ ನೋಡ್ಬೇಕಾದ್ರೆ, ಅವರು ತಮ್ಮ ಹೆಗಲ್ ಮೇಲೆ ಅದನ್ನ ಹೊತ್ಕೊಂಡು ಹೋಗ್ಬೇಕೆಂಬುದಾಗಿ ಕೂಡ ನಾವು ವಾಕ್ಯದಲ್ಲಿ ನೋಡ್ತೀವಿ. ಅದನ್ನ ವಾಕ್ಯದಲ್ಲಿ ಓದೋಣ. ಅದೇ ಅರಣ್ಯಕಾಂಡ 7ನೇ ಅಧ್ಯಾಯದಲ್ಲಿ 9ನೇ ವಚನವನ್ನು ಓದಿ. ಕೋಹಾತ್ಯರಿಗೆ ಮಾತ್ರ ಏನು ಕೊಡಲಿಲ್ಲ, ದೇವದರ್ಶನದ ಗುಡಾರದ ಸಾಮಾನುಗಳನ್ನು ವಹಿಸುವುದೇ ಅವರಿಗೆ ನೇಮಕವಾದ ಕೆಲಸ. ಅವರು ಅವುಗಳನ್ನು ಹೆಗಲಿನ ಮೇಲೆ ಹೊರುತ್ತಿದ್ದರು. ನೋಡಿದ್ರೆ ಪ್ರೀತಿಯ ಸರಸರೇ, ಎಲ್ಲ ಫರ್ನಿಚರ್ಸ್ ಗಳನ್ನ ಅವರು ಬಂದು ಯಾವ ಒಂದು ರಥದ ಮೇಲೆ ಇಟ್ಕೊಂಡು ಹೋಗಬಾರದು. ಇದು ದೇವರು ಕೊಟ್ಟಂತ ಒಂದು ಆಜ್ಞೆಯಾಗಿತ್ತು. ದಿಟ್ ಇಸ್ ಅ ಲಾ. ಈ ರೀತಿಯಾಗಿನೇ ಅದನ್ನ ತಗೊಂಡು ಹೋಗ್ಬೇಕಂತ ಕೂಡ ನೋಡ್ತೀವಿ. ಇದನ್ನ ದಾವಿದನು ತನ್ನ ದೇವರ ಮೇಲೆ ನಂದ ಆ ಒಂದು ಉತ್ಸಾಹದಿಂದ ಏನ್ ಮಾಡ್ತಾರೆ ಅಂದ್ರೆ, ಅದನ್ನ ಸರಿಯಾದ ರೀತಿಯಲ್ಲಿ ಏನ್ ಮಾಡಿಲ್ಲ, ಅದನ್ನ ತಗೊಂಡು ಹೋಗಿಲ್ಲ, ಅದನ್ನ ರಥದ ಮೇಲೆ ಇಟ್ಟು ತಗೊಂಡು ಹೋದ್ರು. ಆ ಕಾರಣಕ್ಕೆ ದೇವರಲ್ಲಿ ಊಸವನ್ನ ಅಲ್ಲಿ ಹತ ಮಾಡಿದ್ರು ಅಂತ ನೋಡ್ತೀವಿ. ಸರ್ ಪ್ರಿಯರೇ, ನೆಕ್ಸ್ಟ್ ಏನಾಯ್ತು ಅಂತ ನೋಡ್ಬೇಕ್ರೆ, ಸೆಕೆಂಡ್ ಟೈಮ್ ಡೇವಿಡ್ ಇದರ ವಿಷಯವಾಗಿ ಯಾಕೆ ದೇವರು ಈ ತರ ಮಾಡಿದ್ರು ಎಂಬುದಾಗಿ ದಾವಿದನ ಏನ್ ಮಾಡ್ತಾನೆ, ಕ್ಲಿಯರ್ ಸ್ಟಡಿ ಮಾಡ್ತಾನೆ. ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ ಎರಡನೇ ಸಾರಿ ದೇವರ ಆಜ್ಞದ ಪ್ರಕಾರವೇ ಅದನ್ನ ಹೊತ್ಕೊ ತಂದು ತನ್ನ ಒಂದು ಸ್ಥಳಕ್ಕೆ ತರ್ತಾರೆ. ಆ ವಾಕ್ಯವನ್ನ ಓದನ, 1ನೇ ಪೂರ್ವಕಾಲ ವೃತ್ತಾಂತದಲ್ಲಿ 15ನೇ ಅಧ್ಯಾಯದಲ್ಲಿ 15th chapter 1ನೇ ವಚನವನ್ನ ಓದ್ರಿ. ದಾವೀದನು ತನ್ನ ನಗರದಲ್ಲಿ ತನಗೋಸ್ಕರ ಮನೆಗಳನ್ನು ಕಟ್ಟಿಸಿದ್ದಲ್ಲದೆ, ದೇವ ಮಂಜೂಷಕ್ಕೋಸ್ಕರವೂ ಸ್ಥಳವನ್ನು ಸಿದ್ಧ ಮಾಡಿ ಗುಡಾರವನ್ನು ಹಾಕಿಸಿದನು. ನೋಡಿದ ಪ್ರಿಯ ಸುರಸರ, ಈಗ ದೇವ ದಾವಿದನು ತನ್ನ ನಗರದಲ್ಲಿ ಏನ್ ಮಾಡ್ತಾನಂದ್ರೆ, ಮನೆಗಳು ಕಟ್ಟಿಸೋದು ಮಾತ್ರ ಅಲ್ಲದೆ ಮಂಜೂಷದ ಪೆಟ್ಟಿಗೋಸ್ಕರ ಒಂದು ಹೊಸ ಗುಡಾರವನ್ನ ಹಾಕ್ತಾರೆ. ಸೊ ನೌ ಇಟ್ ಬಿಕೇಮ್ ದಿ ಸಿಟಿ ಆಫ್ ಗಾಡ್, ದೇವರ ಒಂದು ನಗರವಾಯ್ತು. ಆಮೇಲೆ ಕಣ್ಣಿನ ಮಾಡಿ ಸಿಸ್ಟರ್, ಎರಡನೇ ವಾಕ್ಯ ಓದು. ಆ ಕಾಲದಲ್ಲಿ ದಾವಿದನು ಲೇವಿಯರು ಹೊರತಾಗಿ ಯಾರೂ ದೇವ ಮಂಜೂಷವನ್ನು ಹೊರಬಾರದು, ಅದನ್ನು ಹೊರುವುದಕ್ಕೂ ಸದಾ ಕಾಲ ತನ್ನ ಸೇವೆ ಮಾಡುವುದಕ್ಕೂ ಯಹೋವನು ಅವರನ್ನೇ ಆರಿಸಿಕೊಂಡಿದ್ದಾನೆಂದು ಹೇಳಿ, ಯಹೋವನ ಮಂಜೂಷವನ್ನು ತಾನು ಸಿದ್ಧ ಮಾಡಿದ ಸ್ಥಳಕ್ಕೆ ತರುವುದಕ್ಕೋಸ್ಕರ ಎಲ್ಲಾ ಇಸ್ರಾಯೇಲ್ಯರನ್ನು ಯೆರೂಸಲೇಮಿಗೆ ಕರೆಸಿದನು. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಇದು ಎರಡನೇ ಸಾರಿ ಏನ್ ಮಾಡ್ತಾರೆ, ದಾವಿದನ್ನು ತರ್ತಾರೆ. ಅಂದ್ರೆ ಮೊದಲನೇ ಸಾರಿ ತಾನು ಏನ್ ಮಿಸ್ಟೇಕ್ ಮಾಡಿದೆ ಅಂತ ಎಂಬುದಾಗಿ ದಾವಿದನಲ್ಲಿ ಏನ್ ಮಾಡ್ತಾರೆ, ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ತಾರೆ. ಎರಡನೇ ಸಾರಿ ತುಂಬಾ ಕೇರ್ಫುಲ್ ಆಗಿ ಭಯಭಕ್ತಿಯಿಂದ. ಪ್ರಿಯರೇ, ಕೆಲವು ಸಾರಿ ನಾವು ಕೂಡ ದೇವರ ಮೇಲೆ ಇದ್ದಂತ ಒಂದು ಆಸಕ್ತಿಯಿಂದ ನಾವು ಏನ್ ಮಾಡ್ತೀವಿ ಅಂದ್ರೆ, ದೇವರ ಆಜ್ಞದ ಪ್ರಕಾರ ನಾವು ಹೋಗದೆ ನಮ್ಮ ಒಂದು ಚಿತ್ತದ ಪ್ರಕಾರವಾಗಿ ದೇವರಿಗೆ ಸೇವೆ ಮಾಡ್ತೀವಿ. ಸೊ ತಪ್ಪಾದ ರೀತಿಯಲ್ಲಿ ನಮ್ಗೆ ಒಳ್ಳೆ ಇಂಟೆನ್ಷನ್ ಇದೆ, ಅಂದ್ರೆ ದೇವರಿಗೆ ಸೇವೆ ಮಾಡ್ಬೇಕಂತ ಆಸೆ ಇದೆ, ದೇವ್ರಿಗೋಸ್ಕರ ನಾವು ಸೇವೆ ಮಾಡ್ಬೇಕಂತ ಆಸೆ ಇದ್ರೂ ಕೂಡ ಅದನ್ನ ದೇವರ ಚಿತ್ತದ ಪ್ರಕಾರ ನಾವು ಅದನ್ನ ಮಾಡುವಾಗಲೇ ದೇವರು ಅದನ್ನ ಅಂಗೀಕಾರ ಮಾಡ್ತಾರೆ. ದಾವಿದನ್ ಕೂಡ ಇಲ್ಲಿ ದೇವರ ಮೇಲೆ ತುಂಬಾ ಆಸಕ್ತಿ, ದೇವರ ವಿಷಯದಲ್ಲಿ ಪ್ರೀತಿ ಇತ್ತು. ಆದ್ರೆ ಅದನ್ನ ಅವನು ಕೇರ್ಫುಲ್ ಆಗಿ ಅದನ್ನ ಕರೆಕ್ಟ್ ಆಗಿ ದೇವರು
ಯಾವ ರೀತಿಯಾಗಿ ಹೇಳಿದ್ದಾರೆ ಅದರ ಪ್ರಕಾರ ಮಾಡದೆ ಈ ರೀತಿಯಾಗಿ ಮಾಡೋದ್ರಿಂದ ದಾವಿದನಿಗೆ ಅದರಿಂದ ಒಂದು ದೊಡ್ಡ ಹೇಟ್ ಆಯ್ತು ಅಂತ ನೋಡ್ತೀವಿ. ಅದನ್ನ ರಿಯಲೈಸ್ ಮಾಡ್ತಾರೆ ಡೇವಿಡ್. ಡೇವಿಡ್ ಅದನ್ನ ರಿಯಲೈಸ್ ಮಾಡಿಕೊಂಡು ಅದನ್ನ ತಿದ್ಕೊಂಡು ಅದನ್ನ ಸರಿಪಡಿಸ್ಕೊಂಡು ಎತ್ಕೊಂಡು ಬರ್ತಾರೆ. ಅದರಲ್ಲಿ 13ನೇ ವಾಕ್ಯ ಓದಿಸುತ್ತೆ, 13th ವರ್ಸ್ ನಾವು ಮೊದಲು ಸಾರಿ ಇರಲಿಲ್ಲವಾದದರಿಂದ ನಮ್ಮ ದೇವರಾದ ಯೆಹೋವನು ತನ್ನ ಸನ್ನಿಧಿಗೆ ಧರ್ಮವಿಧಿ ವಿರೋಧವಾಗಿ ಬಂದ ನಮ್ಮಲ್ಲಿ ಒಬ್ಬನನ್ನು ಸಂಹರಿಸಿದನಷ್ಟೇ ಎಂದು ಹೇಳಲು ಯಾಚಕರು ಲೇವಿಯರು ಇಸ್ರಾಯೇಲ್ ಏನ್ ಹೇಳ್ತಾರಂದ್ರೆ ಮೊದಲನೇ ಸಾರಿ ನಾವು ಏನ್ ಮಾಡಿಲ್ಲ, ಅದನ್ನ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ, ಅದನ್ನ ಹೆಗಲ್ ಮೇಲೆ ಹೊತ್ಕೊಂಡು ಬರ್ಬೇಕಾಗಿತ್ತು, ಅದನ್ನ ರಥದ ಮೇಲೆ ಇಟ್ಕೊಂಡು ಬರುವಂತದ್ದಲ್ಲ, ಮತ್ತು ಅದನ್ನ ಮುಚ್ಚಿ ಅದ ಸರಿಯಾದ ರೀತಿಯಲ್ಲಿ ಅದನ್ನ ಮುಚ್ಚಿ ತರಬೇಕು. ಸೊ ಅದನ್ನ ಇಲ್ಲಿ ಏನ್ ಮಾಡ್ತಾರೆ ದಾವಿದನ ರಿಯಲೈಸ್ ಮಾಡಿಕೊಂಡು ಅದನ್ನ ಹೇಳಿ ಈ ಸಾರಿ ಏನ್ ಮಾಡ್ತಾರೆ ಅಂದ್ರೆ ದೇವರ ವಾಕ್ಯದ ಪ್ರಕಾರವೇ ಅದನ್ನ ತಂದು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ತನ್ನ ಪಟ್ಟಣಕ್ಕೆ ತನ್ನ ನಗರಕ್ಕೆ ಅದನ್ನ ತಂದಿಡ್ತಾರೆ. 15ನೇ ವಾಕ್ಯ ಓದಿಸಿಷ್ಟೆ. 15ನೇ ವಾಕ್ಯ ಮೋಶೆಯ ಮುಖಾಂತರವಾಗಿ ಕೊಡಲ್ಪಟ್ಟ ಯೆಹೋವನ ಆಜ್ಞಾನುಸಾರವಾಗಿ ಲೇವಿಯರು ದೇವ ಮಂಜೂಷಕ್ಕೆ ಕೋಲುಗಳನ್ನು ಸಿಕ್ಕಿಸಿ ಅದನ್ನು ಹೆಗಲಿನ ಮೇಲೆ ಹೊತ್ತುಕೊಂಡರು. ನೋಡಿದ್ರ ಪ್ರೀತಿಯ ಸರಸರೇ ದೇವರ ಮೋಶೆಯ ಆಜ್ಞದ ಪ್ರಕಾರ ತಂದ್ರು ಅಂತ ನೋಡಿ. ಅದು ಪ್ರಿಯ ಸರಸರೇ ನಾವಿಲ್ಲಿ ಏನ್ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ ದೇವರ ಒಂದು ಒಂದು ದೇವರ ಒಂದು ಮಂಜುಷದ ಪೇಟಿಯ ವಿಷಯದಲ್ಲಿ ದೇವರ ವಿಷಯದಲ್ಲಿ ಎಷ್ಟು ಭಯಭಕ್ತಿಯಿಂದ ಅದನ್ನ ಅವ್ರನ್ನ ಸೇವೆ ಮಾಡ್ಬೇಕು ಎಂಬುದಾಗಿ ನಾವು ಇದರಲ್ಲಿ ತಿಳ್ಕೋಬಹುದು. ಸೊ ದೇವರು ಎಂದಿಗೂ ಇದನ್ನ ಸಹಿಸ್ಕೊಳ್ಳೋದಿಲ್ಲ ಅಂತ ಕೂಡ ನಾವು ಇಲ್ಲಿ ನೋಡ್ತೀವಿ. ಅಂದ್ರೆ ಈ ವಿಷಯದಲ್ಲಿ ದೇವರು ಇದನ್ನ ಸಹಿಸ್ಕೊಳ್ಳೋದಿಲ್ಲ ಪ್ರೀತಿಯ ಸರಸರೇ. ಅದರಿಂದನೇ ಉಷಾವನ್ನ ಅವರದು ಹತ ಮಾಡಿದ್ರು. ಅದು ಪ್ರೀತಿಯ ಸರಸರೇ ದೇವರ ವಿಷಯವನ್ನ ದೇವರ ಒಂದು ಸೇವೆಯಲ್ಲಿ ದೇವರ ವಾಕ್ಯದ ಪ್ರಕಾರ ಸೇವೆ ಮಾಡೋದನ್ನೇ ದೇವರು ಎಂದಿಗೂ ಅಂಗೀಕಾರ ಮಾಡ್ತಾರೆ ಹೊರತು ಅದರಲ್ಲಿ ದೇವರು ಯಾವ ಒಂದು ಅಡ್ಜಸ್ಟ್ಮೆಂಟು ಮಾಡ್ಕೊಳ್ಳೋದಿಲ್ಲ ಅಂತ ಕೂಡ ನಾವು ಇದರಲ್ಲಿ ನೋಡ್ಬೋದು. ಸರಿ ಪ್ರಿಯರೇ, ಈಗ ಒಂದು ಈ ಒಂದು ವಿಷಯ ತುಂಬಾ ದಾವಿದನ ಎರಡನೇ ಸಾರಿ ದೇವರ ಒಂದು ಮಂಜಸದ ಪೇಟಿಯನ್ನ ತರಬೇಕಾದ್ರೆ ತುಂಬಾನೇ ಅವನಿಗೆ ಸಂತೋಷ ಆಗುತ್ತೆ. ಅಂದ್ರೆ ಇವನ ರಾಜ ಒಂದು ಅರಸನಾಗಿದ್ದಂತ ಇವರು ತಾನು ಅರಸನೆಂಬುದನ್ನೇ ಅವರು ಮಾರಿತ್ಬಿಟ್ಟು ಜನರೊಂದಿಗೆ ಸೇರ್ಕೊಂಡು ಜನರ ಜೊತೆಯಲ್ಲಿ ಸೇರ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಅವರು ನಟನ ಮಾಡ್ತಾರೆ, ಡ್ಯಾನ್ಸ್ ಮಾಡಿ ಬರ್ತಾರೆ. ಹೌದು ಪ್ರಿಯರೇ, ಆ ವಾಕ್ಯವನ್ನ ಓದನ. ಆಗ 2 ಸಾಮ್ಯಲ 6:14 14ನೇ ವಾಕ್ಯವನ್ನು ಓದ್ರಿ. 2 ಸಾಮ್ಯಲ್ 6:14. ದಾವಿದನು ನಾರಿನ ಏಫೋದನ್ನು ಧರಿಸಿಕೊಂಡವನಾಗಿ ಯೆಹೋವನ ಸನ್ನಿಧಿಯಲ್ಲಿ ಪೂರ್ಣಾಸಕ್ತಿಯಿಂದ ಕುಣಿದಾಡಿದನು. ನೋಡಿದ್ರೆ ಪ್ರಿಯ ಸರಸರರು ಎಷ್ಟು ಮಟ್ಟಿಗೆ ಅಂದ್ರೆ ಪೂರ್ಣಾಸಕ್ತಿಯಿಂದ ಕುಣಿದಾಡಿದನು. ಪ್ರಿಯರೇ ಇದೇನು ಇದು, ಇದೇನು ಇದು ಕುಣಿದಾಡೋದು? ನಾವು ಇಲ್ಲಿ ಕೂಡ ನೋಡ್ತೀವಿ, ನಮ್ಮ ದೇಶದಲ್ಲಿ ಕೂಡ ನಾವು ನೋಡೋದಾದ್ರೆ ನಮ್ಮ ದೇಶದಲ್ಲಿ ಕೂಡ ಯಾವ್ದಾದ್ರು ರಥವನ್ನ ನಾವು ತಗೊಂಡು ಹೋಗ್ಬೇಕಾದ್ರೆ ದೇವರ ಒಂದು ರಥಗಳನ್ನ ಏನ್ ಮಾಡ್ತಾರೆ, ಚಾರಿಯೇಟ್ ನ ತಗೊಂಡು ಹೋಗ್ತಾರಲ್ಲ, ಆ ಒಂದು ಹಬ್ಬಗಳು ಬರ್ಬೇಕಾದ್ರೆ ಎಲ್ಲ ಜನರು ಏನ್ ಮಾಡ್ತಾರೆ ಅದ್ರ ಮುಂದೆ ಕುಣಿದಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಒಂದು ಗಣೇಶ ಹಬ್ಬ ಈ ತರ ಯಾವುದೋ ಹಬ್ಬ ಬಂದ್ರೆ ಕೂಡ ಈ ಜನರು ನಮ್ಮ ದೇಶದಲ್ಲಿ ಈ ರೀತಿಯಾದಂತ ಒಂದು ಹಾಡ್ತಾರೆ. ಅದನ್ನ ನಾವು ನೋಡ್ಬೇಕಾದ್ರೆ ನಮ್ಗೆ ಏನ್ ಅನಿಸ್ತದೆ ಅಂದ್ರೆ ಏನಪ್ಪ ಒಂದು ಇವ್ರ ಒಂದು ಡಿಸಿಪ್ಲಿನ್ ಇಲ್ದಂಗೆ ಈ ತರ ಮಾಡ್ತಾರಲ್ಲ ಅಂತ ಅನಿಸ್ತದೆ. ಅದೇ ರೀತಿಯಾಗಿ ಕೂಡ ಇಲ್ಲಿ ದಾವಿದನು ಕೂಡ ಅಲ್ಲಿ ನಡ್ಕೊಂಡ್ರು, ಅಲ್ಲಿ ಕುಣಿದಾಡಿದ್ರು ಅಂತ ನೋಡ್ತೀವಿ. ಸೊ ಇದನ್ನ ನೋಡಿದಂತ ದಾವಿದನ ಹೆಂಡತಿಗಳಲ್ಲಿ ಒಬ್ಬರಾದಂತ ಮೀಕಾಲ್ ಏನ್ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ದಾವಿದನ ತನ್ನ ಮನಸ್ಸಿನಿಂದ ಅವನ ಅವಮಾನ ಪಡಿಸ್ತರು ಅಂತ ಕೂಡ ನೋಡ್ತೀವಿ ಅಲ್ಲಿ ವಾಕ್ಯ. ಅದನ್ನ 16ನೇ ವಾಕ್ಯ ಹೋದ್ರೆ ಶಿಷ್ಯ 16th. ಮಂಜುಷವು ದಾವಿದ ನಗರದೊಳಗೆ ಬರುತ್ತಿರುವಾಗ ಸೌಲನ ಮಗಳಾದ ಮೀಕಲಳು ಕಿಟಕಿಯಿಂದ ಹಣಕ್ಕಿ ನೋಡಿ ದಾವಿದನು ಯೆಹೋವನ ಮುಂದೆ ಜಿಗಿಯುತ್ತಾ ಕುಣಿಯುತ್ತಾ ಇರುವುದನ್ನು ಕಂಡು ಮನಸ್ಸಿನಲ್ಲಿ ಅವನನ್ನು ತಿರಸ್ಕರಿಸಿದಳು. ನೋಡ್ರ ಪ್ರಿಯ ಸರಸರ ಮನಸ್ಸಿನಲ್ಲಿ ಅವನನ್ನು ತಿರಸ್ಕರಿಸಿದಳು ಅಂತ ನೋಡ್ತೀವಿ. ಅವನ ಅವಮಾನ ಪಡಿಸ್ತಾನೆ ಮನಸ್ಸಿನಲ್ಲಿ. ಆದ್ರೆ ಮನೆಗೆ ಬಂದಾಗ ಕೂಡ ಏನ್ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ದಾವಿದನನ್ನ ಈ ವಿಷಯವಾಗಿ ಏನ್ ಮಾಡ್ತಾಳೆ ಅವನ್ಗೆ ಹೇಳ್ತಾಳೆ, ನೀನ್ ಮಾಡಿದ ಒಂದು ಅರಸನಾಗಿದ್ದುಕೊಂಡು ಜನರೊಂದಿಗೆ ಸೇರ್ಕೊಂಡು ರೋಡಲ್ಲಿ ನಿನ್ನ ಡ್ಯಾನ್ಸ್ ಆಡ್ಕೊಂಡು ಬರ್ತಿಯಲ್ಲ ಅಂತ ಕೂಡ
ಅವನ್ನ ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಅವನ್ನ ಹೇಳ್ತಾರೆ. ಸೌಧ ಪ್ರಿಯ ಸರಸರೇ ಆ ವಾಕ್ಯವನ್ನ ಹಂಗೆ ಕಂಟಿನ್ಯೂ ಮಾಡಿ ಸಿಸ್ಟರ್, ಅದರಲ್ಲಿ 19th ವರ್ಸ್ ಓದಿ. ಇಸ್ರಾಯೇಲರಲ್ಲಿ ಪ್ರತಿಯೊಬ್ಬ ಗಂಡಸಿಗೂ ಹೆಂಗಸಿಗೂ ಒಂದು ರೊಟ್ಟಿಯನ್ನು ಒಂದು ತುಂಡು ಮಾಂಸವನ್ನು ಸರಿ ಅನಂತರ ದಾವಿದನು ತನ್ನ ಮನೆಯವರನ್ನು ಆಶೀರ್ವದಿಸುವುದಕ್ಕೆ ಹೋದಾಗ ಸೌಲನ ಮಗಳಾದ ಮೀಕಲಳು ಅವನೆದುರಿಗೆ ಬಂದು, ಇವತ್ತು ಇಸ್ರಾಯೇಲರ ಅರಸನು ಎಂತ ಗೌರವದಿಂದ ನಡೆದುಕೊಂಡನು, ನೀಚರಲ್ಲೊಬ್ಬನಂತೆ ತನ್ನ ಜನರ ದಾಸಿಯರ ಮುಂದೆ ಬೆತ್ತಲೆಯಾಗಿದ್ದನಲ್ಲ ಅಂದಳು. ಆಗ ದಾವಿದನು ಆಕೆಗೆ, ಯಹೋವನ ಸನ್ನಿಧಿಯಲ್ಲಷ್ಟೇ, ನಿನ್ನ ತಂದೆಯನ್ನು ಅವನ ಮನೆಯವರೆಲ್ಲರನ್ನೂ ಬಿಟ್ಟು ನನ್ನನ್ನೇ ಆರಿಸಿಕೊಂಡು ತನ್ನ ಪ್ರಜೆಗಳಾದ ಇಸ್ರಾಯೇಲರ ಅರಸನನ್ನಾಗಿ ಮಾಡಿದ ಯಹೋವನ ಮುಂದೆ ಇನ್ನೂ ಕುಣಿದಾಡುವೆನು. ಇದಕ್ಕಿಂತ ಇನ್ನೂ ಹೆಚ್ಚಾಗಿ ತಿರಸ್ಕಾರ ಹೊಂದುವುದಕ್ಕೂ ನನ್ನನ್ನು ಅಲ್ಪನೆಂದು ಭಾವಿಸಿಕೊಳ್ಳುವುದಕ್ಕೂ ಸಿದ್ಧನಾಗಿದ್ದೇನೆ. ಸಾಕು ಸಿಸ್ಟರ್, ಇಲ್ಲಿ ದಾವಿದನ್ನು ಇನ್ನು ದೇವರ ಮುಂದೆ ತನ್ನನ್ನ ತಗ್ಗಿಸ್ಕೊಳ್ತಾರೆ. ಆದ್ರೆ ಮೀಗಲ್ಗೆ ಏಕೆ ಈ ತರ ಒಂದು ಮೈಂಡ್ ಬಂತು ಅಂದ್ರೆ, ದಾವಿದನು ದೇವರಿಗೋಸ್ಕರ ದೇವರ ಒಂದು ಸನ್ನಿಧ, ದೇವರ ಮೇಲೆ ಇದ್ದಂತ ದೇವರ ಒಂದು ಮಂಜುಷದ ಪೆಟ್ಟಿ ತನ್ನ ನಗರಕ್ಕೆ ಬರುತ್ತದೆ ಎಂಬ ಒಂದು ಸಂತೋಷದಿಂದ ಅಲ್ಲಿ ಕುಣಿದಾಡ್ತಾರೆ. ಆದ್ರೆ ಮೀಗಾಲಲ್ಲೂ ಸೌಲನ ಮಗಳು ಇವ್ಲಲ್ಲ, ಅದಕ್ಕೆ ಇವ್ಲಲ್ಲ, ಇವ್ಲಲ್ಲಿ ಏನಿತ್ತಂತ ನೋಡ್ಬೇಕಾದ್ರೆ ಸ್ವಲ್ಪ ಪ್ರೈಡ್ ಅಲ್ಲಿ ಇತ್ತು, ಅಂತ ಪ್ರೈಡ್ ಇತ್ತಂತ ನೋಡ್ಬೇಕು, ಹೆಮ್ಮೆ ಇತ್ತು. ಯಾಕೆಂದ್ರೆ ತಂದೆ ಹಾಗೆ, ಈಗ ಇವನ ತಂದೆ ಕೂಡ ಸೌಲನ, ಸೌಲನು ಕೂಡ ಹಾಗೆ, ಸೌಲನ ಮಗಳಲ್ವಾ ಇವ್ಲು. ಅದರಿಂದನೇ ದಾವಿದನ್ನ ಈ ವಿಷಯದಲ್ಲಿ ಏನ್ ಮಾಡ್ತಾಳೆ, ಅವನ ಅವಮಾನ ಪಡಿಸ್ತಳು ಅಂತ ನೋಡ್ತೀವಿ. ಪ್ರಿಯರೇ, ಇದು ದೇವರಿಗೆ ಈ ಒಂದು ವಿಷಯ ಮೀಗಾಲಲ್ಲಿ ಮಾಡಿದಂತ ಈ ಕಾರ್ಯ ದೇವರಿಗೆ ತುಂಬಾ ಅವಮಾನ ಪಡಿಸಿದ ಹಾಗೆ ಇತ್ತು. ಅದರಿಂದ ದೇವರು ಇವಳನ್ನ ಸಾಯುವವರೆಗೆ ಅವಳಿಗೆ ಮಗು ಇರ್ಲಿಲ್ಲ ಅಂತ ನೋಡ್ತೀವಿ. 23rd ವರ್ಸ್ ಓದಿದ್ದು, 23rd ವಾಕ್ಯವನ್ನ ನಾವು ಓದೋಣ. 23rd ವರ್ಸ್, ಸೌಲನ ಮಗಳಾದ ಮೀಕಲಳಿಗೆ ಜೀವದಿಂದಿರುವವರೆಗೂ ಮಕ್ಕಳೇ ಆಗಲಿಲ್ಲ. ನೋಡ್ರ ಪ್ರಿಯ ಸ್ವರಸರ, ಜೀವ ಇರುವವರೆಗೆ ಮಕ್ಕಳೇ ಆಗ್ಲಿಲ್ಲ ಅಂತ ನೋಡ್ತೀವಿ. ಹೌದು ಪ್ರಿಯರೇ, ಇದು ದೇವರ ಒಂದು ದೃಷ್ಟಿಯಲ್ಲಿ ಅವಳು ಮಾಡಿದ್ದು ತಪ್ಪಾಗಿತ್ತು. ಅದು ದೇವರನ್ನ ಅವಳು ಅವಮಾನ ಮಾಡಿದಾಕೆ ಅದು ಆಗುತ್ತೆ ಪ್ರಿಯ ಸ್ವರಸರೇ. ಸೊ ನೋಡ್ರಿ, ನಾವು ಇಲ್ಲಿ ನೋಡ್ತೀವಿ ದಾವಿದನ ವಿಷಯವಾಗಿ. ಸೊ ಈಗ ದಾವಿದನ ಈ ಒಂದು ಪಟ್ಟಣ, ದಾವಿದನ ನಗರ, ಯಾವಾಗ ದೇವರ ಮಂಜುಷದ ಪೆಟ್ಟಿ ದಾವಿದನ ನಗರಕ್ಕೊಳಗೆ ಬಂತೋ ಆವಾಗ ಅದು ದೇವರ ಒಂದು ನಗರವಾಗ ಕೂಡ ಆಯ್ತು ಅಂತ ಅಲ್ಲಿ ನಾವು ನೋಡ್ತೀವಿ. ಸೊ ಪ್ರಿಯ ಸೋರಸರೇ, ಈಗ ದಾವಿದನಿಗೆ ತುಂಬಾನೇ ಸಮಾಧಾನ ಆಯ್ತು. ಯಾಕೆಂದ್ರೆ ತನ್ನ ರಾಜ್ಯಕ್ಕೆ ದೇವರು ಆರಿಸ್ಕೊಂಡ್ರು, ಇಸ್ರಾಯೇಲರ ಮೇಲೆ ಅರಸನಾಗಿ ಇಸ್ರಾಯೇಲ್ ತನ್ನ ಜನರನ್ನ ಆಳ್ವಿಕೆ ಮಾಡೋದಕ್ಕಾಗಿ ದಾವಿದನ ದೇವರು ಆರಿಸ್ಕೊಂಡ್ರು. ಪ್ರಿಯ ಸೋರಸರೇ, ದಾವಿದನು ನಾವು ನೋಡ್ಬೇಕಾದ್ರೆ ಇಸ್ರಾಯೇಲಲ್ಲಿ ಇದ್ದಂತ ಎಲ್ಲಾ ಅರಸನಿಗಿಂತ ತುಂಬಾ ದೇವರಿಗೆ ತುಂಬಾ ಅವರ ಮನಸ್ಸಿಗೆ ಒಂದು ಅವರ ಒಂದು ಹೃದಯಕ್ಕೆ ತಕ್ಕಂತ ಒಂದು ಅರಸನಾಗಿದ್ದ ಅಂತ ನೋಡ್ತೀವಿ. ಸೊ ಈಗ ದಾವಿದನಿಗೆ ಏನ್ ಸಂತೋಷ ಅಂತ ನೋಡ್ಬೇಕಾದ್ರೆ ಪ್ರಿಯರೇ, ಅವನ ಅರನ್ ಮನೆಯಲ್ಲಿ ಇದ್ದದ್ದು ಕೂಡ ಇಲ್ಲ, ರಾಜ್ಯವು ಅವನಿಗೆ ತನ್ನ ವಶವಾಯ್ತು ಅಂತ ಕೂಡ ಅವನಿಗೆ ಅಷ್ಟರಲ್ಲಿ ಕೂಡ ಅಷ್ಟು ಸಂತೋಷವಾಗ್ಲಿಲ್ಲ. ಆದ್ರೆ ದೇವರ ಒಂದು ಮಂಜುಷದ ಪೆಟ್ಟಿ ತನ್ನ ಹತ್ತಿರಕ್ಕೆ ಬಂತಲ್ಲ, ತಾನು ವಾಸ ಮಾಡುವಂತ ಸ್ಥಳದಲ್ಲಿ ಅದು ಬಂತಲ್ಲ ಅಂತ ಕೂಡ ಅಂತವೇ ಅವನಿಗೆ ಆದಂತ ತುಂಬಾ ದೊಡ್ಡ ಒಂದು ಸಂತೋಷವಾಗಿತ್ತು. ಆದ್ರೂ ಕೂಡ ಅದರಲ್ಲಿ ಕೂಡ ಅವನ ತೃಪ್ತಿ ಆಗಿಲ್ಲ ಪ್ರೀತಿಯ ಸದಸ್ಯರೇ. ಆ ನಂತರ ನಾವು ನೋಡೋದಾದ್ರೆ ವಾಕ್ಯದಲ್ಲಿ ದಾವಿದನಿಗೆ ಇನ್ನೂ ಒಂದು ಮನಸ್ಸಲ್ಲಿ ಇನ್ನೂ ಒಂದು ಕೊರತೆ ಇತ್ತು. ಏನಪ್ಪ ಅಂದ್ರೆ, ದೇವರ ಒಂದು ಮಂಚಿಸಿದ ಪೆಟ್ಟಿ ಒಂದು ತೆರೆ ಒಳಗಡೆ ಇದೆ, ನಾನಾದ್ರೂ ಅರಣ್ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀನಲ್ಲ ಅಂತ ಏನ್ ಮಾಡ್ತಾರೆ ಅಂದ್ರೆ, ದಾವಿದನು ಪ್ರೀತಿಯ ಸರಸರಿಗೇ ಅದರಲ್ಲಿ ದೇವರ ಹತ್ರ ಬೇಡ್ಕೊಳ್ತಾರೆ. ದೇವರಿಗೆ ಒಂದು ನಿರಂತರವಾದ ಅಂದ್ರೆ ಒಂದು ಆಲಯವನ್ನ ಕಟ್ಬೇಕೆಂಬ ಆಸೆ ಅವನಲ್ಲಿ ಇತ್ತು. ನೋಡಿ ದೇವರ ವಿಷಯದಲ್ಲಿ ನೋಡ್ರಿ ಪ್ರಿಯತೆ ಸರಸ, ಎಷ್ಟು ಮಾಡಿದ್ರು ಕೂಡ ಮನಸ್ಸಿಗೆ ತೃಪ್ತಿ ಆಗಲ್ಲ. ನಮ್ಗೆ ಲೋಕದ ಪ್ರಕಾರ ಏನೇ ಸಂತೋಷ ಸಿಕ್ಕಿದ್ರು ಕೂಡ, ನಮ್ಗೆ ಆಸ್ತಿ ಸಿಕ್ಕಿದ್ರು ಕೂಡ, ನಮ್ಗೆ ಒಳ್ಳೆಯ ಒಂದು ಉನ್ನತವಾದ ಪದವಿ ಸಿಕ್ಕಿದ್ರು ಕೂಡ, ನಮ್ಗೆ ದೇವರ ಅಂದ್ರೆ ಒಂದು ಸ್ಪಿರಿಚುವಲ್ ಬೀಂಗ್,
ಒಂದು ಆತ್ಮಿಕವಾದ ಮನುಷ್ಯನಿಗೆ ಅವೆಲ್ಲವೂ ಕೂಡ ಏನಾಗಲ್ಲ, ಸಮಾಧಾನ ಸಂತೋಷವನ್ನ ಕೊಡುವುದಿಲ್ಲ. ಏನಂತ ನೋಡ್ಬೇಕಾದ್ರೆ ಆತ್ಮಿಕ ವಿಷಯದಲ್ಲಿ ಅವನಿಗೆ, ದೇವರ ವಿಷಯದಲ್ಲಿ ಅವನು ಎಷ್ಟು ದೇವರಿಗೆ ಹತ್ತಿರವಾಗ್ತಾನೆ, ದೇವರಿಗೆ ಇಷ್ಟವಾದದನ್ನ ಮಾಡುವಾಗನೇ ಅವನಿಗೆ ಅದವನಿಗೆ ಏನಾಗುತ್ತೆ, ಅದು ಒಂದು ಯಾರು ಕೊಡದಂತ ಸಂತೋಷ ಅವನಿಗೆ ಆಗುತ್ತೆ. ಅದನ್ನೇ ನಾವು ದಾವಿದ ವಿಷಯದಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ಆದ್ರೂ ಕೂಡ ಅವನು ತೃಪ್ತನಾಗಿಲ್ಲ. ಸರಿ, ಮಂಜುಷದ ಪೆಟ್ಟಿನ ನಾನು ನಗರಕ್ಕೆ ತಂದ್ಬಿಟ್ಟು ನನ್ನ ತೃಪ್ತ ಆಗ್ಲಿಲ್ಲ. ಆದ್ರೆ ನಾವು ಓದು ಕಂಟಿನ್ಯೂ ಆಗಿ ಓದಿದ್ರೆ ಪ್ರಿಯರೇ, ಇನ್ನು ಮಂಜುಷದ ಪೆಟ್ಟಿ ಗೂಡಾರದಲ್ಲಿ ಇದೆಯಲ್ಲ ಅಂತ ಕೂಡ ಅವನಿಗೆ ಇನ್ನು ಅದರ ವಿಷಯವಾಗಿ ಒಂದು ಮನಸ್ಸಿಗೆ ಕಷ್ಟ ಇತ್ತು. ಆಮೇಲೆ ಅದನ್ನ ದೇವರಿಗೆ ಆಲಯ ಕಟ್ಬೇಕಂತ ಕೂಡ ಆಸೆ ಇತ್ತು. ಹಂಗೆ ನೋಡ್ತೀವಿ, ಅದಕ್ಕೆ ಬೇಕಾದನ್ನೆಲ್ಲವೂ ಕೂಡ ಅವನು ಸೇರಿಸಿಟ್ರಂತ ಕೂಡ ನಾವು ಇದನ್ನ ನೋಡ್ತೀವಿ. ಹೌದು ಪ್ರಿಯ ಸರಸರೇ, ದಾವಿದನು ಇದರ ವಿಷಯವಾಗಿನೇ ಏನ್ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ನಮ್ಗೆ ಕೀರ್ತನೆಯನ್ನು ಬರೆದ್ರು. ಕೀರ್ತನೆ 24th ಅಲ್ಲಿ ದಾವಿದನು ಈ ವಿಷಯವನ್ನ ಏನ್ ಮಾಡಿದ್ದಾರೆ, ಬರ್ದಿದ್ದಾರೆ ಅಂತ ಕೂಡ ನಾವು ನೋಡ್ತೀವಿ. 24 Samuel 24 ಕೀರ್ತನೆ ಯಾವಾಗ ಬರ್ದಿರುವ ಕೀರ್ತನೆ ಅಂತ ನೋಡೋದಾದ್ರೆ, ಇದು ದೇವರ ಮಂಜೂಷದ ಪೆಟ್ಟಿಯನ್ನ ದಾವಿದನು ತನ್ನ ನಗರಕ್ಕೆ ತಂದಾಗ ಬರ್ದಿರುವಂತ ಒಂದು ಕೀರ್ತನೆ ಅಂತ ಕೂಡ ನಾವು ಈ ಪಾಠದಲ್ಲಿ ನೋಡ್ತೀವಿ. ಅದನ್ನ ವಾಕ್ಯದಲ್ಲಿ ಓದನ. ಕೀರ್ತನೆ 24 ಕೀರ್ತನೆ 3 ಕೆಲವು ವಾಕ್ಯಗಳನ್ನ ಓದ. ಯೆಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ ಮೋಸ ಪ್ರಮಾಣ ಮಾಡದೆ ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು, ತನ್ನ ರಕ್ಷಕನಾದ ದೇವರಿಂದ ನೀತಿ ಫಲವನ್ನು ಪಡೆಯುವನು. ಇಂಥವರೇ ಆತನ ದರ್ಶನವನ್ನು ಬಯಸುವವರು, ಯಾಕೋಬ್ಯರ ದೇವರೇ ನಿನ್ನ ಸಾನ್ನಿಧ್ಯವನ್ನು ಸೇರುವವರು ಇಂಥವರೇ. ಎಂತ ಒಂದು ಬ್ಯೂಟಿಫುಲ್ ಸ್ಯಾಮ್ ಅಂತ ನೋಡ್ಬೇಕಾದ್ರೆ ಈ ಕೀರ್ತನೆ, ಈ ಕೀರ್ತನೆ ಯಾವಾಗ ಬರ್ದಿದ್ದಂತ ನೋಡ್ಬೇಕಾದ್ರೆ, ದಾವಿದನು ದೇವರ ವಾಸಸ್ಥಳವನ್ನ ಅಂದ್ರೆ ಮಂಜೂಷದ ಪೆಟ್ಟಿಯನ್ನ ತನ್ನ ನಗರಕ್ಕೆ ತಂದಾಗ ಬರ್ದಿರುವಂತ ಒಂದು ಕೀರ್ತನೆ ಅಂತ ಇದು ಹೇಳಲ್ಪಡ್ತದೆ. ಪ್ರಿಯ ಸರಸರರೇ, ಇಲ್ಲಿ ಅವನು ಹೇಳುವಂತ ಮಾತು ಇಲ್ಲಿ ನಾವು ನೋಡೋದಾದ್ರೆ ಅಲ್ಲಿ ಏನ್ ಹೇಳ್ತಾರೆ, ಇನ್ನೊಂದ್ಸರಿ ಓದಿಸುತ್ತೆ 3 ವಾಕ್ಯ, ಇನ್ನೊಂದ್ಸರಿ 3rd verse. ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ನೋಡಿದ್ರ ಪ್ರೀತಿಯ ಸರಸರರೇ, ಹೌದು ಪ್ರಿಯರೇ, ಸೊ ಇದು ಒಂದು ನೆರಳು ಮಾತ್ರ, ಇದೊಂದು ಛಾಯೆ ಆಗಿತ್ತು. ಈ ಒಂದು ಮಂಜುಷದ ಪೆಟ್ಟಿ ಏನಕ್ಕೆ ಒಂದು ಛಾಯೆ, ಏನಕ್ಕೆ ಒಂದು ಅದು ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇತ್ತು ಅಂತ ನೋಡ್ಬೇಕಂದ್ರೆ, ಅದರ ನಿಜ ಸ್ವರೂಪ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಅದು ರೆಪ್ರೆಸೆಂಟ್ ಮಾಡ್ತಾ ಇತ್ತು. ಹೌದು ಪ್ರಿಯ ಸರಸರೇ, ಏಕೆಂದ್ರೆ ನಾವು ನೋಡ್ತೀವಿ ಈ ಮಂಜುಷದ ಪೆಟ್ಟಿ ಎಲ್ಲೆಲ್ಲ ಹೋಯ್ತೋ ಅಲ್ಲೆಲ್ಲ ಆಶೀರ್ವಾದ. ಅದು ಅಭಿನಾದಾಬ್ ಮನೇಲಿ ಇತ್ತು, ಅಲ್ಲಿಂದ ಹೋಬೋದ್ ಏದಮ್ ಅವರ ಮನೇಲಿ 3 ಅಂದ್ರೆ ಊಸನ ದೇವರು ಹೊಡೆದ ಮೇಲೆ ದಾವಿದನ್ನು ಹೆದರ್ಕೊಂಡು ಅದನ್ನ ಹೋಬೋದ್ ಏದಮ್ ಮನೇಲಿ ಇಟ್ಬಿಡ್ತಾರೆ. ಅಲ್ಲಿ 3 ಅವ್ರ ಅಲ್ಲಿ ಏನಾಯ್ತು ಅಂತ ನೋಡ್ಬೇಕಾದ್ರೆ, ಆ ಮನೆಯನ್ನ ದೇವರು ಆಶೀರ್ವದಿಸ್ತರು ಅಂತ ನೋಡ್ತೀವಿ. ಆ ವಾಕ್ಯನ ಹೋದ್ರಿ 2 Samuel 6 2 Samuel 6 6 ಓದಿ ಸಿಸ್ಟರ್, 10th 11 2 ಓದ್ರಿ, 10 11 ಓದಿ. ತರಲಲ್ಲದೆ ಗತ್ ಊರಿನ ಓಬೇದೆದೋಮನ ಮನೆಗೆ ಕಳುಹಿಸಿದನು. ಯೆಹೋವನ ಮಂಜೂಷವು ಗತ್ ಊರಿನ ಓಬೇದೆದೋಮನ ಮನೆಯಲ್ಲಿ 3 ಇತ್ತು. ಆ ಕಾಲದಲ್ಲಿ ಯೆಹೋವನು ಅವನನ್ನು ಅವನ ಮನೆಯವರನ್ನು ಆಶೀರ್ವದಿಸಿದನು. ನೋಡಿದ್ರ ಪ್ರಿಯ ಸುರಸುರರೇ, ದೇವರ ಮಂಜೂಷದ ಪೆಟ್ಟಿ ಅವನ ಮನೆಯಲ್ಲಿ ಇದ್ದಾಗ ದೇವರು ಆ ಮನೆಯನ್ನ ಏನ್ ಮಾಡಿದ್ರು, ಆಶೀರ್ವದಿಸಿದ್ರು ಅಂತ ನೋಡ್ತೀವಿ. ಏನಪ್ಪಾ ಅಂತ ನೋಡ್ಬೇಕಾದ್ರೆ ಪ್ರಿಯರೇ, ದೇವರ ಒಂದು ಮಂಜುಷದ ಪೆಟ್ಟಿ ಎಲ್ಲಿ ಹೋಗುತ್ತೋ ಅಲ್ಲೆಲ್ಲವೂ ಕೂಡ ದೇವರ ಒಂದು ಆಶೀರ್ವಾದ ಬರ್ತಾ ಇತ್ತು. ಇದು ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ನೋಡ್ಬೇಕಾದ್ರೆ ಪ್ರಿಯರೇ, ಈ ಮಂಜುಷದ ಪೆಟ್ಟಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ನಮ್ಗೆ ಸೂಚಿಸ್ತದೆ.
ನಮ್ಮ ಕರ್ತನ ಯೇಸು ಕ್ರಿಸ್ತನ ಮೂಲಕ ದೇವರು ಈ ಲೋಕವನ್ನೇ ಆಶೀರ್ವದಿಸುವಂತ ಒಂದು ಕಾರ್ಯಕ್ಕೆ ಇದು ಒಂದು ಸೂಚಕವಾಗಿದೆ. ಹೌದು ಪ್ರೀತಿಯ ಸರಸರೇ, ದೇವರು ತನ್ನ ಯೋಜನೆ ಅಂದ್ರೆ ಇಡೀ ಲೋಕವನ್ನು ಆಶೀರ್ವದಿಸೋದಕ್ಕೆ ದೇವರು ಮಾಡಿದಂತ ಯೋಜನೆ ಯಾರ ಮುಖಾಂತರ ನೋಡ್ಬೇಕಾದ್ರೆ ಕ್ರಿಸ್ತನಲ್ಲಿ ಎಲ್ಲವನ್ನು ಆಶೀರ್ವದಿಸಬೇಕು. ಯೇಸು ಮೂಲಕ ಇಡೀ ಲೋಕಕ್ಕೆ ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ಈ ಲೋಕಕ್ಕೆ ಆಶೀರ್ವಾದವನ್ನ ತರುವುದು ದೇವರ ಒಂದು ಯೋಜನೆಯಾಗಿತ್ತು. ಹೌದು ಪ್ರಿಯರೇ, ಅದರಿಂದನೇ ಈ ಮಂಜಿಸದ ಪೆಟ್ಟಿಯ ವಿಷಯದಲ್ಲಿ ನಾವು ಇಷ್ಟು ನೋಡ್ತೀವಿ. ಹೌದು ಪ್ರಿಯರೇ, ನಾವು ಕೂಡ ಕ್ರಿಸ್ತನೊಂದಿಗೆ ಆ ಕ್ರಿಸ್ತನ ಒಂದು ಆಶೀರ್ವಾದದ ಒಂದು ಭಾಗದಲ್ಲಿ ಈ ಲೋಕವನ್ನು ಆಶೀರ್ವದಿಸುವಂತ ಒಂದು ಸೇವೆಯಲ್ಲಿ ನಮಗೂ ಕೂಡ ದೇವರು ಏನ್ ಮಾಡಿದ್ದಾರೆ, ಒಂದು ಪಾಲು ಕೊಟ್ಟಿದ್ದಾರೆ. ಇದನ್ನೇ ದೇವರು ಅಬ್ರಹಾಮನಿಗೆ ಮಾಡಿದಂತ ವಾಗ್ದಾನ ಅಂದ್ರೆ ನಿನ್ನ ಸಂತತಿಯ ಮೂಲಕ ಇಡೀ ಲೋಕವು ಆಶೀರ್ವದಿಸಲ್ಪಡುತ್ತದೆ ಎಂಬುದಾಗಿ ದೇವರ ಅಬ್ರಹಾಮ್ಗೆ ಮಾಡಿದಂತ ಒಂದು ವಾಗ್ದಾನವನ್ನು ನೋಡ್ತೀವಿ. ನಿನ್ನ ಸಂತತಿ ಆಕಾಶದ ನಕ್ಷತ್ರವಾಗಿರ್ತದೆ, ನಿನ್ನ ಸಂತತಿಯ ಮೂಲಕ ಇಡೀ ಜನಾಂಗಕ್ಕೆ ಆಶೀರ್ವಾದ ಬರುತ್ತೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದಂತ ಸಂತತಿ ಕ್ರಿಸ್ತನೇ. ಆದಿಕಾಂಡ 22ರಲ್ಲಿ 18ನೇ ವಾಕ್ಯ ಓದಿ ಫಸ್ಟ್. ಆದಿಕಾಂಡ 22 18ನೇ ವಾಕ್ಯವನ್ನ ಓದೋಣ. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದೆಂಬುದಾಗಿ ಯೆಹೋವನು ತನ್ನಾಣೆ ಇಟ್ಟು ಹೇಳಿದ್ದಾನೆ ಅಂದ. ಪ್ರಿಯ ಸರಸರ, ಭೂಮಿಯ ಎಲ್ಲಾ ಜನಾಂಗಕ್ಕೆ ನಿನ್ನ ಸಂತತಿ ಮೂಲಕ ಆಶೀರ್ವಾದ ಬರುತ್ತೆ. ಇದನ್ನ ಪೌಲರು ನಮ್ಗೆ ಗಲಾತ್ಯದವರಿಗೆ 3:16 ವಾಕ್ಯದಲ್ಲಿ ಹೇಳ್ತಾರೆ. ಅಬ್ರಹಾಮ್ಗೆ ಮಾಡಿದಂತ ಆ ಕ್ರಿಸ್ತನು ಸಂತತಿ ಅಂತ ಹೇಳಲ್ಪಟ್ಟಿತ್ತಲ್ಲ, ಅದು ಯಾರು ಅಂತ ಹೇಳ್ಬೇಕಾದ್ರೆ ಅಲ್ಲಿ ತಿಳಿಸ್ತಾರೆ. ವಾಕ್ಯ ಓದಿ ಸಿಸ್ಟರ್, ಗಲಾತ್ಯದವರಿಗೆ 3:16 ವಾಕ್ಯವನ್ನ ಓದ. ದೇವರು ಅಬ್ರಹಾಮನಿಗೂ ಅವನ ಸಂತತಿಗೂ ವಾಗ್ದಾನಗಳನ್ನು ಮಾಡಿದನು, ಆತನು ನಿನ್ನ ಸಂತತಿಗಳಿಗೆ ಎಂದು ಹೇಳಿ ಅನೇಕರನ್ನು ಸೂಚಿಸದೆ ನಿನ್ನ ಸಂತತಿಗೆ ಎಂದು ಹೇಳಿ ಒಬ್ಬನನ್ನೇ ಸೂಚಿಸುತ್ತಾನೆ, ಆ ಒಬ್ಬನು ಕ್ರಿಸ್ತನೇ. ಆ ಒಬ್ಬನು ಕ್ರಿಸ್ತನೇ ಅಂತ ಹೇಳಲ್ಪಟ್ಟಿದೆ. ಪ್ರಿಯರೇ, ಕ್ರಿಸ್ತನೇ ಅಂದ್ರೆ ಏನು ಅಂತ ನೋಡ್ಬೇಕಾದ್ರೆ ಅದು ಒಂದು ಇಂಡಿವಿಜುವಲ್ ಪರ್ಸನ್ ಅಲ್ಲ, ನಾಟ್ ಎ ಇಂಡಿವಿಜುವಲ್ ಪರ್ಸನ್, ಇಟ್ ಇಸ್ ಎ ಗ್ರೂಪ್. ಅದು ಒಂದು ಅಭಿಷೇಕ ಹೊಂದಿದಂತ ಒಂದು ಕೂಟ. ಆ ಕೂಟಕ್ಕೆ ಯೇಸು ಸ್ವಾಮಿ ಏನಾಗಿದ್ದಾರೆ ಅಂತ ನೋಡ್ಬೇಕಾದ್ರೆ ಯೇಸು ಸ್ವಾಮಿ ಅದಕ್ಕೆ ತಲೆಯಾಗಿದ್ದಾರೆ. ಹೆಡ್, ಜೀಸಸ್ ಇಸ್ ದಿ ಹೆಡ್ ಆಫ್ ದಿ ಕ್ರೈಸ್ಟ್. ಏನಾಗಿದ್ಯೋ ಅಂತ ನೋಡ್ಬೇಕಾದ್ರೆ ಆತನ ದೇಹವಾಗಿದೆ. ವಿ ಆರ್ ಆಲ್ ಬಾಡಿ ಆಫ್ ಕ್ರೈಸ್ಟ್. ಜೀಸಸ್ ಇಸ್ ದಿ ಹೆಡ್ ಆಫ್ ದಿ ಕ್ರೈಸ್ಟ್. ಕ್ರಿಸ್ತ ಎಂಬ ಒಂದು ಗುಂಪಿಗೆ ಯೇಸು ಕ್ರಿಸ್ತನು ತಲೆಯಾಗಿಯೂ ನಾವು ದೇಹವಾಗಿದ್ದೀವಿ. ಅಬ್ರಹಾಮ್ಗೆ ಮಾಡಿದಂತ ವಾಗ್ದಾನದ ಒಂದು ವಾಗ್ದಾನಕ್ಕೆ ನಾವು ಕೂಡ ಒಂದು ಸ್ವತಂತ್ರರು ಅಂದ್ರೆ ಪಾಲುಗಾರರಾಗಿದ್ದೀವಿ ಅಂತ ಕೂಡ ಅದೇ ಅಧ್ಯಾಯ 29ನೇ ವಾಕ್ಯವನ್ನು ಓದ್ರೆ, 23rd chapter 29th verse ಗಲಾತ್ಯದವರಿಗೆ. ಹಾಗಾದರೆ ಧರ್ಮಶಾಸ್ತ್ರವು ದೇವರ ವಾಗ್ದಾನಗಳಿಗೆ ವಿರುದ್ಧವೋ? 29 ಸಿಸ್ಟರ್, 29ರಾಗಿದ್ದರೆ ಅಬ್ರಹಾಮನ ಸಂತತಿಯವರು ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೀರಿ. ಪ್ರಿಯರೇ, ನೀವು ಕ್ರಿಸ್ತನಾದರೆ ಅಬ್ರಹಾಮನ ಸಂತತಿಯವರು ವಾಗ್ದಾನದ ಬಾಧ್ಯರು ಅಂತ ಕೂಡ ನಾವು ನೋಡ್ತೀವಿ. ಹೌದು ಪ್ರಿಯರೇ, ಈ ಲೋಕವನ್ನು ಆಶೀರ್ವದಿಸುವಂತ ಒಂದು ಆ ಒಂದು ದೇವರ ಒಂದು ಯೋಜನೆಯಲ್ಲಿ ಯೇಸು ಕ್ರಿಸ್ತನೊಂದಿಗೆ ನಮಗೂ ಕೂಡ ಒಂದು ಪಾಲಿದೆ ಅಂತ ಕೂಡ ಈ ವಾಕ್ಯ ನಮ್ಗೆ ಹೇಳ್ತಾ ಇದೆ. ಹೌದು ಪ್ರಿಯ ಸರಸರರೇ, ನಾವು ಅಬ್ರಹಾಮನ ಸಂತತಿಯ ಕ್ರಿಸ್ತನ ಒಂದು ದೇಹವಾಗುವಂತ ಒಂದು ಅವಕಾಶವನ್ನ ದೇವರು ಈಗ ನಮ್ಗೆ ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಅದನ್ನೇ ಈ ಮಂಜುಷದ ಪೆಟ್ಟಿ, ಈ ದಾವಿದನ ನಗರ ದೇವರ ನಗರ ಅಂತ ಇಲ್ಲಿ ಹೇಳಲ್ಪಟ್ಟರು ಅಂತ. ಈ ದೇವರ ನಗರ ಅಂತ ಹೇಳೋದು ಯಾರ ವಿಷಯವಾಗಿ ಹೇಳ್ತಾ ಇದೆ ಅಂದ್ರೆ ಅದು ಯೇಸು ಮತ್ತೆ ಸಭೆಯ ವಿಷಯವಾಗಿ ಹೇಳಲ್ಪಟ್ಟಿದೆ. ಹೆಡ್ ಅಂಡ್ ಬಾಡಿ, ದ ಸಿಟಿ ಬೈಬಲ್ ಅಲ್ಲಿ ನಗರ ಎಂಬುದು ಸಭೆಯನ್ನ ಸೂಚಿಸ್ತಾ ಇದೆ. ಸಿಟಿ ಅಂದ್ರೆ ಪ್ರಿಯರೇ, ಎರಡು ಸಿಟಿ ಬಗ್ಗೆ ನಾವು ಪ್ರಕಟಣೆಯಲ್ಲಿ ಓದ್ಬೋದು. ಒಂದು ದ ಸಿಟಿ ಆಫ್ ಬ್ಯಾಬಿಲೋನ್, ದ ಗ್ರೇಟ್ ಸಿಟಿ ಅಂತ ಹೇಳಲ್ಪಟ್ಟಿದೆ. ಅಂದ್ರೆ ಅದು ಹೆಸರು ಕ್ರೈಸ್ತರ ಸಭೆ. ಆಮೇಲೆ ದ ಸಿಟಿ ಆಫ್ ಜೆರುಸಲೇಮ್, ನ್ಯೂ ಜೆರುಸಲೇಮ್, ಹೊಸ ಎರುಸಲೇಮ್ ಅಂತ ಹೇಳಲ್ಪಟ್ಟಿರೋದು
ಅದು ಸಭೆಯನ್ನ ಸೂಚಿಸುವಂತದಾಗಿದೆ. ಅದು ಪ್ರೀತಿಯ ಸರಸರೇ ಇದರ ಮೂಲಕ ಇಡೀ ಲೋಕಕ್ಕೆ ಆಶೀರ್ವಾದವು ಬರುತ್ತೆ ಎಂಬುದನ್ನೇ ನಾವು ಈ ವಾಕ್ಯದಲ್ಲಿ ನೋಡ್ತೀವಿ. ಸರಿ, ಆದ್ರೆ ಈ ಒಂದು ಆಶೀರ್ವಾದವನ್ನ ನಾವು ಹೊಂದೋದಾದ್ರೆ, ನಾವು ಕ್ರಿಸ್ತನ ಈ ಒಂದು ನಗರಕ್ಕೆ ಸೇರೋರಾದರೆ ಏನಿರ್ಬೇಕಂದನೇ ಕೀರ್ತನ 24ರಲ್ಲಿ ನಾವು ಓದಿದ ವಾಕ್ಯ. ಯಾರಿಗೆಲ್ಲ ಈ ಗುಣಲಕ್ಷಣಗಳು ಕಾಣಲ್ಪಡುತ್ತೆ, ಈ ಕಾರ್ಯಗಳು, ಈ ಕ್ಯಾರೆಕ್ಟರ್ಗಳು ಯಾರಲ್ಲಿ ಇರ್ತದೋ ಅವರೇ ದೇವರ ಆಲಯದಲ್ಲಿ ನಿಲ್ಲುತ್ತಾರೆ ಎಂಬುದಾಗಿ ಹೇಳ್ತದೆ. ಇನ್ನೊಂದ್ಸರಿ ಓದನ, ಅದು ಏನು ಏನು ಕ್ಯಾರೆಕ್ಟರ್ಸ್ಗಳು ಅಂತ ನಾವು ಓದಿ ಈ ಪಾಠನ ಮುಗಿಸೋಣ. ಕೀರ್ತನ 24ನೇ ಕೀರ್ತನಲ್ಲಿ 3-4 ವಾಕ್ಯವನ್ನು ಓದೋಣ. ಯಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ನೋಡಿದ ಪ್ರಿಯರೇ, ಆತನ ಒಂದು ಪವಿತ್ರ ಸ್ಥಾನದಲ್ಲಿ ನಿಲ್ಲುವನು ಅಂದ್ರೆ, ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಂದ್ರೆ ಏನಂದ್ರೆ, ಈ ಸಭೆಗೆ ಸೇರೋರು, ಈ ಸಭೆ ಅಂದ್ರೆ 144, ಅದಕ್ಕೆ ಸೇರೋರು ಯಾರು ಅಂತ ಹೇಳ್ತಾರೆ, ಯಾರು ಆ ರೀತಿಯ ಯಾರೆಲ್ಲ ಈ ಕರೆ ಈ ಗುಣಗಳು ಇದೆಯೋ, ಈ ಕ್ಯಾರೆಕ್ಟರ್ಸ್ ಗಳಿದೆಯೋ, ಅವರೇ ಸಭೆಯಾಗಿ ಸೇರ್ತಾರೆ. ವಾಕ್ಯ ಓದ್ರಿ. ಯಾವನು ಕಾರ್ಯಗಳಲ್ಲಿ ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ ಯಹೋವನಿಂದ ಶುಭವನ್ನು ಹೊಂದುವನು, ತನ್ನ ದೇವರಿಂದ ನೀತಿಯನ್ನು ಪಡೆಯುವನು. ಏನ್ ಹೇಳ್ತಾರೆ ಅಂತ ನೋಡ್ಬೇಕಾದ್ರೆ, ಈಗ ಎಷ್ಟು ಕಾರ್ಯಗಳನ್ನ ಅಲ್ಲಿ ಹೇಳ್ತಾರೆ ಅಂದ್ರೆ, ಪ್ರೀತಿಯ ಸರಸರೇ, ಯಾವನು ಅಯೋಗ್ಯ ಕಾರ್ಯಗಳಿಗೆ ಮನಸ್ಸಿಡದೆ ಮೋಸ ಪ್ರಮಾಣ ಮಾಡದೆ ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅಹೋನೇ ಈ ಯಹೋನಿಂದ ಶುಭವನ್ನು ಹೊಂದುವನು. ಹೌದು ಪ್ರೀತಿಯ ಸರಸರೇ, ಏನಿರ್ಬೇಕಂತ ನೋಡ್ಬೇಕಾದ್ರೆ ಇಲ್ಲಿ ಹೇಳ್ತಾರೆ, ಅಯೋಗ್ಯ ಕಾರ್ಯದಲ್ಲಿ ಮನಸ್ಸಿಡದೆ, ಅಯೋಗ್ಯ ಕಾರ್ಯದಲ್ಲಿ ಮನಸ್ಸಿಡದೆ ಅಂತ ನೋಡ್ತೇವೆ. ಅಂದ್ರೆ ಮನಸ್ಸು ಯಾವ ರೀತಿಯಾಗಿರ್ಬೇಕಂದ್ರೆ ಪ್ಯೂರ್ ಹಾರ್ಟ್ ಅಲ್ಲೋ, ಅಥವಾ ಹಾನೆಸ್ಟ್ ಹಾರ್ಟ್. ನಾವು ನೋಡ್ಬೇಕಾದ್ರೆ ಆಂಗ್ಲದಲ್ಲಿ ಪ್ಯೂರ್ ಹಾರ್ಟ್ ಅಂತ ಹೇಳಲ್ಪಟ್ಟಿದೆ. ಹೌದು ಪ್ರಿಯರೇ, ಅದೇ ಯೇಸುಸ್ವಾಮಿ ಕೂಡ ಈ ಒಂದು ಮಲೆ ಪ್ರಸಂಗದಲ್ಲಿ ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ, ಅಂದ್ರೆ ಹೃದಯದಲ್ಲಿ ಶುದ್ಧರು ಧನ್ಯರು ಅಂತಾರೆ. ಪರಲೋಕ ರಾಜ್ಯವು ಅವರದ್ದು. ಹೌದು ಪ್ರೀತಿಯರೇ, ಮನಸ್ಸಲ್ಲಿ ಶುದ್ಧವಿರಬೇಕು, ಅಶುದ್ಧವನ್ನ ತುಂಬಿರಬಾರದು. ಅದು ಮಾತ್ರ ಅಲ್ಲ, ಅಂದ್ರೆ ಹಾನೆಸ್ಟ್ ಹಾರ್ಟ್ ಅಂತ ಕೂಡ ಇಲ್ಲಿ ಹೇಳಲ್ಪಟ್ಟಿದೆ. ಏನು ಹಾನೆಸ್ಟ್ ಹಾರ್ಟ್ ಅಂತ ನೋಡ್ಬೇಕಾದ್ರೆ ಪ್ರಿಯರೇ, ಒಂದು ಹಾನೆಸ್ಟ್ ಆಗಿರೋದು, ನಾವು ದೇವರೊಂದಿಗೆ ಮಾಡಿಕೊಂಡಂತ ಒಡಂಬಡಿಕೆಗೆ ಹಾನೆಸ್ಟ್ ಆಗಿರೋದು, ನಮ್ಮ ಸಹೋದರ ಸೋರಿಯರ ಮಧ್ಯದಲ್ಲಿ ಹಾನೆಸ್ಟ್ ಆಗಿರೋದು, ಇವೆಲ್ಲವೂ ಕೂಡ ಇಂಥವರೇ ಏನಾಗ್ತಾರೆ ಅಂತ ನೋಡ್ಬೇಕಂದ್ರೆ, ಪ್ರೀತಿಯ ಸೋರ ಸರರೇ ಈ ಒಂದು ಸಭೆಗೆ ಸೇರ್ತಾರೆ. ಕ್ಲೀನ್ ಹ್ಯಾಂಡ್ಸ್, ಕೈಯಲ್ಲಿ ಏನಿರ್ಬೇಕು, ಕೈಯಲ್ಲಿ ಶುದ್ಧವಿರಬೇಕು, ಶುದ್ಧಾಸ್ತವನ್ನು ನಿರ್ಮಲಾಸ್ತವನ್ನು ಉಳ್ಳವನಾಗಿರಬೇಕಂತ ಕೂಡ ಅಲ್ಲಿ ನಾವು ನೋಡ್ತೀವಿ. ಪ್ರಿಯರೇ, ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಮೋಸ ಪ್ರಮಾಣ ಮಾಡೋದು, ಮೋಸ ಪ್ರಮಾಣ ಅಂತ ಇಲ್ಲಿ ಒಂದು ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ಇದು ಎಲ್ಲಪಟ್ಟಿ ಮೋಸ ಪ್ರಮಾಣ ಅಂದ್ರೆ ಏನಪ್ಪ ಅಂತ ನೋಡ್ಬೇಕಾದ್ರೆ, ನಾವೆಲ್ಲ ದೇವರೊಂದಿಗೆ ಒಡಂಬಡಿಕೆ ಮಾಡ್ಕೊಂಡಿದ್ವಿ, ನಾವೆಲ್ಲ ಕವನಂಟ್ ಮಾಡ್ಕೊಂಡಿದ್ವಿ, ಆದ್ರೆ ಆ ಒಂದು ಒಡಂಬಡಿಕೆಯ ಪ್ರಕಾರ ನಾವು ನಮ್ಮ ಜೀವನವನ್ನ ನಡೆಸ್ಲಿಲ್ಲ ಅಂದ್ರೆ ನಾವು ಮೋಸ ಪ್ರಮಾಣ ಮಾಡ್ಕೊಂಡಿದ್ವಿ. ಹೌದು ಪ್ರೀತಿಯ ಸರಸರೇ, ಇದನ್ನೇ ಮೋಸ ಪ್ರಮಾಣ ಅಂತ. ನಾವು ದೇವರೊಂದಿಗೆ ನಮ್ಮ ಸಮಯ, ನಮ್ಮ ಆಸ್ತಿ ಅಂತಸ್ತು, ನಮ್ಮ ಬಲ, ನಮ್ಗೆ ಇರುವಂತ ನಾಲೆಜ್, ವಿಸ್ಡಮ್ ಎಲ್ಲವನ್ನು ಕೂಡ ದೇವ್ರಿಗೋಸ್ಕರ ಅರ್ಪಿಸ್ತೀವಿ ಅಂತ ನಾವು ಒಡಂಬಡಿಕೆನ ಮಾಡಿಕೊಂಡು ಅದನ್ನ ನಾವು ದಿನನಿತ್ಯ ಜೀವಿತದಲ್ಲಿ ಮಾಡದೆ ಹೋದನ್ನ ಮಾಡ್ಕೊಂಡಿದ್ದೀವಿ. ನಮ್ಮ ಒಂದು ಫಾಲ್ಸ್ಹುಡ್ ಅಂದ್ರೆ, ದೇವರೊಂದಿಗೆ ನಾವು ಏನ್ ಮಾಡ್ಕೊಂಡಿದ್ದೀವಿ ಅಂದ್ರೆ, ಒಂದು ಒಂದು ಸುಲ್ಲಾದ ಒಂದು ಪ್ರಮಾಣವನ್ನ ಮಾಡ್ಕೊಂಡಿದೀವಿ ಅಂತ ಅದು ಸೂಚಿಸ್ತದೆ. ಸೊ ನಾವು ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದೀವೋ, ಅದನ್ನೇ ಈ ಪಾಠದಲ್ಲಿ ನಮ್ಗೆ ಇರೋ ಒಂದು ಕನ್ಕ್ಲೂಷನ್. ಪ್ರಿಯರೇ, ನಾವು ದೇವರ ಒಂದು ವಾಸಸ್ಥಳವಾಗ್ಬೇಕಾದ್ರೆ, ಸಿಟಿ ಆಫ್ ಗಾಡ್ ಆಗ್ಬೇಕಾದ್ರೆ ನಮ್ಮಲ್ಲಿ ಏನ್ ಕಾಣಲ್ಪಡಬೇಕು
ಅದೇ ಇಪ್ಪತ್ನಾಲ್ಕನೇ ಕೀರ್ತನೆಯಲ್ಲಿ ದಾವಿದನು ಅದನ್ನ ಬರೀತಾರೆ. ಹೌದು ಪ್ರೀತಿಯ ಸರಸರೇ, ಕ್ಲೀನ್ ಹಾರ್ಟ್, ಶುದ್ಧವಾದ ಹೃದಯ, ಹಾನೆಸ್ಟ್ ಹಾರ್ಟ್ ಇರಬೇಕು, ಕೈಗಳಲ್ಲಿ ಶುದ್ಧ, ಆಮೇಲೆ ಮೋಸ ಪ್ರಮಾಣ ಮಾಡದಿರೋರು ಅಂಥವರೇ ಈ ಒಂದು ಸಭೆ ಎಂಬ ಒಂದು ಗುಂಪಿಗೆ ದೇವರು ಸೇರಿಸ್ಕೊಳ್ತಾರೆ ಎಂಬುದನ್ನೇ ಈ ಒಂದು ಪಾಠದ ಒಂದು ಕನ್ಕ್ಲೂಷನ್. ಆನಂತರ ನಾವು ಅಲ್ಲಿ ಕೆಳಗಡೆ ಹೋಗ್ಬೋದು, ಅಲ್ಲಿ ದಾವಿದನು ಆ ಕೀರ್ತನೆಯಲ್ಲಿ ಬರೀತಾರೆ, ಆ ಮಹಿಮೆಯ ರಾಜನು ಅರಸನು ಏನಾಗ್ತಾರೆ ಅವರು ಒಳಗಡೆ ಬರ್ತಾರೆ ಎಂಬುದಾಗಿ ಕೂಡ ಅಲ್ಲಿ ವಾಕ್ಯ ಕೀರ್ತನೆ ನಾವು ನೋಡ್ತೀವಿ. ಸೌದ ಪ್ರೀತಿಯ ಸರಸರೇ, ಇವತ್ತಿನ ಪಾಠದಲ್ಲಿ ನಾವು ನೋಡೋದಾದ್ರೆ ಸಿಟಿ ಆಫ್ ಡೇವಿಡ್, ಸಿಟಿ ಆಫ್ ಗಾಡ್. ಸಿಟಿ ಆಫ್ ಗಾಡ್ ಅಂದ್ರೆ ಅದು ಯಾರ ಒಂದು ವಿಷಯವಾಗಿ ಎಲ್ಲಲ್ಪಟ್ಟಿದೆ ಅಂದ್ರೆ ನಮ್ಮ ವಿಷಯವಾಗಿ ಅದು ಎಲ್ಲಲ್ಪಟ್ಟಿದೆ. ಸಭೆಗೆ ಅದೊಂದು ಆ ಮಂಜಸದ ಪೆಟ್ಟಿ, ಆ ಒಂದು ಮಂಜಸದ ಪೆಟ್ಟಿಯಲ್ಲಿ ಬಂದಾಗ ಅದು ದೇವರ ಒಂದು ವಾಸಸ್ಥಳವಾಯಿತು, ದೇವರ ಒಂದು ನಗರವಾಯಿತು. ಅದೇ ರೀತಿಯಾಗಿ ನಾವು ಕೂಡ ಕ್ರಿಸ್ತನಿಗೆ ಸೇರಿದವರಾಗಿ ನಾವೇ ಆ ಮಂಜಸದ ಪೆಟ್ಟಿಯಾಗಿ ಅದು ನಮ್ಮನ್ನು ಸೂಚಿಸ್ತಾ ಇದೆ, ಅಂದ್ರೆ ಕ್ರಿಸ್ತನನ್ನ ಸೂಚಿಸ್ತಾ ಇದೆ. ಅದು ಹೋಗುವ ಸ್ಥಳವೆಲ್ಲ ಆಶೀರ್ವಾದ. ಅದೇ ರೀತಿಯಾಗಿ ಸಭೆ ಯೇಸು ಮತ್ತು ಸಭೆ ಮುಖಾಂತರ ಈ ಲೋಕಕ್ಕೆ ಆಶೀರ್ವಾದ ಬರುತ್ತೆ. ಆದ್ರೆ ಆ ಒಂದು ಸಭೆಗೆ ಸೇರೋರು ಯಾರಾಗಿರ್ತಾರಂತ ನೋಡ್ಬೇಕಂದ್ರೆ ಹೃದಯದಲ್ಲಿ ಪರಿಶುದ್ಧರಾಗಿಯೂ ಮೋಸ ಪ್ರಮಾಣ ಮಾಡಿದವರು ಇಂಥವರೇ ಅದಕ್ಕೆ ಏನಾಗ್ತಾರೆ ಅಲ್ಲಿ ನಿಲ್ತಾರೆ ಎಂಬುದಾಗಿ ಕೂಡ ಅಲ್ಲಿ ವಾಕ್ಯದಲ್ಲಿ ನೋಡು. ಅದು ಪ್ರೀತಿಯ ಸರಸರೇ, ನಾವು ಕೂಡ ದೇವರಿಗೆ ನಂಬಿಕೆಸ್ಥರಾಗಿದ್ದು ನಮ್ಮ ಓಟವನ್ನ ನಾವು ಓಡಿ ನಾವು ಕೂಡ ಈ ಕ್ರಿಸ್ತನೊಂದಿಗೆ ಆ ಒಂದು ಆಶೀರ್ವಾದದಲ್ಲಿ ಪಾಲುಗಾರರಾಗಿ ಸೇರಿ ಈ ಲೋಕವನ್ನು ಆಶೀರ್ವದಿಸುವಂತ ಒಂದು ಆಶೀರ್ವಾದಕ್ಕೆ ನಾವು ಸೇರೋದಕ್ಕೆ ದೇವರು ನಮ್ಗೆ ಕೃಪೆ ಮಾಡ್ಲಿ ಎಂಬ ಮಾತನ್ನ ಹೇಳ್ಕೊಂಡು ಈ ಪಾಠವನ್ನ ಮುಗಿಸ್ತೇನೆ. ದೇವರು ನಮ್ಮಲ್ಲನ್ನ ಕೂಡ ಆಶೀರ್ವದಿಸ್ಲಿ. ಆಮೇನ್. ಥ್ಯಾಂಕ್ ಯು ಮದರ್. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿರೇ, ಈ ದಿನ ಕೂಡ ನಮಗೆ ತಂದೆಯಾದ ದೇವರು ಕೀರ್ತನೆ 122:1 ವಚನವನ್ನು ಆಧರಿಸಿ ಸಿಟಿ ಆಫ್ ಡೇವಿಡ್ ಅಂಡ್ ಸಿಟಿ ಆಫ್ ಗಾಡ್ ಎಂಬತಕ್ಕಂತ ಶೀರ್ಷಿಕೆ ಅಡಿಯಲ್ಲಿ ಅನೇಕ ವಿಚಾರಗಳನ್ನ ದೇವರು ಆ ಒಂದು ಡೇವಿಡ್ ಅವರ ಜೀವಿತದಲ್ಲಿ ಮಾಡಿರ್ತಕ್ಕಂತ ಕಾರ್ಯಗಳು ಮತ್ತೆ ಅವರು ಯಾವ ರೀತಿಯಾಗಿ ದೇವರೊಂದಿಗೆ ಆ ಮಂಜೂಷದ ವಿಷಯವಾಗಿ ಯಾವ ರೀತಿಯಾಗಿ ಅಲಸ್ಯವಾಗಿದ್ರು, ಆಮೇಲೆ ಅದಾದ ನಂತರ ಯಾವ ರೀತಿಯಾಗಿ ಅವರು ತನ್ನ ಕಾರ್ಯವನ್ನ ದೇವರ ಆಜ್ಞಾನುಸಾರವಾಗಿ ನಡೆದುಕೊಂಡ್ರು, ಅದರಿಂದ ಅವರು ಯಾವ ರೀತಿಯಾಗಿ ಆಶೀರ್ವಾದ ನಂತರ ಆ ಮಂಜೂಷದ ಪೆಟ್ಟಿಗೆ ನಿಜ ಸ್ವರೂಪದಲ್ಲಿ ಹೇಗೆ ಯೇಸುಕ್ರಿಸ್ತರ ಹೋಲಿಕೆಯಾಗುತ್ತೆ ಮತ್ತು ಅಲ್ಲೋ ಯೇಸುಕ್ರಿಸ್ತನನ್ನ ನಂಬುವುದರ ಮೂಲಕ ಇಡೀ ಲೋಕ ಯಾವ ರೀತಿಯಾಗಿ ಆಶೀರ್ವಾದ ಹೊಂದುತ್ತೆ ಮತ್ತು ಈ ಒಂದು ಆಶೀರ್ವಾದ ಕ್ರಿಸ್ತನು ಒಬ್ಬನೇ ಅಲ್ಲ, ಈ ಯೇಸು ಶಿರಸ್ಸಾದಂತ ಯೇಸು ಕ್ರಿಸ್ತರು ಮತ್ತು ಯುಗಾಂತ್ಯದಲ್ಲಿ ದೊರಕತಕ್ಕಂಥ ಆ ಒಂದು ಸಭೆ ದೇಹ ಎಂಬತಕ್ಕಂಥ ಸಭೆ ಯಾವ ರೀತಿಯಾಗಿ ಆಶೀರ್ವಾದಗಳನ್ನ ಕ್ರಿಸ್ತನ ಮೂಲಕ ಪಡೆದು ಇವರಿಬ್ಬರು ಯಾವ ರೀತಿಯಾಗಿ ಲೋಕಕ್ಕೆ ಆಶೀರ್ವಾದಗಳನ್ನು ಕೊಡ್ತಾರೆ ಎಂಬತಕ್ಕಂಥ ವಿಚಾರಗಳನ್ನು ಕೂಡ ನೋಡ್ತೀವಿ. ಕನ್ಕ್ಲೂಡ್ ಆಗಿ ಸಭೆಗೆ ಈ ಒಂದು ಅವರು ಯಾವ ರೀತಿಯಾಗಿ ನಡ್ಕೊಬೇಕು ಎಂಬುದಾಗಿ ಕೂಡ ಕೀರ್ತನೆ 24 ವಿಚಾರವಾಗಿ ಅದು ಮೋಸ ಪ್ರಮಾಣ ಮಾಡದೆ ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ ಶುದ್ಧ ಹಸ್ತ ನಿರ್ಮಲ ಮನಸ್ಸು ಆಗಿದ್ದ ಅವರೇ ದೇವರ ಆಶೀರ್ವಾದವನ್ನ ಯಹೋವನಿಂದ ಶುಭವನ್ನ ಹೊಂದುತ್ತಾರೆ ಎಂಬತಕ್ಕಂತ ವಿಚಾರವನ್ನು ಕೂಡ ಕನ್ಕ್ಲೂಡ್ ಆಗಿ ನಾವು ನೋಡುತ್ತೀವಿ. ಈ ಒಂದು ಪಾಠ ರೀಪ್ರಿಂಟ್ 5, 6, 7, 9 ಅಲ್ಲಿ ಅವರು ಆರಿಸಿಕೊಂಡು ಇಷ್ಟು ಅಗಾಧವಾದಂತ ವಿಷಯಗಳು ದೇವರ ಮನಸ್ಸಿನ ಆ ಒಂದು ಆ ವಿಚಾರಗಳನ್ನ ದೇವರು ಈ ಒಂದು ಸಿಟಿ ಆಫ್ ಡೇವಿಡ್ ಸಿಟಿ ಆಫ್ ಗಾಡ್ ಎಂಬತಕ್ಕಂತ ಶೀರ್ಷಿಕೆಯಲ್ಲಿ ಅಡಕವಾಗಿರೋದನ್ನು ನೋಡಿದ್ರು. ಇಂಥ ಒಂದು ಪಾಠವನ್ನ ದೇವರು ನಮ್ಮೆಲ್ಲರಿಗೆ ಕೊಟ್ಟಿದ್ದಾರೆ. ಇದಕ್ಕೆ ತಕ್ಕಂತೆ ನಾವು ನಡೆದುಕೊಳ್ಳುವಾಗ ದೇವರ ಕೃಪೆ ಮತ್ತು ಅವರ ಆಶ್ರಯದಲ್ಲಿ ನಾವು ನಡೆದುಕೊಳ್ಳುವಂತೆ ದೇವರು ತಾನೆ ಸಹಾಯ ಮಾಡಲಿ. ದೇವರ ಪ್ರೀತಿಗೆ ನಾವು ಇನ್ನೂ ಹೆಚ್ಚಾಗಿ ಒತ್ತು ಕೊಟ್ಟವರಾಗಿ ಹೋಗ್ಲಿಕ್ಕಾಗುವಂತೆ ನಮ್ಮೆಲ್ಲರಿಗೂ ನಡೆಸಲಿ ಎಂಬುದಾಗಿ ಕೂಡ ಕೇಳ್ತಾ ದೇವರಲ್ಲಿ
ಈ ಒಂದು ಪಾಠವನ್ನು ಸಿದ್ಧತೆ ಮಾಡಿಕೊಟ್ಟಂತ ಸಹೋದರರು ಕೂಡ ಸಭೆಯ ಪರವಾಗಿ ವಂದನೆಗಳನ್ನು ಹೇಳ್ತಾ ಮುಖ್ಯವಾಗಿ ನಮ್ಮ ರಕ್ಷಕರಾದಂತ ಯಹೋವ ದೇವರಿಗೆ ಯೇಸು ಕ್ರಿಸ್ತರ ಮೂಲಕ ಸ್ತುತಿ ಸ್ತೋತ್ರಗಳನ್ನು ಹೇಳಿಕೊಳ್ಳುವಾಗ ಆಡತಕ್ಕಂತ ಕೀರ್ತನೆಗಳು ಲಿರಿಕ್ಸ್ ಅಲ್ಲಿ ಜ್ಞಾನ ಕೀರ್ತನೆಗಳಲ್ಲಿ 106 ಆಡಿಕೊಳ್ಳುವುದರ ಮೂಲಕ ಜಯಪ್ರಸಾದ್ ಅವರ ಕುಟುಂಬದವರು ಆಡುವ ಮೂಲಕ ನಾವು ಹೀಗೆ ಮುಂದುವರಿಯ ಬಾಗಿಲ ಬಳಿಯಲಿ ಯೇಸು ಸ್ವಾಮಿಯೋ ಸದಯ ನಾಗಿ ತಿರುವ ಸಕಲ ವಿಲವಾಗಿ ಹೃದಯ ಬಾಗಿಲ ಬಳಿಯಲಿ ಯೇಸು ಸ್ವಾಮಿಯೋ ನಿಂತು ಸದಯನಾಗಿ ತಟ್ಟುತ್ತಿರುವ ಸರಳ ವಿಲವಾಗಿ ಅನ್ಯನಂತೆ ನಿಂತಿರುವವನು ಅವಲೋಕಿಸು ಬೇಗ ಅನ್ಯನಂತೆ ನಿಂತಿರುವವನು ಅವಲೋಕಿಸು ಬೇಗ ಆತನಂತ ಲೋಕ ರಕ್ಷಕ ಆತ್ಮ ಸ್ನೇಹಿತನು ಆತನಂತ ಲೋಕ ರಕ್ಷಕ ಆತ್ಮ ಸ್ನೇಹಿತನು ಹೃದಯವೇ ಬಾಗಿಲ ಬಳಿಯಲಿ ಯೇಸು ಸ್ವಾಮಿಯು ಸದಯನಾಗಿ ತಟ್ಟುತ್ತಿರುವ ಸಕಲ ವಿಧವಾಗಿ ಕರುಣಾಶಾಲಿಯಾದ ಕಾರಣಕ್ಕಾಗಿರುವನು ನಿಮಗೆ ಕರುಣಾಶಾಲಿ ಯಾದ ಕಾರಣ ಕಾಗಿರುವನು ನಿಮಗೆ ಆತನ ಕರುಣೆಯನ್ನು ತಿಳಿದು ನೀವು ಮಾನವ ಕೈಯೇ ಆತನ ಕರುಣೆಯನ್ನು ತಿಳಿದು ನೀವು ಮಾನವ ಕೈಯೇ ಬಾಗಿಲ ಬಳಿಯಲಿ ಯೇಸು ಸ್ವಾಮಿಯೋ ಸದಯನಾಗಿ ತಟ್ಟುತ್ತಿರುವ ಸಕಲ ವಿಧವಾಗಿ ಯೇಸುರವರಿಗೆ ನಿಲ್ಲಿಸಿಕೊಂಡು ನಿಲ್ಲಿಸುತ್ತಿರುವೆ ಈಶ್ವರವರೆಗೆ ನಿಲ್ಲಿಸಿಕೊಂಡು ಈಡಿಸುತ್ತಿರುವೀರಿ ಆತನು ಎಷ್ಟೋ ತಂದಿ ಕಲಿಯುತ್ತದಿರುವನು ನಿಮ್ಮನು ನಿದ್ರಾರೆ ಆತನು ಎಷ್ಟೋ ದಯದಿ ಕಲಿಯುತ್ತದಿರುವನು ನಿಮ್ಮನು ನಿದ್ರಾರೆ ಯೇಸು ಸ್ವಾಮಿಯು ಸದಯನಾಗಿ ತಟ್ಟುತ್ತಿರುವ ಸಕಲ ವಿಧವಾಗಿ ಮಿತ್ರನು ನಿಜವು ಮಿತ್ರನು ನಿಜವು ಮಿತ್ರನು ಪಾಪಿಗೆ ಮಿತ್ರನು ನಿಜವು ಮಿತ್ರನು ನಿಜವು ಮಿತ್ರನು ಪಾಪಿಗೆ ಅವರ ಪುತ್ರನ ವಾಕ್ಯವ ಮನನವ ಮಾಡಿ ಮಿತ್ರನೇ ಆಗುವನು ಅವರ ಪುತ್ರನ ವಾಕ್ಯವ ಮನನವ ಮಾಡಿ
ಸದಯಾನಾಗಿತರ್ತು ಇರುವ ಸಕಲ ವಿಧವಾಗಿ ಕರುಣೆಯಿಂದ ತನ್ನ ಕರಗಳ ನೀಡುತ್ತದೆ ಅನೋ ಕರುಣೆಯಿಂದ ತನ್ನ ಕರಗಳ ನೀಡುತ್ತನೀತಿ ಹರೋ ನಿಮ್ಮನು ಹೊರಗೆ ಸೇರಿಸಿ ಬಿರುತವು ಕಾದಿ ಹರು ನಿಮ್ಮನು ಹೊರಗೆ ಸೇರಿಸಿ ರಾತ್ರಿ ಕೊಳ್ಳಲು ನಿರುತವು ಕಾದಿ ಹರು ಹೃದಯವೇ ಬಾಗಿಲ ಬಳಿಯೇಸು ಸ್ವಾಮಿ ಇದು ಸದಯನಾಗಿ ತರ್ತು ಇರುವ ಸಕಲ ವಿಧವಾಗಿ ಬಾಗಿಲ ತೆರೆದು ಸೇರಿಸಿಕೊಳ್ಳಿ ನಿಂತಿರ ಪ್ರಭುವನ್ನು ಬಾಗಿಲ ತೆರೆದು ಸೇರಿಸಿಕೊಳ್ಳಿ ನಿಂತಿರ ಪ್ರಭುವನ್ನು ನಿಮ್ಮ ಸರಾಗವಾಗಿ ಶ್ರುತಿಯ ಮಾಡಿ ಫಲವ ನೀಡುವನು ನಿಮ್ಮ ಸರಾಗವ ಮಾಡಿ ಶ್ರುತಿಯ ಮಾಡಿ ಫಲವ ನೀಡುವನು ಹೃದಯವೇ ಬಾಗಿಲ ಬಳಿಯೇಸು ಸ್ವಾಮಿ ಇದು ಸದಯನಾಗಿ ತರ್ತು ಇರುವ ಸಕಲ ವಿಧವಾಗಿ ಸೇರಿಸಿಕೊಳ್ಳಿ ಹೃದಯ ಕಡಲಿ ಶ್ರೀಕೃಷ್ಣೇಸುವನು ಸೇರಿಸಿಕೊಳ್ಳಿ ಹೃದಯ ಕಡಲಿ ಶ್ರೀಕೃಷ್ಣೇಸುವನು ಆತನು ಸೇರಿಸಿಕೊಂಡು ಕೊಡುವನು ನಿಮಗೆ ಸ್ಥಿರ ಜೀವ ಕೃಪೆಯನ್ನು ಆತನು ಸೇರಿಸಿಕೊಂಡು ಕೊಡುವನು ನಿಮಗೆ ಸ್ಥಿರ ಜೀವ ಕೃಪೆಯನ್ನು ಹೃದಯವೇ ಬಾಗಿಲ ಬಳಿಯೇಸು ಸ್ವಾಮಿ ಇದು ಸದಯನಾಗಿ ತರ್ತು ಇರುವ ಸಕಲ ಕೃಷ್ಣನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಸಭೆಯ ಪ್ರಕಟಣೆ. ಸಭೆಗೆ ಸ್ಕೈಪ್ ಆನ್ಲೈನ್ ಪ್ರೇಯರ್ ಮೀಟಿಂಗು ಮಂಗಳವಾರ, ಟ್ಯೂಸ್ಡೇ, ಥರ್ಸ್ಡೇ, ಗುರುವಾರ, ಸಾಟರ್ಡೇ, ಶನಿವಾರ ಹಾಗೂ ಡಾನ್ಸ್ ಸಭೆಯಲ್ಲಿ ಭಾನುವಾರ ಕೂಡ ಆರಾಧನೆ ಇರುತ್ತೆ. ಈ ದಿನಗಳಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಕೇಳಿಕೊಳ್ತೇನೆ. ಮತ್ತು ನಾಗೇನಹಳ್ಳಿ ಸತ್ಯವೇದ ವಿದ್ಯಾರ್ಥಿಗಳಿಂದ ನಾಗೇನಹಳ್ಳಿ ಸಭೆಯವರು ಒಂದು ದಿನದ ಮಹಾಸಭೆಯನ್ನ, ಒನ್ ಡೇ ಕನ್ವೆನ್ಷನ್ ನ ಬರೋ ತಿಂಗಳ 23ನೇ ತಾರೀಕು ನಡೆಸ್ಬೇಕೆಂಬತಕ್ಕಂತ ಉದ್ದೇಶ ಇರೋದ್ರಿಂದ ಅವರು ಆ ಮಹಾಸಭೆಗೆ ನಮ್ಮೆಲ್ಲರಿಗೆ ಒಂದು ಆಮಂತ್ರಣ ಕೊಟ್ಟಿದ್ದಾರೆ. ಸೊ ಅದಕ್ಕೂ ಹೋಗಿ ದೇವರ ಆಶೀರ್ವಾದಗಳನ್ನ ಪಡೀರಿ ಎಂಬುದಾಗಿ ಕೂಡ ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಮತ್ತೆ ಅನೇಕ ಸಹೋದರ ಸಹೋದರಿಗಳ ಆರೋಗ್ಯದ ಕೊರತೆ ಇದೆ. ಸಹೋದರ ಆಬೇಲ್ ಅವರ ಮತ್ತು ಸಹೋದರ ಪೀಟರ್ ಅವರಿಗಾಗಿ, ಸಹೋದರಿ ಕಮಲಮ್ಮ ಅವರಿಗಾಗಿ ಮತ್ತು ಸಹೋದರಿ ಜೋಸ್ಮಿನ್ ಅವರಿಗಾಗಿ ಮತ್ತೆ ಸಹೋದರಿ ರಮಣಿ ಅವರಿಗಾಗಿ, ಸಹೋದರಿ ಭೈರಮ್ಮ, ಸಹೋದರ ನಾಗರಾಜ್ ಅವರ ಅತ್ತೆಗಾಗಿ ಮತ್ತೆ ಸಹೋದರ ಶಕ್ತಿ ಅವರಿಗಾಗಿ ಕೂಡ ಪ್ರಾರ್ಥನೆ ಮಾಡ್ಕೊಡ್ರಿ ಎಂಬುದಾಗಿ ಕೂಡ ಅವ್ರಿಗೂ ಹುಷಾರಿಲ್ಲ. ಮತ್ತೆ ವಿಶೇಷ ಪ್ರಾರ್ಥನೆಯನ್ನ ಹಿರಿಯ ಸಹೋದರರಾದಂತ
ಡಾಕ್ಟರ್ ಪ್ರಸಾದ್ ಅವರಿಗಾಗಿ, ಮತ್ತೆ ಹಿರಿಯ ಸಹೋದರರಾದಂತ ಚಾರ್ಲೆಸ್ ಸುರೇಶ್ ಅವರಿಗಾಗಿ, ಮತ್ತೆ ಸಹೋದರ ರಾಜೇಶ್ ತಿರುಪೂರ್ ಅವರಿಗಾಗಿ, ತಾವರೆಕೆರೆ ಸಭೆಗೆ ಸಂಬಂಧಿಸಿದ ಸಹೋದರಿ ಸುಧಾ ಅವರಿಗಾಗಿ, ಅಮೆರಿಕಾದಲ್ಲಿ ಇರ್ತಕ್ಕಂತ ಸಹೋದರಿ ರೇಖಾ ಬಾಪುಕ್ರೆ ಅವರಿಗಾಗಿ, ಮತ್ತೆ ಪುದುಪಾಳ್ಯಮದಲ್ಲಿ ಜಾಕೋಬ್ ಅವರಿಗಾಗಿ ಕೂಡ ಪ್ರಾರ್ಥನೆ ಮಾಡಿಕೊಡ್ರಿ ಎಂಬುದಾಗಿ ಕೂಡ ಕೇಳ್ತಾ, ಮತ್ತೆ ಈ ಭೂಲೋಕದ ಯಾತ್ರೆಯನ್ನು ಮುಗಿಸಿರ್ತಕ್ಕಂತ ಓಟವನ್ನ ಮುಗಿಸಿರ್ತಕ್ಕಂತ ಲೇಟ್ ಬ್ರದರ್ ವಿಜಯರಾಜ್ ಅವರ ಕುಟುಂಬದವ್ರಿಗಾಗಿ, ಮತ್ತೆ ಲೇಟ್ ಸಹೋದರಿ ಸ್ನೇಹ ಈರೋಡ್ ಕುಟುಂಬದವ್ರಿಗಾಗಿ, ಮತ್ತು ಲೇಟ್ ಸಹೋದರ ಅಲೆಕ್ಸಾಂಡರ್ ಅವರ ಕುಟುಂಬದವ್ರಿಗಾಗಿ ಕೂಡ ಪ್ರಾರ್ಥನೆ ಕೂಡ ಕೇಳ್ತಾ, ಕಡೆಯದಾಗಿ ಪ್ರಾರ್ಥನೆ ಕರ್ತನ ಪ್ರಾರ್ಥನೆ ಆಶೀರ್ವಚನದೊಂದಿಗೆ ಮೈಸೂರಿನಿಂದ ಹಿರಿಯ ಸಹೋದರ ಪುಷ್ಪರಾಜ್ ಅವರು ಪ್ರಾರ್ಥಿಸುವಂತೆ ಕೇಳಿಕೊಳ್ಳುತ್ತೇನೆ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧತ್ವ ಭೂಷಿತನಾಗಿರುವ ನಮ್ಮ ಪರಲೋಕದ ತಂದೆಯಾಗಿರುವ ಯಹೋವ ದೇವರೇ, ತಂದೆ ಈ ಸಂಜೆ ವೇಳೆ ನನ್ನ ವಾಕ್ಯದ ಮರೆಯಲ್ಲಿ ನಮ್ಮಿಟ್ಟದಕ್ಕಾಗಿ, ನಮ್ಮ ನಡವಳಿಕೆಯನ್ನ ನಾವು ಯಾವ ರೀತಿ ಈ ಲೋಕದಲ್ಲಿ ನಾವು ಜೀವಿಸುವುದಾದ್ರೆ ನಮ್ಗೆ ಸಿಕ್ಕುವಂತಹ ಆಶೀರ್ವಾದವೇನು ಎಂಬುದಾಗಿ ಅನೇಕ ಸಂಗತಿಗಳನ್ನು ಮಾತನಾಡುವುದರಲ್ಲಿ ಮಂಜೂಷದ ಪೆಟ್ಟಿಗೆ ವಿಷಯದಲ್ಲಿ ಮಾತನಾಡಿದ್ದಾರೆ. ತಂದೆ, ನೀನು ಆರಿಸಿಕೊಂಡಿರುವಂತಹ ಮಕ್ಕಳು ನೀನು ಪ್ರೀತಿ ಮಾಡಿದಂತಹ ಮಧ್ಯದಲ್ಲಿ ಇರಬೇಕೆಂಬುದಾಗಿ ಮೋಶೆಗೆ ಹೇಳಿದಂತ ರೀತಿಯಲ್ಲಿ ತಂದೆ ನನಗೋಸ್ಕರ ಒಂದು ದೇವಾಲಯವನ್ನು ಕಟ್ಟ ನಾನು ಜನರ ಮಧ್ಯದಲ್ಲಿ ಇರಬೇಕು ಎಂಬುದಾಗಿ ಹೇಳಿದಂತ ಮಾತಿಗೆ ಆತನು ಒಂದು ಪಟ್ಟೆ ಗುಡಾರವನ್ನ ಸಿದ್ಧ ಮಾಡಿ ಅದರಲ್ಲಿರುವ ಕೆಲವು ಭಾಗಗಳಲ್ಲಿ ತಂದೆ ಅತಿ ಪರಿಶುದ್ಧ ಎಂಬ ಭಾಗದಲ್ಲಿ ತಂದೆ ಈ ಮಂಜೂಷದ ಪೆಟ್ಟಿಗೆ ಇಟ್ಟಿರುವಂತ ಕೂಡ ನಾವು ನೋಡ್ತೇವೆ. ಅದರ ಚರಿತ್ರೆಯನ್ನು ಉದ್ದಕ್ಕೂ ನೋಡುವ ಸಂದರ್ಭ ತಂದೆ ಇಸ್ರಾಯೇಲರು ಎಲ್ಲಿ ತನಕ ಅವರು ಪರಿಶುದ್ಧರಾಗಿದ್ದರು, ಅದಕ್ಕೆ ಬೇಕಾದಂತ ಗೌರವವನ್ನು ಸಲ್ಲಿಸಿದ್ರು, ಅಲ್ಲಿವರೆಗೂ ಕೂಡ ಅವ್ರಿಗೆ ಬೇಕಾದಂತ ಒಂದು ಜಯವನ್ನ ಏಳಿಗೆಯನ್ನ ಆಶೀರ್ವಾದವನ್ನು ಅವನು ಹೊಂದಿಕೊಂಡು ನೋಡುತ್ತೇವೆ. ಆನಂತರ ಅವ್ರ ವಿಷಯದಲ್ಲಿ ಸ್ವಲ್ಪ ಎಚ್ಚರ ತಪ್ಪಿದ್ದರಿಂದ ಆ ಮಂಜೂಷದ ಪೇಟಿಕದಂತೆ ಶತ್ರುಗಳ ಕೈ ಸೇರಿದಾಗ ಅವ್ರಿಗೆ ಬಂದ ನಷ್ಟ, ಯಾಕಂದ್ರೆ ಅದರ ತಕ್ಕ ರೀತಿಯಲ್ಲಿ ಅವರು ಗೌರವವನ್ನು ಸಲ್ಲಿಸದೇ ಇರುವಂತ ಕಾರಣ ಇದರಲ್ಲಿ ನಡೆಯಿತು ಎಂಬುದಾಗಿ ನೋಡುತ್ತೇವೆ. ಆ ಮಂಜೂಷದ ಪೇಟಿಕದ ಪ್ರಯಾಣದಲ್ಲಿ ತಂದೆ ಎಲ್ಲೆಲ್ಲಿ ಹೋಗಿದೆಯೋ ಎಲ್ಲೆಲ್ಲಿ ಇತ್ತೋ ಅಲ್ಲೆಲ್ಲವನ್ನು ಕೂಡ ತಕ್ಕಂತ ಒಂದು ಪರಿಶುದ್ಧತ್ವವನ್ನ ಮತ್ತು ಗೌರವವನ್ನು ಕೊಟ್ಟು ನೋಡಿದವರ ಮನೆಗಳಲ್ಲಿ ಕೂಡ ಎಷ್ಟೋ ಏಳಿಗೆಯನ್ನ ನಾವು ನೋಡುತ್ತೇವೆ. ತಂದೆ, ಇಂತಹ ಒಂದು ದೇವರ ಸನ್ನಿಧಾನಿ ಕಾಣಿಸುವಂತ ಆ ಒಂದು ಕೆರೋಗಿಯರ ಮಧ್ಯದಿಂದ ಮಾತನಾಡುವಂತ ಒಂದು ಸನ್ನಿಧಾನವನ್ನು ತಂದೆ ನೀನು ಇಸ್ರಾಯೇಲ್ ಮಧ್ಯವರು ನಿಲ್ಲಿಸಿ ಇಟ್ಟು ಅದನ್ನು ನಡೆಸಿದ್ದಕ್ಕಾಗಿ ತಂದೆ ಇವತ್ತಿನ ದಿವಸ ಅದು ಅವರು ಪ್ರಯಾಣದಲ್ಲಿ ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ಹೋಗಬೇಕಾದ್ರೆ ತಂದೆ ಆ ಒಂದು ಗುಡಾರವನ್ನು ಇಳಿಸುವಂತವರೇ ಬೇರೆ ಆಗಿದ್ದು ಈ ಮಂಜೂಷದ ಪೆಟ್ಟಿಗೆಯನ್ನ ಭದ್ರಪಡಿಸುವವರು ಬೇರೆ ಮತ್ತೆ ಅದನ್ನು ಹೊರುವಂತವ್ರನ್ನು ಬೇರೆ ಯಾವ ರೀತಿಯಲ್ಲಿ ತಂದೆ ಪರಿಶುದ್ಧಕ್ಕಾಗ ಅದನ್ನು ಕೊಟ್ಟು ಅದನ್ನ ಸಾಗಿಸಬೇಕು ಎಂಬುದಾಗಿ ಕಾನೂನುಗಳು ಹೊಂದಿದೆ. ಪರಿಶುದ್ಧನ ಪರಿಶುದ್ಧನಾಗಿದ್ದರಿಂದ ಆ ಮಂಜೂಷದ ಪೆಟ್ಟಿಗೆಯನ್ನು ಕೂಡ ಪರಿಶುದ್ಧವಾಗಿ ಅವರು ನೋಡುವಂತದ್ದಾಗಿ ಅವರಿಗೆ ತೋರಿಸಿಕೊಟ್ಟೆ. ಆಗಂದ ತಂದೆ, ಇವೆಲ್ಲವನ್ನು ಲೋಕದಲ್ಲಿ ನಡೆದಂತ ಕಾರ್ಯಗಳಾಗಿದ್ದರು ಅದರ ವಿಷಯದಲ್ಲಿ ನಾವು ಮೇಲಾದ ಲೋಕ ಅಥವಾ ಅವ್ರ ಆತ್ಮೀಕ ವಿಚಾರಗಳನ್ನು ತಿಳಿಯಬೇಕಾದಂತ ಒಂದು ಸಂದರ್ಭಗಳು ನಮ್ಗೆ ಸಿಕ್ಕದಾಗ ತಂದೆ ಅವನ್ನು ಕೂಡ ನಾವು ನೋಡುವಂತದ್ದಾಗಿ ಅದನ್ನ ಸಭೆಗೆ ಒಂದು ಸಾಂಕೇತಿಕವಾಗಿ ಹೇಳಲ್ಪಟ್ಟಿದೆ. ಯಾಕಂದ್ರೆ ಕ್ರಿಸ್ತನ ಅನಂತರ ದೇವಾಲಯ ಉಂಟು ಅದರ ವಿಷಯದಲ್ಲಿ ಇದ್ದಂತ ಈ ಪೆಟ್ಟಿಗೆ ಮಾಯವಾಗಿ ಹೋಗುವಂತದ್ದು
ಇವನ್ನೆಲ್ಲವನ್ನು ಸಭೆಯ ಸಿದ್ಧವಾಗಿ ಮತ್ತೆ ಕಡೆಯ ಕಾಲದಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ ಅದನ್ನು ನೋಡುವಾಗ ಪ್ರಕಟಣೆ 11:19 ನೋಡುವಾಗ ಲೋಕದಲ್ಲಿರುವ ತೆರೆಯಿತು ಕಾಣಿಸಿತು ಆದ್ರೆ ಪರಲೋಕದಲ್ಲಿ ಎಂಬುದಾಗಿ ನಾವು ನೋಡಿದ್ದೇವೆ. ಯಾಕಂದ್ರೆ ಸಭೆಯಾಗಿ ಆರಿಸಲ್ಪಟ್ಟಂತಹ ಒಂದು ಚಿಕ್ಕ ಸಭೆ ಎಷ್ಟು ಪರಿಶುದ್ಧವಾಗಿರಬೇಕು, ಪರಿಶುದ್ಧತ್ವವನ್ನು ಭೂಷಿಸಬೇಕು ಎಂಬುದಾಗಿ ಮುಂದೆ ನಾವು 24ನೇ ಕೆತ್ತನೆಯ ಪಡಿಸಿ ನೋಡುತ್ತೇವೆ. ಆತನ ಪರ್ವತವು ಅಂದ್ರೆ ಆತನ ರಾಜ್ಯವನ್ನು ಸೇರಬೇಕಾದ ನಾವು ಯಾವ ರೀತಿ ಇರಬೇಕು, ನಮ್ಮ ನಡವಳಿಕೆ, ನಮ್ಮ ಆಲೋಚನೆಗಳು, ನಮ್ಮ ಕ್ರಿಯೆಗಳು ಯಾವ ರೀತಿ ಇದ್ದರೆ ನಾವು ಅಂತ ಒಂದು ಪಾಠವನ್ನು ಕೂಡ ನಾವು ಅದನ್ನ ನಮ್ಮ ಮಧ್ಯದಲ್ಲಿ ಪ್ರಸ್ತಾಪನೆ ಮಾಡಿದ್ದು ಬಹಳ ಗಣನೀಯವಾಗಿದೆ. ಹೇಗೆ ಇರುತ್ತಂದೆ ಇಂತಹ ಒಂದು ಪಾಠಗಳನ್ನು ನಾವು ಕೇಳುವುದು ಮಾತ್ರವಲ್ಲದೆ ನಮ್ಮ ಜೀವನದ ಅನುಷ್ಠಾನಕ್ಕೆ ತಂದು ನಡೆದು ನಾವು ಆ ಒಂದು ಪರಲೋಕ ರಾಜ್ಯವನ್ನು ಸೇರಿ ಕ್ರಿಸ್ತನೊಂದಿಗೆ ನಾವು ಇರುವಂತದ್ದ ತಂದೆ ಈ ಮೂಲಕವಾಗಿ ಹೆಚ್ಚಿಸುವ ಒಂದು ಪಾಠವಾಗಿರುವುದರಿಂದ ತಂದೆ ನಾವು ನಮ್ಮ ಪ್ರಯತ್ನಗಳು ಬಿಡದಂತ ರೀತಿಯಲ್ಲಿ ಪರಿಶುದ್ಧ ಕಡೆ ನಾವು ಇರಬೇಕು ಎಂಬುದಾಯಕ ಸಹೋದರರು ಒತ್ತಿ ಒತ್ತಿ ಹೇಳಿದಂತ ನಾವು ಇದನ್ನು ತಂದೆ ಆತನ್ನ ಕೂಡ ಆಶೀರ್ವದಿಸಿ ಆತನ ಸಾಕ್ಷ್ಯ ಆತನ ಮೂಲಕವಾಗಿ ಅನೇಕರಿಗೆ ಸಾಕ್ಷಿ ಸಿಕ್ಕಲಿ ಆ ಮಾತುಗಳನ್ನು ಕೇಳಿದವರು ನನ್ನ ಬಳಿಗೆ ಬರಲಿ, ನನ್ನ ಮುದ್ರಾಜ್ಯದಲ್ಲಿ ಸೇರುವಂತಹ ಒಂದು ಮಹಾಭಾಗ್ಯವನ್ನು ಆಶೀರ್ವಾದವನ್ನು ಹೊಂದಿಕೊಳ್ಳಲಿ ಎಂಬುದಾಗಿ ಆತನ ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ತಂದೆ ಇವತ್ತಿನ ದಿವಸ ಪ್ರಕಟಣದಲ್ಲಿ ಹೇಳಿದಂತ ಸಹೋದರರು ಕೆಲವರಿಗೆ ಅನಾರೋಗ್ಯವಿದೆ, ಕೆಲವರು ಅನೇಕ ಸಮಸ್ಯೆಗಳಿಂದ ಬಳಲುವಂತ ನೋಡಿದ್ದೇವೆ. ಎಲ್ಲಾ ವಿಷಯದಲ್ಲಿ ತಂದೆ ಅವರವರ ಅಗತ್ಯಗಳಿಗೆ ತಕ್ಕಂತೆ ಅವರ ಒಂದು ನಷ್ಟ ಕಷ್ಟ ನಷ್ಟಗಳಲ್ಲಿ ನೀವು ಇರಬೇಕು ಎಂಬುದಾಗಿ ನಾವು ಜ್ಞಾಪಕ ಮಾಡಿಕೊಂಡು ಅವರು ಕೊಡಬೇಕಾಗಿ ಅವರ ತಕ್ಕಂತೆ ನಿನ್ನ ಚಿತ್ರಾನುಸಾರವಾಗಿ ಅವರು ಬದುಕಿಸಿಕೊಡಬೇಕು ಪ್ರಾರ್ಥನೆ ಅವರನ್ನೆಲ್ಲೂ ಕೂಡ ಜ್ಞಾಪಕ ಮಾಡಿಕೊಂಡಿದ್ದೇವೆ. ವಿಶೇಷವಾಗಿ ತಂದೆ ಸಹೋದರರಾದಂತ ಪ್ರಸಾದರವರು ಜ್ಞಾಪಕ ಮಾಡಿಕೊಂಡಿದ್ದ ಆತನ ನಿನ್ನ ಸೇವಕನು ನಿನ್ನ ಸೇವೆ ಮಾಡುವಂತವನು ತಂದೆ ಇಳಿ ವಯಸ್ಸಿನಲ್ಲಿ ಆತನ ಅನಾರೋಗ್ಯದ ವಿಷಯದಲ್ಲಿ ತಂದೆ ನನ್ನ ಆರೋಗ್ಯವನ್ನು ಆತನ ವಹಿಸಿದಂತ ಕೆಲಸ ಮಾಡುವಂತದ್ದಾಗಿ ಧೈರ್ಯವನ್ನ ಬಲವನ್ನು ಕೊಟ್ಟು ತಂದೆ ಆ ಕೆಲಸವನ್ನು ಪೂರೈಸುವಂತ ತಂದೆ ನನ್ನ ಚಿತ್ತವು ಅವರ ಮೇಲೆ ಇರಲಿ. ಹೀಗಿರಲಿ ತಂದೆ ಮತ್ತು ಈ ಪ್ರಪಂಚದ ನಡವಳಿಕೆಯನ್ನು ನೋಡೋ ಸಂದರ್ಭದಲ್ಲಿ ನೋಡುವಾಗ ಯುದ್ಧಗಳು ಭೂಕಂಪಗಳು ಜನರ ಮೇಲೆ ಜನ ಬೀಳುವಂಥದ್ದು ರಾಜ್ಯದ ಮೇಲೆ ರಾಜ್ಯ ಬೀಳುವಂಥ ಇವೆಲ್ಲವನ್ನು ಕೂಡ ತಂದೆ ಪ್ರತಿಯೊಂದು ದೇಶದಲ್ಲಿ ನಡೆಯುವಂಥದ್ದು ನಾವು ನೋಡುತ್ತಿದ್ದೇವೆ. ದೇವರ ಭಯ ಭಕ್ತಿ ಇಲ್ಲದಂತ ಸ್ಥಿತಿಯಲ್ಲಿ ಪ್ರತಿಯೊಬ್ಬನು ಕೂಡ ಈ ಭೂಮಿಯ ಮೇಲೆ ಅಲ್ಲಿ ಸೇರುವಂತ ಹೊಸ ಹೊಸ ದೇವನಗಳನ್ನು ಸೃಷ್ಟಿ ಮಾಡಿಕೊಳ್ಳುವಂತದ್ರಲ್ಲಿ ಅವರು ನಿಮಗ್ನರಾಗಿದ್ದಾರೆ. ಅದರಲ್ಲಿ ಕೂಡ ತಂದೆ ಈ ಕ್ರೈಸ್ತ ರಾಜ್ಯಗಳನ್ನು ಕೂಡ ತಂದೆ ಆ ವಿಧದಲ್ಲಿ ಆ ದಿಕ್ಕಿನಲ್ಲಿ ಸಾಗಿಸುವಾಗುವಂತವುಗಳಾಗಿ ನಾವು ನೋಡುತ್ತಿದ್ದೇವೆ ತಂದೆ. ಇವೆಲ್ಲವನ್ನು ಕೂಡ ನಾವು ನೋಡೋ ಸಂದರ್ಭದಲ್ಲಿ ಕ್ರೈಸ್ತನು ಎರಡನೆಯ ಬರುವಿಕೆಯಲ್ಲಿ ಬರುವ ಸಂದರ್ಭದಲ್ಲಿ ನಡೆಯುತ್ತವೆ ಎಂಬುದಾಗಿ 24ನೇ ಅಧ್ಯಾಯ ಮಧ್ಯದಲ್ಲಿ ನಾವು ನೋಡುತ್ತೇವೆ. ಅದರ ನೆನಚತ್ತದ ಯಾರೇ ಆಗಲಿ ಖರ್ಚು ಕೊಡುವಂತದ್ದು ದುಃಖಿಸುವಂತ ನಿಮಗೆ ಇಷ್ಟ ಅಲ್ಲ. ಆದ್ರೆ ಕೆಲವು ಸೂಚನೆಗಳನ್ನು ತಂದೆ ನಾವು ನೋಡಿ ನಾವು ಎಚ್ಚರ ಕೊಡುವಂತದ್ದಾಗಿ ಇದು ಎರಡನೇ ಬರುವಿಕೆಯ ಪ್ರಾರಂಭದ ದಿನಗಳಾಗಿ ನಾವು ಆ ದಿನವನ್ನು ಎದುರು ನೋಡುವಂತದ್ದಾಗಿದೆ. ನಿನ್ನ ಚಿತ್ತವಾದ್ರೆ ನಿನ್ನ ಯೋಜನೆಯಾದ್ರೆ ತಂದೆ ನಮ್ಮನ್ನೆಲ್ಲರನ್ನು ಕೂಡ ಆ ನಂಬಿಕೆಗೆ ಬಲಪಡಿಸು. ಪ್ರತಿ ಒಬ್ಬರು ಕೂಡ ತಂದೆ ನಾನು ಸೇರುವಂತ ರಾಜ್ಯ ಆ ಸಮಯ ಬಂದಿದೆ ಆಸನ್ನವಾಗಿದೆ ನಾನು ಸೇರಿಕೊಳ್ಳಬೇಕು ಅಂತ ಕಾಳಜಿ ಅಂತ ನಮ್ಮ ನಿರೀಕ್ಷೆಯನ್ನು ಏನಾದ್ರೂ ಎದುರು ಹೊಂದ್ಕೊಳ್ಳುವಂತದ್ದಾಗಿದೆ. ನಿನ್ನ ಚಿತ್ತವಾಗಿರಲಿ. ಹೇಗೆ ತಂದೆ ಸಮಸ್ತ ರಹಸ್ಯಗಳನ್ನ ತಿಳಿದಂತ ನಿನ್ನ ತಂದೆಯಾಗಿದೆ. ಈ ಕಾರಣದಿಂದ ಎಲ್ಲವನ್ನು ನನ್ನ ಪಾದ ಬಳಿಯಿಟ್ಟು ಎಲ್ಲರನ್ನ ಹಸ್ತಕ್ಕೆ ಒಪ್ಪಿಸಿ ಎಲ್ಲರ ವಿಷಯದಲ್ಲಿ ಕೂಡ ತಂದೆ ನೇನು ಅವರನ್ನು ನಡೆಸಬೇಕೆಂದು ಕಾಪಾಡಬೇಕೆಂದು ಈ ಪ್ರಾರ್ಥನೆ ಯೇಸು ಕ್ರಿಸ್ತ ನಮ್ಮ ಮುಖಾಂತರವಾಗಿ ಬೇಡುವರಾಗಿದ್ದೇವೆ ತಂದೆ. ಆಮೇನ್. ಈಗ ಕರ್ತನ ಪ್ರಾರ್ಥನೆ ಹೇಳಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಟ್ಟಿ
ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನ ಆಹಾರವನ್ನು ಈ ಹೊತ್ತು ಕಲಿಸು. ನಮ್ಮ ತಪ್ಪುಗಳನ್ನು ಮಾಡಿದವನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮ ನೋ ಶೋಧನೆಗಳಿಗೆ ಸೇರಿದಂತೆ ಕೇಡಿನಿಂದ ನನ್ನ ಮನಕ್ಕೆ ಕೊಂಡಾಡು. ನನ್ನ ಸರ್ವೇಂದ್ರಗಳೇ ಆದ ಪವಿತ್ರ ನಾಮನಿಗೆ ನನ್ನ ಮನವೇ ಯಹೋವ ನನ್ನ ಕೊಂಡಾಡು. ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಕು. ಕರ್ತನ ಆಶೀರ್ವಾದವನ್ನು ತಂದೆಯಾದ ದೇವರ ಪ್ರೀತಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ಪವಿತ್ರ ಆತ್ಮ ಅನ್ಯೋನ್ಯತೆಯು ಕುಟುಂಬದಲ್ಲಿರುವ ಪ್ರತಿಯೊಬ್ಬ ಕ್ರೈಸ್ತನೊಂದಿಗೂ ವಿಶೇಷವಾಗಿ ತಂದಿದ್ದೇನೆ ಆರಿಸಿಕೊಂಡಂತ ಈ ಸಮಯದ ವಿದ್ಯಾರ್ಥಿಗಳು ಈಗಲೂ ಯಾವಾಗ ಸದಾ ನೆಲೆಯಾಗಿರಲಿ. ಆಮೇಲೆ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ನಮಸ್ತೆ ಅಕ್ಕ ಕಮಲಕ್ಕ, ನಮಸ್ತೆ ಮಂಜಕ್ಕ, ನಮಸ್ತೆ ರೇಷ್ಮ, ನಮಸ್ತೆ 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 ಕೃಷ್ಣಪ್ಪ ಬ್ರದರ್, ನಮಸ್ತೆ ಕೃಷ್ಣಪ್ಪಣ್ಣ, ನಮಸ್ತೆ ನಮಸ್ತೆ ನಮಸ್ತೆ. ಎಲ್ಲರಿಗೂ ನಮಸ್ತೆ. ಪ್ರೈಸ್ ಲಾರ್ಡ್. ನಮಸ್ಕಾರ ಕಾಲನ್ಸ್ ಬ್ರದರ್, ನಮಸ್ಕಾರ ಆನಂದ್ ಬ್ರದರ್, ನಮಸ್ತೆ ಲಕ್ಷ್ಮಿ ಸಿಸ್ಟರ್, ಕಮಲಮ್ಮ ಸಿಸ್ಟರ್, ರವಿ ಬ್ರದರ್, ನಮಸ್ತೆ ಬ್ರದರ್, ಥ್ಯಾಂಕ್ ಯು ರವಿ ಬ್ರದರ್, ನಮಸ್ಕಾರ ಮೋಹನ್ ಬ್ರದರ್, ಶಾಂತಮ್ಮ ಸಿಸ್ಟರ್, ದೀಪೇಶ್ ಬ್ರದರ್, ನಮಸ್ತೆ ಬ್ರದರ್, ಎಲ್ಲರಿಗೂ ನಮಸ್ಕಾರ. ಮರಿಯಾ ನಮಸ್ಕಾರ, ಸುಂದರ ಅಂಕಲ್ ನಮಸ್ತೆ, ಅಮ್ಮ ನಮಸ್ತೆ, ನಮಸ್ತೆ ಅಂಕಲ್, ಚೆನ್ನಾಗಿದ್ದೀರಾ? ನಮಸ್ತೆ ಏನೆಲ್ಲ ಹೇಳ್ದೆ ಹೇಳ್ರಿ ಆಯ್ತಾ? ಮೈಸೂರಿಗೆ ಬನ್ನಿ ಬ್ರದರ್. ಮೈಸೂರಲ್ಲಿ ಎಲ್ಲಿ ಇರೋದು? ಮೋಹನ್ ಬ್ರದರ್ ಮಾತಾಡೋದು. ಮೈಸೂರಲ್ಲಿ ಎಲ್ಲಿ ಇರೋದು? ವರಲಕ್ಷ್ಮಿ ಸಿಸ್ಟರ್ ನಮಸ್ಕಾರ, ಆನಂದ್ ಬ್ರದರ್ ನಮಸ್ತೆ, ಗುಡ್ ನೈಟ್ ಎಲ್ಲರಿಗೂ. ತಿಫೇಜ್ ಬ್ರದರ್